ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ನಮಸ್ಕಾರ ಸರ್, ನಾನು ಎಂ ಎಲ್ ಎ ಶಬರಿ. ಕೇಳಿರ್ಬೇಕಲ್ಲ, ತಾವರೆಕೆರೆಯಲ್ಲಿರೋ 500 acres ಲ್ಯಾಂಡ್ ಅಪ್ರೂವ್ ಮಾಡಿ ಚಿಕ್ಕದಾಗೊಂದು ಸೈನ್ ಹಾಕಿದ್ರೆ ಕತ್ತರಗುಪ್ಪೆಯಲ್ಲಿರೋ ಬಂಗ್ಲೆಕೀನ ಈಗಲೇ ಕೊಟ್ಬಿಡ್ತೀನಿ. ಏನು ಹೇಳ್ತೀರಾ? ನೀನು ಅಣ್ಣಮ್ಮನ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋರ್ನ ನೋಡಿದ್ಯಾ ಅಲ್ವಾ? ನೋಡಿದ್ದೀನಿ. ಅದಕ್ಕೇನೀಗ? ಅವ್ರನ್ನೆಲ್ಲ ನಿಮ್ ಮನೆಗೆ ಕಳಿಸ್ತೀನಿ, ನಿನ್ ಬೆಡ್ರೂಮಲ್ಲಿ ಮಲಗೋದಕ್ ಬಿಡ್ತೀಯ. ಏನ್ ಸರ್ ಕಿಂಡಲ್ಲ ಆಗೋದಿಲ್ಲ ಅಲ್ವಾ? ಅದೇ ತರಾನೇ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಜಾಗನ ಯಾರು ಅಪಹರಿಸೋದಕ್ಕಾಗೋದಿಲ್ಲ. ಮುಂದಿನ ಸಲ ನನ್ ಟೇಬಲ್ ಮೇಲೆ ನಿನ್ ಫೈಲ್ನ ನೋಡಿದ್ರೆ ನೀವು ಜೈಲ್ನ ನೋಡ್ತೀರಾ. ಸಂತೋಷ ಸರ್ ಬರ್ಲಾ? ತುಂಬಾ ಪ್ರಾಮಾಣಿಕವಾಗಿರುವ ಸರ್ಕಾರಿ ಅಧಿಕಾರಿಗಳಲ್ಲಿ ಒಬ್ಬರು ಈ ಅನಂತರಾಮ್ ಅವರು. ಅವರಲ್ಲಿರುವಂತಹ ಪ್ರಾಮಾಣಿಕತೆಯನ್ನು ಸರ್ಕಾರವೇ ತಿರುಗಿ ನೋಡುವಂತೆ ಮಾಡಿದೆ. ಕೆಲಸ ಮಾಡೋರಲ್ಲ, ಹಸಿವು ಅಂತ ಯಾರಾದ್ರೂ ಕೇಳಿದ್ರೆ ತನ್ನ ಕೈಯಲ್ಲಿರೋದನ್ನ ಕೊಟ್ಟು ಹಾಗೆ ಹೋಗ್ಬಿಡ್ತಿದ್ರು. ಅದು ಮಾತ್ರ ಅಲ್ಲ ಸರ್, ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಹಾಗೇನೆ ಅನಂತರಾಮ್ ಸರ್ ಜೀವನದಲ್ಲೂ ನಡೆಯಿತು. ಎಲ್ಲಿಂದನೋ ಬಂದ ಒಂದು ಹುಡುಗಿ ಅವರ ಪ್ರಾಮಾಣಿಕತೆ ಸತ್ಯತೆಯನ್ನ ನೋಡಿ ನಿಮ್ ಮೂಲಕನೇ ಒಂದು ಮಗು ಬೇಕು ಅಂತ ಅವ್ರ ಹತ್ರ ನೇರವಾಗಿನೇ ಕೇಳಿದ್ಲು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಓಕೆ, ನನ್ನೇ ನಿನ್ ಮಗು ಅಂತ ಅನ್ಕೋ. ಬ್ರೇಕ್ನ ನಂತರ ನ್ಯೂಸ್ ಮುಂದುವರಿಯುತ್ತದೆ, ಕಾಯುತ್ತಿರಿ ಮುಂದಿನ ಸುದ್ದಿಗಾಗಿ. ಸಿಕ್ಕಾಕೊಂಡಾಗ ಎಲ್ಲರೂ ಇದೇ ಹೇಳೋದು. ಏ ನಿಲ್ಸಮ್ಮ ನಿಲ್ಸು, ಗಾಡಿ ಡಾಕ್ಯುಮೆಂಟ್ಸ್ ತೆಗ್ಯಮ್ಮ. ಸರ್ ಬೇಡ ಬೇಡ, ನೀವು ಹೊರಡು ಹೊರಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗು. ಏ ಶಿವಯ್ಯ ಈ ಕಡೆ ಹೋಗಮ್ಮ, ಹೋಗು ಸರ್ ಹತ್ರ ಹೋಗು. ಪೊಲೀಸ್ ಹೋಗಿ ಅಲ್ಲಿ ಸೈಡ್. ನಿಲ್ಸೋ ಇಳಿಯಮ್ಮ, ಹೆಲ್ಮೆಟ್ ಹಾಕಿದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತಾ? ಬಾಯಿ ಕಡೆ. RC ಬುಕ್, ಲೈಸೆನ್ಸ್, ಇನ್ಶೂರೆನ್ಸ್ ಇದೆಲ್ಲ ಇದೆಯಾ ಸರ್? ಸರ್ ಅದು ಬಂದು ಇಲ್ಲ ಅಂದರೆ ಹೇಳು, ನಾನು ಮಾಡಿಸ್ಕೊಡ್ತೀನಿ. ಆದರೆ ನೀನು ನಂಗೊಂದು ಹೆಲ್ಪ್ ಮಾಡಬೇಕು. ನಿನ್ನ ಫ್ರೆಂಡು ದಿವ್ಯಾನ ನಾನು ಲವ್ ಮಾಡ್ತಿದ್ದೀನಿ. ಅದು ಸರಿ, ಅದಕ್ಕೆ ನೀನು ನಂಗೆ ರೆಕಮೆಂಡ್ ಮಾಡಬೇಕು. ನಿನ್ನ ಯಾವುದೇ ಸಿಗ್ನಲಲ್ಲಿ ಹಿಡ್ಕೊಂಡ್ರು ನಾನು ರೆಕಮೆಂಡ್ ಮಾಡ್ತೀನಿ. ಹೌದು, ಅವಳದ್ದು ಏನು ಸ್ಪೆಷಲ್ಲು ಅಂತ ಎಲ್ಲರೂ ಅವಳೇ ಬೇಕು ಅಂತಿದ್ದಾರಲ್ಲ, ಅವಳೇನು ಅಷ್ಟೊಂದು ಸುಂದ್ರಿನಾ? ಅಬ್ಬಬ್ಬಾ, ಭೇಷ್ ಭೇಷ್, ದೇವತೆ ಥರ ಇದ್ದಾಳೆ. ಯಾರಾದ್ರೂ ಪ್ರಪೋಸ್ ಮಾಡ್ಲಿ ಅಂತ ನಾನು ವೇಟ್ ಮಾಡ್ತಿದ್ರೆ
ನೀನೀಗ ಎಲ್ರೂ ಬಂದು ಪ್ರಪೋಸ್ ಮಾಡಿದ್ರು ನೀನ್ ಬೇಡ ಬೇಡ ಅಂತಿದ್ಯಲ್ಲ, ಏನೇ ನಿನ್ ಸಮಸ್ಯೆ? ಹೇಳ್ತೇನೆ. ನಮ್ಮ ಆಂಟಿ ಒಬ್ರನ್ನ ತುಂಬಾ ಲವ್ ಮಾಡ್ತಿದ್ರು. ಯಾರು? ನಮ್ ಸುಬ್ಲಕ್ಷ್ಮಿ ಆಂಟಿನಾ? ಅವ್ರು ಹೇಗಿರ್ತಾರೆ? ಹಂಗಿದ್ರು. ಅವರು ಕದರಿರೋ ದೊಡ್ಡ ರೌಡಿ. ಅವ್ರ ಹೆಸರು? ಅವ್ರನ್ನ ಲವ್ ಮಾಡ್ತಿದ್ರ? ಅವರು ನಮ್ಮ ಆಂಟಿನ ಸಖತ್ತಾಗಿ ಲವ್ ಮಾಡಿದ್ರು. ಅವ್ರ ಮನೆ ಕಡೆಯವರೆಲ್ಲ ನಮ್ಮ ಆಂಟಿನೇ ಬೇಕು ಅಂತ ಹೆಣ್ ಕೇಳಕ್ ಹೋಗಿದ್ರು. ಹ್ಮ್, ಅವಾಗ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ನಾನ್ ಸತ್ತ ಮೇಲೆ. ಇದರಿಂದ ಮನಸ್ಸು ಒಡೆದೋದ ನಮ್ಮ ಆಂಟಿ ಇಂಥ ಒಳ್ಳೆ ಹುಡುಗನ್ನ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಪ್ರತಿ ದಿನಾನು ಫೀಲ್ ಮಾಡ್ಕೊಳ್ತಾನೇ ಇದ್ರು. ಸರಿ, ಈ ಕತೆಗೂ ನಿನಗೂ ಏನೇ ಸಂಬಂಧ? ನೀನು ಅವ್ರ ತರನೇ ಯಾರನ್ನಾದ್ರೂ ಹುಡುಕ್ತಿದ್ಯಾ? ಆ ಥರ ಕದರು ಪೊಗರು ಇರ್ಬೇಕು, ಆದ್ರೆ ಅವನು ಬ್ರಾಹ್ಮಣ ಆಗಿರ್ಬೇಕು, ಆಗ ಮಾತ್ರ ನಮ್ಮ ಅಪ್ಪ ಒಪ್ಕೋತಾರೆ. ಆ ಟ್ರಾಫಿಕ್ ಪೊಲೀಸ್ ಕೂಡ ನಿಮ್ ಕ್ಯಾಸ್ಟೇ. ನನಗ್ ಗೊತ್ತಿರೋ ಲೋಕಲ್ ರೌಡೀಸಿಗೆ ಹೇಳಿ ಅವನಿಗೆ ಗಟ್ಸಿದ್ಯಾ ಅಂತ ನೋಡಣ್ವಾ. ಸರಿ, ಓಕೆ ಓಕೆ, ಬಾ. ಇವ್ರಿಗೆಲ್ಲ ತುಂಬಾ ವಯಸ್ಸಾಗಿದೆ ಕಣೆ. ಇವರೆಲ್ಲ ಆಗಿನ ಕಾಲದ ಬಾಕ್ಸಸ್ ಕಣೆ. ಬಾಕ್ಸಸ್? ಇವ್ರಾ? ದಿವ್ಯಾ, ಅವ್ರನ್ನ ನೋಡಿ ಹಾಗನ್ಕೋಬೇಡ. ವೇಟ್ ಅಂಡ್ ಸೀ. ಅಣ್ಣ, ನಾನ್ ನಿಮಗ್ ಫೋನಲ್ಲಿ ಹೇಳಿದ ಪ್ಲಾನ್ ಎಲ್ಲ ನೆನಪಿದೆ ತಾನೇ? ಡನ್ ಡನ್. ಏನಮ್ಮ, ಅಲ್ಲಿ ಹೋಗಿ ನಾವು ಬಚ್ಚಿಟ್ಕೋತೀವಿ, ಬಂದ ತಕ್ಷಣ ಸಿಗ್ನಲ್ ಮಾಡು. ಓಕೆ. How will this plan work out? They're all so old. Adela chanag work out agutte kane. Ee nan helilva nodu banda police. Ivana. Hi. Nim hatra yenu maatadbeku anta helidrante? ಅದೇನಂದ್ರೆ ಹೇಳಿ. ಎ ಫಾರ್ ಆಪಲ್, ಬಿ ಫಾರ್ ದೊಡ್ಡ ಆಪಲ್, ಸಿ ಫಾರ್ ಚಿಕ್ಕ ಆಪಲ್, ಡಿ ಫಾರ್ ಡ್ಯಾಮೇಜ್ ಆಪಲ್. ಸೂಪರ್ ಆಗಿದೆ ಅಪ್ಪ. ಏನ್ ಗೊತ್ತಾ? ಏನು ಬಿಟ್ಬಿಡಿ ಬಿಡಲ್ಲ, ಏನ್ ಮಾಡ್ತೀಯ? ನಾನು ಬಿಟ್ಬಿಡಿ ಅಂತ ಹೇಳ್ದೆ. ಏನೇ ಓಡೋಗ್ಬಿಟ್ಟ? ಅಲ್ಲೇನಿಲ್ಲೋ, ಟಿಕೆಟ್ ತಗೊಳ್ಳೋ ವಯಸ್ಸಾಗಿದೆ. Ha ha ha!
ಲೋ ಬಚ್ಚಾ, ಅಲ್ಲಿರೋನೆ ಕಡಲೆ ತಿನ್ಬೇಕಾ? ಸೂಪರ್ ಹೀರೋಸ್ ಅಲ್ಲ ಯಾರು? ಅದೆಲ್ಲ ಇರ್ಲಿ, ನೀನ್ ಯಾರು? ಇಷ್ಟು ದಿನ ಎಲ್ಲಿದ್ದೆ? ಇಲ್ಲ, ನೇರವಾಗಿ ಹೋದ್ರೆ ಅಲ್ಲೊಂದು ಗಣೇಶ ದೇವಸ್ಥಾನ ಬರುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಸಂಧಿ ಸಿಗುತ್ತೆ, ಸಂಧಿಯಿಂದ ರೈಟ್. ನೀವ್ ಯಾರಾದ್ರೂ ಲವ್ ಮಾಡ್ತಿದ್ದೀರಾ? ನೋಡ್ಕೋತೀನಿ, ಒಂದೇ ಅಡಿಗೆನ ಹತ್ತು ತರ ಮಾಡ್ಬಡಿಸ್ತೀನಿ. ಅಗ್ರಹಾರದಲ್ಲಿ ನೀವೇನಾದ್ರೂ ಬಂದ್ಬಿಟ್ರೆ ನಿಮ್ಮನ್ನ ಭದ್ರವಾಗಿ ನೋಡ್ಕೋತೀನಿ. ನನ್ನ ಸ್ಯಾಲ್ರಿ 1 lakh, ಸೊ ನೀವು ಕೆಲ್ಸಕ್ಕೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಅಂಗಡಿಗೆ ಹೋಗಿ ನಿಮ್ಗೆ ಇದನ್ ತಗೊಂಡ್ ಬನ್ನಿ, ಅದನ್ ತಗೊಂಡ್ ಬನ್ನಿ ಅಂತ ನಿಮ್ಗೆ ಟಾರ್ಚರ್ ಎಲ್ಲ ಕೊಡಲ್ಲ. ಓಕೆ, ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದೀರ? ಯಾಕೆಂದ್ರೆ ಐ ಲವ್ ಯು. ನೋಡ್ದಾಗ್ಲೇ ಸ್ವಲ್ಪ ಡೌಟ್ ಆಯ್ತು, ಇವಾಗ ಕನ್ಫರ್ಮ್ ಆಗೋಯ್ತು. ಒಳಗಡೆ ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಅಲ್ಲ? ಇಲ್ಲಿ ನೋಡಿ, ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ನಾನು ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ತುಂಬಾ ವರ್ಷದಿಂದ ಲವ್ ಮಾಡೋರೆ ಪಟ್ ಅಂತ ಹೋಗ್ಬಿಡ್ತಾರೆ, 10 seconds ಲವ್ ಮಾಡ್ತೀನಿ ಅಂದ್ರೆ ಚಿಕ್ಕ ಮಗು ಕೂಡ ನಂಬಲ್ಲ. ನಾನು ಹೇಳೋದ್ ನಿಮ್ಗೆ ಅರ್ಥನೇ ಆಗ್ತಿಲ್ಲ. ನಿಮಗ್ ನಂಬಿಕೆ ಬರೋ ತರ ನಾನು ಮಾಡ್ಲ? ಹೆಸರೇನು? ಸತೀಶ್. ಸತೀಶ 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 ದಿವ್ಯಾ. ದೇವಸ್ಥಾನಕ್ಕೆ ತೀರ್ಥ ತರೋಕೆ ಹೋದವನು ಇನ್ನೂ ಬಂದಿಲ್ಲ. ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲ್ಲ ಅನ್ನೋದು ಕರೆಕ್ಟ್. ಭವನಿ, ಎಲ್ಲಿ ನಿನ್ ಮಗ? ಹಸಿವಲ್ಲಿ ತಲೆ ಸುತ್ತುತ್ತಾ ಇದೆ. ಏನ್ರಿ, ಅವನ ಅಷ್ಟೊಂದು ರಶ್ ಅಲ್ಲಿ ತೀರ್ಥ ತರೋದ್ ಬೇಡ್ವಾ? ದೇವಸ್ಥಾನದ ತೀರ್ಥ ಬಂದ್ರೆ ಅದನ್ನ ಪ್ರೋಕ್ಷಣೆ ಮಾಡಿ ಊಟ ಮಾಡ್ತೀನಿ ಅಂತ ಹೇಳ್ತೀರಾ? ಎಲ್ಲೇ ನಿನ್ ಮಗ? ಅಲ್ಲಿ ಎಷ್ಟ್ ಕ್ಯೂ ಇದೆಯೋ, ಯಾರ ಹಿಂದೆ ನಿಂತಿದ್ದಾನೋ? ಯಾರೋ ಇವಳು ಸುಂದರಿ ಸುಂದರಿ, ಯಾರ ಮಗಳು? ಯಾರೋ ಇವಳು ಸುಂದರಿ ಸುಂದರಿ, ಯಾರ ಮಗಳು?
ಇವಳ ಬ್ಯೂಟಿನ ನೋಡಿ ಮಾಡ್ತಾಳೆ ಮೋಡಿ, ಇನ್ನು ನನ್ನ ಗತಿಯೇನು? ನಕ್ಕು ನಾಚುವ ಪರಿಯ ಸೊಬಗಿಗೆ ನಾನು ನನ್ನಾಣೆ ಬೆರಗಾದೆ. ಯಾರೋ ಇವಳು ಇಲ್ಲ ನಾಲ್ಕು ಗಂಟೆ ರೀ. ನಾನ್ ಭಯ ಪಡಲ್ವೇ, ನಿಜ ಹೇಳೆ. ಗಂಟೆ ಐದಾಯ್ತು ರೀ. ಎಲ್ಲಿ ನಿನ್ ಮಗ? ಯಾರೋ ಇವಳು ಸುಂದರಿ ಸುಂದರಿ, ಯಾರ ಮಗಳು? ಏನಿಂತ ಸಲುಗೆ ನಮ್ಮಿಬ್ಬರೊಳಗೆ, ಕಣ್ಕಣ್ಣ ಬೆಸುಗೆ ಸುಂದರ. ಪಟ್ಟದ ರಾಣಿ ಕೃಷ್ಣನ ವೇಣಿ, ಏನಂತ ತುಟಿಗೆ ಚುಂಬನ. ಇಂಕೇಂ ಕಾವಾಲಿ ಕಾಲಿ? ಏನೋ ಲೋಕ ಫುಲ್ ಕಟ್ಟಿ ಕಟ್ಟಿ ಒಳ್ಳೆ ಮಗು ತರ ಮಲಗಿರೋ ಹಾಗಿದೆ. ಅಯ್ಯಯ್ಯೋ, ಏನಪ್ಪ ನಮ್ ಮನೇಲಿ ಕಾಫಿನೇ ಮಾಡಿದ್ದಾರೆ, ಇನ್ನು ಕೂಡ ನೀನು ಊಟನೇ ಮಾಡಿಲ್ವಾ? ಅಕ್ಕ ಊಟ ಮಾಡಿ ತಟ್ಟೆ ಕೊಟ್ರೆ ತಟ್ಟೆ ತೊಳೆದಿಟ್ಟು ಹೋಗ್ತೀನಿ ನಾನು. ನೀನ್ ಬೇರೆ ಹೋಗಮ್ಮ. ಅವರೇ ಅಸ್ವಲ್ ಸಾಯ್ತಾ ಇದಾರೆ, ಅವ್ರ ಹತ್ರ ಹೋಗಿ ತಟ್ಟೆ ತೊಳಿಬೇಕು ಅದ್ ತೊಳಿಬೇಕು ಅಂತ ಹೇಳ್ತಾ ಇದ್ಯಲ್ಲ, ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇದೆ. ನೀನ್ ಹೋಗಮ್ಮ. ಬಿಪಿ ಜಾಸ್ತಿ ಆಗ್ತಾ ಇದೆ ಕಣೋ, ಬಿಪಿ ಜಾಸ್ತಿ ಆದ್ರೆ ತಲೆ ಬಿಸಿಯಾಗಿ ಮೂಗಲ್ಲಿ ರಕ್ತ ಬರುತ್ತಪ್ಪ. ಏನಣ್ಣ ಮಾತಾಡ್ತಿದ್ದೀರಾ, ನೀವು ಬನ್ನಿಲಿ. ಬಂದ್ಬಿಡ್ತಪ್ಪ, ನಿಮ್ ಮಗ ಸತೀಶ ಬಂದ್ಬಿಟ್ನಪ್ಪ. ಮಾಮಾ, ಏನಪ್ಪ ಸೊಸೆ ಮುತ್ತು ಕೊಟ್ಟಳು ನೋಡಿದ್ಯಾ? ಅಮ್ಮ ನಿನ್ನ ಸೊಸೆ ಮುತ್ತು ಕೊಟ್ಟಳು ನೋಡಿದ್ಯಾ? ಮಮ್ಮಿ ನಿನ್ನ ಸೊಸೆ ಮುತ್ತು ಕೊಟ್ಟಳು ನೋಡಿದ್ಯಾ? ಅಮ್ಮ ನಿನ್ನ ಸೊಸೆ ಮುತ್ತು ನೋಡಿದ್ಯಾ? ಏ ತೀರ್ಥ ಎಲ್ಲೋ ಕಾಪಾಡಿ. ಏಯ್ ಏನು ಹಾಗ ನೋಡ್ತಿದ್ಯಾ, ಬೆಳಗ್ಗೆ ತೀರ್ಥ ತರಕ್ಕೆ ಅಂತ ತಾನೇ ದೇವಸ್ಥಾನಕ್ಕೆ ಹೋದೆ. ಏನೇ ಅಲ್ಲಿ ಗುಸುಗುಸು, ತೀರ್ಥ ತಂದೇನೋ ಇಲ್ವಾ? ಇದೆ ರೀ. ಇರು ಬೈಕ್ ಅಲ್ಲಿ ಇದೆ, ತಗೊಂಡ್ಬರ್ತೀನಿ. ತಗೊಂಬರ್ತಾನಂತೆ ಸತೀಶ. ಆಯ್ತೇನೆ ಕೆಲ್ಸ? ಅಯ್ಯೋ ಆಯ್ತಕ್ಕ, ಅಲ್ಲಿ ನೋಡಕ್ಕ ಬಿದ್ದವೆ ಅವು. ಇನ್ನ ಎಷ್ಟೊತ್ ಮಾಡಿ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಕ್ಕ? ಅವ್ನ ಮಾಡಿ ಮುಗಿಸು, ಹೊರಗೆ ಹೋಗುವ. ಅದನ್ನ ಯಾಕಪ್ಪ ತಗೊಂಡ್ ಹೋಗ್ತಿದ್ಯಾ? ತೀರ್ಥ ನಿಕ್ಕೋ ಕೊಡು, ತಗೊಳ್ಳಿ ಕೊಡು. ಏನೇ ಇದು, ತೀರ್ಥದಲ್ಲಿ ಕೊತ್ತಂಬರಿ ಸೊಪ್ಪು ಇದೆ? ಏನೋ ತುಳಸಿ ಇರ್ಬೇಕು ತಾನೇ? ದೇವಸ್ಥಾನದಲ್ಲಿ ತುಂಬಾ ಕ್ರೌಡ್ ಅಮ್ಮ, ತುಳಸಿ ಖಾಲಿ ಆಯ್ತು ಅಂತ ಕೊತ್ತಂಬರಿ ಹಾಕೊಂಡಿದ್ದಾರೆ. ಅದೇ ಹೇಳ್ತಿದ್ದಾನಲ್ವಾ. ಏನೋ ಮಾಡ್ಕೊಂಡ್ ಬಂದೆ. ತಿರುಪತಿ ತಿಮ್ಮಪ್ಪ, ಅಯ್ಯಯ್ಯೋ ಈ ಅನ್ಯಾಯನ ಯಾರಿಗೆ ಹೋಗಿ ಹೇಳಿ? ಏನೇ ಇದು, ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ಯಾ? ಯಾವ್ದು ಚಿಕ್ಕ ವಿಷಯ? ಏನು ತೀರ್ಥದಲ್ಲಿ ತುಳಸಿ ಬದಲು ಕೊತ್ತಂಬರಿ ಇತ್ತು, ಅದನ್ನ ಹೇಳ್ತಿದ್ಯಾ? ಕಣ್ಣ, ಸಣ್ಣ ವಯಸ್ಸಿಂದ ನನ್ ಮಗಳಿಗೆ ನಿನ್ ಮಗನೇ ಅಂತ ಆಸೆ ಹುಟ್ಟಿಸಿ ಈಗ ನಿನ್ ಮಗ ಮಾಡ್ತಿರೋ ಕೆಲಸ ನೋಡಿದ್ಯಾ? ಏ ತೋರ್ಸೆ ಫೋಟೋನ. ಏನು ಮಾಡ್ದೆ? ನೋಡಿ ಅವನ ವಾಟ್ಸ್ಆಪ್ ನೋಡಿ ನೋಡಿ. ಏನೇ ಇದು, ನನ್ ಮಗಳಿಗೆ ಇವಾಗ ಏನೋ ಉತ್ತರ ಕೊಡ್ತೀಯಾ? ಲೇ ರೇಣು, ಏನೇ ನೀನು ನಿನ್ ಮಾವನ್ ಜೊತೆ ಹಾಗ ಬೆಳ್ದೆ?
ಹೇಳು ಕಂದ. ನೀನು ಡೈನಾಮಿಕ್ ಪ್ರಜ್ವಲ್ ತರ ಆಡ್ಬೇಡ ಮಾವ. ನನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ಬೇಕಾದ್ರೆ ಮನೆಯಿಂದ ಬೇಗ ಹೋಗು ಬೇಗ ಹೋಗು ಅಂತ ಹೇಳಿ ನನ್ನ ಕಿಸ್ ಕೊಟ್ಟು ಕಳಿಸ್ತಾ ಇದ್ದೆ ತಾನೆ. ಏನು ಇದು ಅಮ್ಮ? ಇವಳು 5ನೇ ಕ್ಲಾಸ್ ಅಲ್ಲಿ ಮಾಡಿದ್ದೀನಿ ಹೇಳ್ತಿದ್ದಾಳೆ. ಅಯ್ಯಯ್ಯೋ, ಏನು ನಿಂದು ಲೋಕು? ಇದು ನಮ್ಮನೆ ಚಂಬು. ನಿಮ್ ಮಗ ದೇವಸ್ಥಾನಕ್ಕೆ ಹೋಗಿಲ್ಲ. ಹೊಡಿಯಲ್ಲ ಬಿಡಿ, ಹೊಡಿಯಲ್ಲ ಬಿಡಿ. ಹಾಗಾದ್ರೆ ನಿನ್ ಮಗ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಹುಡುಗಿ ಹಿಂದೆ ಸುತ್ತ ಇದ್ದ. ಅಮ್ಮ, ನಾನು ಯಾವ ಹುಡುಗಿ ಹಿಂದೆನೂ ಸುತ್ತಾಡ್ತಾ ಇಲ್ಲ. ಆ ಹುಡುಗಿನ ನನ್ನ ಲವ್ ಮಾಡ್ತೀನಿ ಅಂದ್ಲು. ಫೈನಲ್. ಇಲ್ಲಿ ನೋಡು, ಈ ಲವ್ ಗಿವ್ ಎಲ್ಲ ನಮ್ ಕುಟುಂಬಕ್ಕೆ ಸರಿ ಬರಲ್ಲ. ಸರಿ ಬರಲ್ವಾ? ಇಲ್ಲ ಆಸ್ತಿ ಬರಲ್ವಾ? ಭವಾನಿ, ಒಂದು ಈ ಮನೆಯಲ್ಲಿ ಇವನು ಇರ್ಬೇಕು, ಇಲ್ಲ ನಾನಿರ್ಬೇಕು. ನಾನೇ ಇರ್ತೀನಿ, ಅವ್ರನ್ನ ಆಚೆ ಹೋಗಿ ಕೇಳು. ಏಯ್, ಈ ಕಡೆ ಬನ್ನಿ. ಏನೋ ಏನೋ ಅಂದೆ. ಇವತ್ ಬಂದವ್ರು ಮುಖ್ಯ, ಆದ್ರೂ ಹೆತ್ತವ್ರು ಕಾಣಿಸ್ತಿಲ್ವಾ ನಿನ್ಗೆ? ಏನೋ, ನಿನ್ನ ಕಷ್ಟಪಟ್ಟು ಹೆತ್ತು ಹೊತ್ತು ಓದಿಸಿ ಸಾಲ ಗೀಲ ಮಾಡಿ ಅಂಗಡಿ ಇಟ್ಟುಕೊಟ್ಟ ಈ ಅಪ್ಪ ನಿನ್ಗೆ ಕಾಣಿಸ್ತಾ ಇಲ್ವಲ್ಲ? ನಿನ್ಗೆ ಕಾಣಿಸ್ತಾ ಇಲ್ಲ. ಏಯ್, ತಿರ್ಕೊಂಡು ನಿಂತಿದಾರಮ್ಮ. ನೀನ್ ಹುಟ್ಟಬೇಕು ಅಂತ ಎಲ್ಲ ದೇವ್ರನ್ನ ಬೇಡ್ಕೊಂಡು ಹರಿದು ಹೋಗಿರೋ ಬಟ್ಟೆನೆಲ್ಲ ಉಟ್ಕೊಂಡು ನಿನ್ಗೋಸ್ಕರ ದೇವಸ್ಥಾನ ಅಲಿತಾ ಇದ್ದ ಈ ಲೋಕನಾಥ ನಿನ್ಗೆ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇಲ್ಲ. ಅತ್ತೆ ಅಡ್ಡ ಇದಾರಮ್ಮ. ಕೋಪ ಬರಿಸ್ತಾ ಇದ್ಯಾ? ಮನೆ ಬಿಟ್ಟು ಹೋಗೋ. ಏನ್ರಿ? ಹೋಗ್ತೀನಿ, ಆದ್ರೆ ಮೊಮ್ಮಕ್ಳು ನೋಡಕ್ಕೆ ನೀವು ನಮ್ಮನೆ ಹತ್ರ ಬರಬೇಡಿ. ಏಯ್ ನಿಲ್ಲೋ ಸತೀಶ. ಏಯ್ ಸತೀಶ, ಏನ್ರಿ ಅವ್ನ್ ಹೋಗ್ತಿದ್ದಾನ್ರಿ? ಇವಾಗ ಸಂತೋಷ ನಾ ನಿಮ್ಗೆ. ಸರ್, ಅರ್ಜೆಂಟಾಗಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಸರ್. 5 ನಿಮಿಷದಲ್ಲಿ ಅಲ್ಲಿ ಇರಬೇಕು. ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾಂ, ಓಕೆ ಸರ್. ಸರಿ, ಆಯಿತು ಆಯಿತು ಸರ್. ಏನ್ ಸರ್ ಪ್ರಾಬ್ಲಮು? ಸ್ಟಾರ್ಟ್ ಆಗ್ತಿಲ್ಲ. ಸ್ಟಾರ್ಟ್ ಆಗ್ತಿಲ್ವಾ? ನಮ್ಮ ಅಂಗಡಿ ಮುಂದೆ ನಿಂತ್ಕೊಂಡಿರೋ ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಯಾರಾದರೂ ನೋಡಿದ್ರೆ ನಮಗೆ ಉಗಿತಾರೆ. ಏನಯ್ಯ ನೀನು? ಇಂಜಿನ್ ಅಲ್ಲಿ ಪ್ರಾಬ್ಲಮ್. 6,000 ಆಗುತ್ತೆ. 6,000? ಅಯ್ಯೋ, ಅರ್ಜೆಂಟ್ ಆಗಿ ಹೋಗ್ಬೇಕು, ಟೈಮ್ ಆಗ್ತಿದೆ. ಏನಪ್ಪ ಶಣ್ಮುಗ, ಅಂಗಡಿ ಓನರ್ ನಾನಾ ಇಲ್ಲ ನೀನಾ? 6,000 ಕೇಳ್ತಿದ್ಯಾ? ಒಳ್ಳೆ ಮೆಕ್ಯಾನಿಕ್ ತರ ಕಾಣ್ತಿದ್ದಾನೆ. ಸಾಲ 3,000, ಈ ದಂಡಪಿಂಡಕ್ಕೆ ಸಂಬಳ 3,000, ಅಂಗಡಿ ಬಾಡಿಗೆ ಬೇರೆ ಕೊಡಬೇಕು. 125 cc ತಾನೆ? ಹೌದು. ಹಳೆ ಇಂಜಿನ್ನು, ಸ್ಪೇರ್ ಪಾರ್ಟ್ ಸಿಗೋದೆಲ್ಲ ತುಂಬಾ ಕಷ್ಟ. ಹೇಗೋ ಇರೋದನ್ನ ಅಡ್ಜಸ್ಟ್ ಮಾಡಿ ಹಾಕೊಡ್ತೀನಿ. ಒಂದು 9,000 ಆಗುತ್ತೆ. 9,000? ಹೌದು. ಟೈಮ್ ಬೇರೆ ಆಗ್ತಿದೆ, ಮೀಟಿಂಗ್ ಮಾತಾಡ್ಬೇಕಪ್ಪ. ಆಯ್ತಾ, ಬಿ ಅಂಗಡಿದು ಬ್ಯಾಲೆನ್ಸ್ ಕೊಡ್ಬೇಕು, ಇನ್ನೊಬ್ರಿಗೆ ಗಾಡಿ ಕೊಡ್ಬೇಕು. ಅದೆಲ್ಲ ಬಿಡೋ, ಸಾರಿಗೆ ಮಾಡ್ಕೊಡೋಣ, ಒಳ್ಳೆ ಮನುಷ್ಯನ ತರ ಕಾಣ್ತಾರೆ. ಏನ್ರೋ ಕೀ ಆನ್ ಮಾಡೋದನ್ನೇ ಮರ್ತೆ, ಅದೊಂದು ಪ್ರಾಬ್ಲಮ್. ಸರಿ, ಅದೆಲ್ಲ ಬಿಡಿ, ನಿನಗೂ ಬೇಡ ನನಗೂ ಬೇಡ. ಒಂದು 4,000 ಕೊಟ್ಬಿಡು. ಯೋ, ಗಾಡಿ ಪ್ರಾಬ್ಲಮ್ ಇಲ್ಲ, 4,000 ಕೇಳ್ತಿದ್ಯಾ? ಅಣ್ಣ, 3,500 ಕೊಡ, ರೆಡಿ ಮಾಡ್ತೀನಿ. ಏಯ್, ಗಾಡಿನೇ ಸ್ಟಾರ್ಟ್ ಆಯ್ತು, ಜಾಗ ಬಿಡ್ರ. ಹುಚ್ಚ ನನ್ನ ಮಕ್ಕಳ. ಅಯ್ಯೋ, ನನ್ನ ಮಗನ ಯಾರಿಗೋ ಹುಚ್ಚ ಅಂತಿದ್ಯಾ? ಏಯ್ ಷಣ್ಮುಗ, ಬಾಯಿಲೆ. ನಿಮಗೆ ಹುಚ್ಚ ಅಂತ ಅಂದ್ರೆ ಕಿತ್ತೋಗುತ್ತೆ ಮಗನೆ. ನಾನೇ 4,000 ರೂಪಾಯಿ ಬಂದು ಕೇಳ್ತಾ ಇದೀನಲ್ವಾ, ಅದಕ್ಕೆ ನೀನೇನು 3,500 ಕೇಳೋದು? ಏನೋ ಇವನು ಕೈಗೆ ಬಣ್ಣ ಚಕೊಂಡ್ ಬರ್ತಿದ್ದಾನೆ. ಏ ಮಣಿ, ಏನಾಯ್ತು? ನಾವು ಹೇಳೋ ಮಾತನ್ನು ಕೇಳೋದಕ್ಕೆ ಹಳ್ಳಿ ಹುಡುಗಿನ ಕರೆಕ್ಟ್ ಅಂತ ಹುಡುಕಿ ಕಂಡು ಹಿಡಿದಿದ್ದೆ ತಪ್ಪಾಗೋಯ್ತು ಅಂತ ಹೇಳ್ತೀನಿ. ಯಾಕೆ, ಏನಾಯ್ತು? ಏಯ್ ಆಶಾ, ಬೇಗ ಬಾರಿ, ಟೈಮ್ ಆಯ್ತು. ಅಯ್ಯೋ ಬರ್ತಾ ಇದ್ದೀನ್ರಿ. ಏನ್ರಿ, ನಾನ್ ಚೆನ್ನಾಗಿದ್ದೀನೇನ್ರಿ? ಮೆಡಿಕಲ್ ಶಾಪ್ ಇಟ್ಕೊಂಡಿರೋನ್ ಹೆಂಡತಿ ಹೀಗೆಲ್ಲ ಕೇಳ್ಬೋದಾ? ಹತ್ರ ಬಾ. ಚೆನ್ನಾಗೇ ಇದೆಯಲ್ಲೇ. ಏನ್ರಿ, ಈ ಸೀರಿಯಲ್ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಕೇಳಿದ್ದು. ಹರಿದು ಹೋಗಿದೆ ಬಿಡು. ಅಯ್ಯೋ, ಎಲ್ರಿ ಎಲ್ರಿ ಹರಿದು ಹೋಗಿದೆ? ಎಲ್ಲೋ ಹರಿದಿಲ್ಲ, ಬಿಸಿಲು ಜಾಸ್ತಿ ಇದೆ. ಹೋಗ್, ಗ್ಲಾಸ್ ತಗೊಂಡ್ ಬಾ, ಹೋಗೋ. ಸರಿರಿ, ತಗೊಳ್ರಿ. ಏನೇ ಇದು? ನೀವೇಲ್ವೇನ್ರಿ ಗ್ಲಾಸ್ ಕೇಳಿದ್ದು? ಲೂಸ್ ಲೂಸ್, ಯಾಕೆ ಕೋಪ ಬರಸ್ತೀಯಾ? ಗ್ಲಾಸ್ ಅಂದ್ರೆ ಕೂಲಿಂಗ್ ಗ್ಲಾಸು, ಅದನ್ ತಗೊಂಡ್ ಬಾ, ಹೋಗು. ಸರಿ ಸರಿ, ಕೋಪ ಯಾಕೆ? ರೈಟ್ಗೆ ಹೋಗ್ಬೇಕು, ಕೈ ತೋರ್ಸು. ಸರಿ ಮಾವಾ. ಈ ತರ ಕಿತ್ತೋದ್ ಕತೆ ಎಲ್ಲ ಬಂದು ನನ್ನ ಹತ್ರ ಹೇಳಿ ನಿನ್ ಟೈಮ್ ಅಲ್ದಲೆ ನನ್ ಟೈಮು ವೇಸ್ಟ್ ಮಾಡ್ತಾ ಇದ್ಯಾ? ಹೋಗ ಮರ್ಯಾದೆಯಿಂದ. ನಾಳೆಯಿಂದ ಇಲ್ಲಿರೋ ಸ್ಟೂಲ್ಗೆಲ್ಲ ಗ್ರೀಸ್ ಹಚ್ಬೇಕು. ಏಯ್, 10 ಸ್ಪ್ಯಾನರ್ ಕೊಡ ಇಲ್ಲಿ. ಅಂಗಡಿಯಲ್ಲಿ ಇರೋದೇ 3 ಸ್ಪ್ಯಾನರು, 10-12 ಅಂದ್ರೆ ಎಲ್ಲೋಗ್ಬೇಕು? ನಿಂಗೆ ಇವಾಗ ಮಾಡ್ತೀನಿ, ಇದೇ ಇರು ನಿಂಗೆ. ಫೋನ್ ಬರ್ತಿದೆ, ಎತ್ತೋ. ಅಕ್ಕ, ಹಲೋ. ತಮ್ಮ ಮುರಳಿ. ಹಾ ಹೇಳಕ್ಕ. ಸತೀಶ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಯಾಕಕ್ಕ, ಏನಾಯ್ತು? ಹೌದು ಕಣೋ, ಅವ್ನ ಯಾವ್ದೋ ಹುಡುಗಿನ ಲವ್ ಮಾಡ್ತಿರೋ ಹಾಗಿದೆ. ಅವ್ರ ಅಪ್ಪನ ಗೊತ್ತಾಗಿ ಜಗಳ ಆಯ್ತು, ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ. ಹೌದಾ? ಏನೋ ದೊಡ್ಡವನಾಗಿದ್ದಾನೆ, ಕೈ ಮಾಡಬಾರ್ದು ಅಂತಿದ್ದೆ.
ಬೇರೆ ದಾರಿ ಇಲ್ಲ, ಕೈ ಮಾಡ್ಲೇಬೇಕು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ಕೇಳಿಸ್ತಾ ಇದನ್ನೆಲ್ಲ ಮನ್ಸಲ್ಲಿ. ಅಕ್ಕ ಹಲೋ, ಅಕ್ಕ ಆಗ್ಲೇ ಕಟ್ ಮಾಡ್ಬಿಟ್ಟಿದ್ದಾಳೆ. ಹಾ ನಿಲ್ಸು ನಿಲ್ಸು, ಇದೇ ಮನೆ, ಬ್ಯಾಕ್ ಸೈಡ್ ಸೆಕೆಂಡ್ ಫ್ಲೋರ್ ಮನೆ. ಬಾ ಸೋಮಣ್ಣ, ಇದು ಮನೆ ಸಿಗುತ್ತೆ ಅಲ್ವಾ? ಏನಪ್ಪ ಹೀಗೆ ಕೇಳಿದೆ? ಈ ಮನೆ ಓನರ್ಗೂ ನನಗೂ 10 ವರ್ಷದಿಂದ ಪರಿಚಯ. ನಾನು ಹೂ ಅಂದ್ರೆ ಸಾಕು, ಕಣ್ಣು ಮುಚ್ಕೊಂಡು ಕೀ ಕೊಡ್ತಾರೆ. ಕಣ್ಣು ಮುಚ್ಕೊಂಡು ಕೀ ಕೊಡ್ಬೇಕಾದ್ರೆ ಅದು ಮೋರಿ ಒಳಗೆ ಬಿದ್ರೆ ಅದನ್ನ ನೀನೇ ಎತ್ಕೊಡ್ಬೇಕು ನೋಡು. ನಿನ್ನ ಮನೆ ಬಿಟ್ಟು ಕಳಿಸಿದ್ರಲ್ಲಿ ತಪ್ಪೇ ಇಲ್ಲ. ನಾಯಿ ಏನಾದ್ರೂ ಬರುತ್ತಾ ನೋಡು. ನಾಯಿ ಬರ್ಲಿಲ್ಲ, 100 ವರ್ಷದ ಆಮೆ ಬಂದಿದೆ. ಯಾರದು? ಅಪ್ಪ ನಾನ್ ಸ್ವಾಮಿ ಬಂದಿದ್ದೀನಿ. ಸ್ವಾಮಿನ ಬಂದೇ ಇರು. ಲವ್ ಮ್ಯಾಟ್ರ್, ಮನೆ ಬಿಟ್ಟು ಬಂದಿದ್ದಾನೆ, ಆ ಗ್ಯಾಪ್ ಅಲ್ಲಿ ಹೊರಗಾಕಿದ್ದಾರೆ. ಸ್ವಂತದ್ದು ಬಟ್ಟೆ ಅಂಗಡಿ ಇದೆ. ನೀವು ಬಾಡಿಗೆ ಬಗ್ಗೆ ಟೆನ್ಷನ್ ಮಾಡ್ಕೋಬಿಡಿ, ನೀವು ಪ್ರೀತಿಗೆ ತುಂಬಾ ಬೆಲೆ ಕೊಡೋರಲ್ವಾ. ಲವ್ ಮ್ಯಾಟ್ರ ನೀವು ಯೋಚನೆ ಮಾಡಬೇಡಿ, ಪ್ರೀತಿಗಾಗಿ ಪ್ರಾಣಾನೇ ಕೊಡ್ತೀನಿ. ಅದೆಲ್ಲ ಬೇಡ, ನಿನ್ನ ಇಟ್ಕೊಂಡು ಎಲ್ಲಿ ಓಡಾಡ್ಲಿ, ನನಗೆ ಮನೆ ಕೊಟ್ರೆ ಸಾಕು. ಏನಪ್ಪ ತಪ್ಪಾಗತ್ತೆ ಸಮ? ಇಲ್ಲ, ಕೈಯಲ್ಲಿ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ನೀವು ಅಡ್ವಾನ್ಸ್ ಎಷ್ಟು, ಬಾಡಿಗೆ ಎಷ್ಟು ಅಂತ ಹೇಳಿ. ಅಡ್ವಾನ್ಸ್ 10,000 ರೂಪಾಯಿ, ಬಾಡಿಗೆ 3,000 ರೂಪಾಯಿ, ನೀರಿಗೆ ಸಪರೇಟ್ 500 ರೂಪಾಯಿ. ಕ್ವಾರ್ಟರ್ಗೆ 500 ರೂಪಾಯಿ ಕೇಳ್ತಿದಾರಲ್ಲ, ಸೈಟ್ ಶಿವರೇ ಅರೇಂಜ್ ಮಾಡ್ಕೊಂತಾರ? ಸ್ವಾಮಿ ಇದು ತುಂಬಾ ತಪ್ಪ ಕಾಣಿಸ್ತಾ ಇದೆ, ತಗೋಕೀನ ಅಡ್ವಾನ್ಸ್ ತಗೊಂಬಾ. ಕೋಪಿಸ್ಕೋಬೇಡಿ. ಕೋಪ ಮಾಡ್ಕೊಂಡ್ರ ಮತ್ತೆ ಕೋಪ ಬರಲ್ವಾ? ಮನೆ ಓನರಪ್ಪ ಅವರು. ಸರ್ ಸಿಂಗಲ್ ಪೀಸ್ ಡಿಸೈನರ್ ವೇರ್ ಸಕ್ಕತ್ತಾಗಿರುತ್ತೆ. ಸೈಡಿ ಬಂದ್ ನೋಡಿ. ಏಯ್ ಬಿಲ್ ಹಾಕಿ ಸರ್. ಹೇಳೆ ಮಣಿ. ಈಗಿಂದ ಈಗ್ಲೇ ನಾನು ಹೇಳಿದ ಜಗಕ್ ಬಾ. ಏನಾಯ್ತು? ನೀನ್ ಮೊದ್ಲು ಹೊರಡಲಿಂದ ಹೇಳ್ತೀನಿ. ಸರಿ ಸರಿ ಈಗ್ಲೇ ಬಂದೆ, ಬಂದೆ ಇರು. ಓಕೆ ಸೀ ಯು. ಹೋಳಿ ಕಲರ್ಸ್ ಹಾಕೊಂಡಿದಾರಲ್ಲ, ಇವರೆಲ್ಲ ನಿಮ್ಮ ಏರಿಯಾನಾ? ಹೌದು, ನಮ್ಮ ಏರಿಯಾ ಅವೆಂಜರ್ಸ್ ಇವರು. ಏಯ್ ಅದಕ್ಕೆ ಏನಾದ್ರು ಹೇಳು. ನಿಮಗೆ ಹುಡ್ಕೊಂಡ್ ಬಂದಿದ್ರು ರೋಡಲ್ಲಿ, ಅದಕ್ಕೆ ಮಾತಾಡ್ತಾ ಇದ್ವಿ. ಏನ ಹೇಳಿದ್ರಿ? ನಮ್ಮ ಅಣ್ಣ ಎಳ್ನೀರ್ ತರ, ಹೊರಗಡೆ ಟೈಟ್ ಒಳಗಡೆ ಸಾಫ್ಟ್. ಅದಕ್ಕೆ ನಾನೇನ್ ಹೇಳಿದೆ ಗೊತ್ತಾಣ, ನಮ್ಮ ಅಣ್ಣ ನಮ್ ಏರಿಗೆ ದೊಡ್ಡ ಬಾಸ್, ಹಾಗೆ ಈಗ ಅಂತ ಬಿಲ್ಡಪ್ ಕೊಟ್ಟಣ. ಕರೆಕ್ಟ್ ಆಗಿ ಹೇಳಿದಾರಲ್ಲ, ಲೇಡೀಸ್ ಕಾಲೇಜ್ ಬಿಟ್ಟು. ಏನ್ ಚಿನ್ನ ಮೂಡ್ ನಿನ್ನ ಹುಡ್ಕೊಂಡ್ ಬಂತ? ತಕ್ಷಣ ನೋಡ್ಬೇಕು, ಒಟ್ಟಿಗೆ ತಿನ್ಬೇಕು ಅಂತಿದ್ಯಾ? ನೀನ್ ಕೇಳಿದ ತಕ್ಷಣ ಕೊಟ್ಬಿಡ್ದಿ ಅಂತ ಗೊತ್ತು. ಈ ಶೂ ಪಜಲ್ ಕಡಿಯಕ್ಕೆ ಕಳ್ಸು ಕಳ್ಸು. ಸೈಡಿಗೆ ಹಾಕಿಡೋಣ. ನಿನ್ ಹೆಸ್ರೇನು? ಹೆಸ್ರ ಅದೇ ಅವತ್ತೆ ಹೇಳದ್ನಲ್ಲ, ಸತೀಶ. ಸರೌಂಡಿಂಗ್ ಎಲ್ಲ ಸತ್ತಿ ಅಂತಾರೆ. ಹಾಗಾದ್ರೆ ನೀವು ಅಯ್ಯಂಗಾರ ಅಲ್ವಾ? ಅಯ್ಯಂಗಾರ ನಾನು ಹಂಗೆ ಹೇಳಲೇ ಇಲ್ವಲ್ಲ. ಅವತ್ ನಾಮ ಹಾಕೊಂಡಿದ್ದೆ. ಅದಾ, ಮನೇಲಿ ಶ್ರಾವಣ ಮಾಸ ಆಯ್ತು, ಅವತ್ ಪೂಜೆ ಮಾಡಿದ್ರು ಅದಕ್ಕೆ ಹಾಕೊಂಡೆ. ಹೋಯ್ತು, ಎಲ್ಲಾನು ಹೋಯ್ತು. ನಾನ್ ಅನ್ಕೊಂಡಿದ್ದೆಲ್ಲ ಕನ್ಸಾಗೆ ಉಳ್ಕೊಂತು. ಅಯ್ಯೋ ಭಗವಂತ. ಏನ ಸಮಾಧಾನ ಮಾಡ್ಕೊಂತ ತೋಳ್ಕೊಟ್ರೆ ತಳ್ತಿದ್ಯಾ? ಸರಿ ಕೇಳಿ, ಅವತ್ತೇನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ನಾನು ನಿಮ್ಮನ್ನ ಲವ್ ಮಾಡ್ತಿಲ್ಲ. ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಏ ತಮಾಷೆಗೆ ಹಂಗೆ ಹೇಳ್ಬಿಡ್ವೆ? ನಿನ್ನಿಂದ ಅಪ್ಪ ಅಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಟು ಮನೆಯಿಂದ ಹೊರಗೆ ಬಂದು ನಾವಿಬ್ರು ಜನ್ಮದ ಜೋಡಿ ಥರ ಸಪ್ರೇಟ್ ಆಗಿರ್ಬೇಕು ಅಂತ ಒಂದು ಮನೆ ಮಾಡಿದ್ದೀನಮ್ಮ, ನೀನಂಚಿನ ಈ ಥರ? ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಕ್ಷಮಿಸ್ಬಿಡಿ, ಇದೆಲ್ಲ ನಡೆಯಲ್ಲ. ಏಯ್ ಸುಮ್ಮನೆ ಹೋಗೋನಿ ಕಿಸ್ ಕೊಟ್ಬಿಟ್ಟು ಏನೇ ಅನ್ಕೊಂಡಿದ್ಯಾ? ನೋಡಿದ್ರ ನೋಡಿದ್ರ ಇದೇ ಲೋಕಲ್, ನಿಮ್ ನಿಜ ರೂಪ ಗೊತ್ತಾಗ್ತಾ ಇದೆ. ಹಂಗೆ ಹಿಂಗೆ ಇದೆ ಹಿಂಗೆ, ಸುಮ್ಮನೆ ತಮಾಷೆ ಮಾಡಿದೆ ಕಣ. ಇದೆಲ್ಲ ಆಕ್ಟಿಂಗ್ ಅಂತ ನನಗೆ ಗೊತ್ತು, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಬಾ ಅಂತ ಹೇಳಿ ಆಪಿಟ್ಬಿಟ್ಟಿಯಲ್ಲ, ಎಲ್ಲ ನೀನೇ ಮಾಡ್ಬಿಟ್ಟು ಇವಾಗ ಗಿಣಿಮರಿ ಆಟ ಆಡ್ತಿದ್ಯಲ್ಲ. ಗಿಣಿಮರಿನಾ? ಹಲೋ 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 ಹಲೋ. ಏಯ್ ಥೈ ಸುಮ್ಮನೆ, ಅವಳು ನಿಮ್ಮನ್ನ ಒಳ್ಳೆಯವರು ಅನ್ಕೊಂಡಿದ್ಲು, ನೀವು ಲೋಕಲ್ ಅಂತ ಗೊತ್ತಿರಲಿಲ್ಲ. ಲೋಕಲ್ ಆದ್ರೇನೆ, ಲೋಕಲ್ ಆದ್ರೇನು, ಲೋಕಲ್ ಅವರೇ ನಿನ್ನ ಜೋಪಾನವಾಗಿ ನೋಡ್ಕೊಳ್ಳೋದು. ಇಡ್ಲಿ ವಡೆ ಟೇಸ್ಟ್ ಇಡ್ಲಿ ಇರಲ್ಲ, ಅದ್ರ ಜೊತೆಗಿರೋ ಚಟ್ನಿಲಿ ಇರುತ್ತೆ. ನಮ್ ಜೀವನನೇ ಹಾಗೆ, ನಾವ್ ಯಾರ ಜೊತೆಲಿ ಇರ್ತೀವೋ ಅವರಿಂದನೇ ಸಂತೋಷ ಸಿಗೋದು. ನಾನೇ ಆಗಲ್ಲ ಅಂತ ಹೇಳದ್ನಲ್ಲ, ಹೊರಡಿ ನೀವು. ಗೊತ್ತಾಯ್ತು, ಸೀನ್ ಮುಗೀತು ಅಂತೀರಾ?
ಅಷ್ಟೇ ಅಲ್ವಾ? ನನ್ನ ಮದುವೆ ಆಗೋ ಕರ್ಮ ನಿನಗೆ ಯಾಕೆ ಬಿಡಮ್ಮ? ಏನಂದ್ರೆ ಒಳಗಡೆ ಒಂಥರ ಫೀಲ್ ಆಗ್ತಾ ಇದೆ. ಏ ಪರವಾಗಿಲ್ಲ ಪರವಾಗಿಲ್ಲ, ನಾನು ನೋಡ್ಕೋತೀನಿ, ಪರವಾಗಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ಏಯ್ ನೀನು ಕೇಳಿಸ್ಕೊಳೆ, ನಿಮ್ಮ ಲಿಪ್ಸ್ಟಿಕ್ನ ಅಳಿಸೋ ನೋಡಿ ಲವ್ ಮಾಡಬೇಡಿ. ನಿಮ್ಮ ಐ ಲೈನರ್ ಅಳಿಸ್ದೇ ಇರೋ ಥರ ಯಾರು ನೋಡ್ಕೋತಾರೋ ಅಂಥವ್ರನ್ನ ಲವ್ ಮಾಡಿ, ಜೀವನ ಸಖತ್ತಾಗಿರುತ್ತೆ. ಲಾಸ್ಟ್ ಟಚ್ ಬರ್ಲಾ? ನಡಿಯೇ ಯಾಕೆ ಇವನು ಒಂಥರ ಇದಾನಲ್ಲ? ಏನಪ್ಪ ಮುಖ ಎಲ್ಲ ಬಾಡೋಗಿದೆ, ಏನಾಯ್ತು ನಿನಗೆ? ಎರಡು ಕೈ ಇಲ್ದೇ ಇರೋ ಬೇಟೆಗಾರ, ನಾಲ್ಕು ಕಾಲಿಲ್ದೇ ಇರೋ ಮಗನ್ ಸುಟ್ಟ, ಅದೇ ಆ ದೊಡ್ಡ ಕಲ್ಲಿದೆಯಲ್ಲ, ಅದು ನನ್ನ ಹೃದಯದ ಮೇಲೆ ಬಿತ್ತು. ಎರಡು ಕೈ ನಾಲ್ಕು ಕಾಲು, ಏನಪ್ಪ ಹೇಳ್ತಿದ್ಯಾ? ಅಂಕಲ್ ಕಾಲ್ ಮಾಡಿ ನನ್ನ ಕರೆದು ಕಟ್ ಮಾಡಿಬಿಟ್ಲು. ಅಯ್ಯೋ ಈ ಹುಡುಗಿರೇ ಹಿಂಗೆ. ಸರಿ ಸರಿ ನೀನ್ ಫೀಲ್ ಆಗ್ಬೇಡ, ಎರಡು ಪೆಗ್ ಹಾಕ್ತೀಯ? ಇಲ್ಲಿ ರೇಟ್ ಜಾಸ್ತಿ, ಕಲಸಿ ಪಳಿಕೋಣ. ಸರಿ ಸರಿ. ರಾತ್ರಿ ಫುಲ್ ಟೈಟ್ ಆಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಈಗ ಹುಚ್ಚಿನ ತರ ಆಡ್ತಿದಿರಲ್ಲ. ಒಳ್ಳೆ ಕೆಲ್ಸ, ಯಾರು ನೋಡ್ಲಿಲ್ಲ. ಬಾಯಿಲಿ ಈಗ ಯಾಕೆ ಬಾಯಿ ಒಳಗೆ ಮೂಗಾಗ್ತಿದ್ಯಾ? ಕುಡ್ದಿದ್ಯಾ? ಏಯ್ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಇಲ್ಲಿಗೆ ಬಂದೆ. ಇವಾಗ ನೋಡಿದ್ರೆ ಬೇರೆ ಹುಡುಗಿ ಜೊತೆ ಓಡಾಡ್ತಾ ಇದೀಯಾ, ಅದು ಪ್ರೆಗ್ನೆಂಟ್ ಹುಡುಗಿ ಜೊತೆ. ಅಪ್ಪ ಇವರು ಹೌಸ್ ಓನರ್ ವರದರಾಜು. ಹೋಗೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಎಲ್ಲಿಂದ ಕರ್ಕೊಂಡು ಬಂದೆ ಇವನ್ನ? ಈ ತರ ಕೆಟ್ಟದಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ಅಪ್ಪ ನಾಯಿ ಅವ್ನ ಬಟ್ಟೆ ಕಿತ್ಕೊಂಡು ಹೋಯ್ತಪ್ಪ, ನೀನ್ ಅವ್ರನ್ನ ನೋಡಿ ಮಾದೇವಿ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ನೋಡು, ಆಗಿದ್ದೆಲ್ಲ ಆಗೋಯ್ತು, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀನ್ ಬಂದಾಗಿಂದ ಅಮ್ಮ ಅಳ್ತಾನೆ ಇದ್ದಾಳೆ. ಮರ್ಯಾದೆಯಿಂದ ಮನೆಗೆ ಬಾ, ನೀನ್ ಇಲ್ಲೇ ಇದ್ರೆ ತುಂಬಾ ಕೆಟ್ಟು ಹೋಗ್ತೀಯಾ. ಚೆನ್ನಾಗಿದ್ದಾನೆ ನನ್ ಮಗ, ಒಳ್ಳೆ ಸಿನಿಮಾ ಹೀರೋ ತರ. ಬರ್ತೀನಪ್ಪ. ಏ ಹೆಣ್ಮಗ, ಯಾರು ಬರ್ತಿದ್ದಾರೆ ನೋಡ್ದ? ನೋಡ್ದೆ ನೋಡ್ದೆ. ಅವನ ಹತ್ರ ಯಾರು ಮಾತಾಡ್ಕೊಂಡು ಕೂತ್ಕೋಬೇಡಿ, ಮಾತಾಡಿದ್ರೆ ಕಣ್ಣು ಮುಚ್ಚಿ ತೆಗಿಯೋಷ್ಟರಲ್ಲಿ ಬಿಸ್ಕೆಟ್ ಹಾಕಿ ಅಮಾರಿಸ್ಬಿಡ್ತಾನೆ, ಆಮೇಲೆ ನಂಗೆ ಸರಿಯಾಗಿ ಕೋಪ ಬರುತ್ತೆ ಹೇಳಿದ್ದೀನಿ. ಆ ಹುಡುಗಿಗೋಸ್ಕರ ನಮ್ಮನ್ನೇ ಬಿಟ್ಟು ಹೋದ ಅಲ್ವಾ ಇವನು? ಇವಾಗ ಬಂದರೆ ಮಾತಾಡಿಸ್ಬಿಡ್ತೀವ? ಏನಲ್ಲ ನಿನ್ನ ಮುಖ ಹಾವು ಪಾಟಾಗಿ ಹೊಡೆದಂಗೆ ಕಪ್ಪುಗಾಗ್ಬಿಟ್ಟಿದೆ. ನನ್ನ ಮೂಗು. ಅಯ್ಯೋ ಏನ್ ಮಾಮ, ಇಂಜಿನ್ ಬಿಚ್ಚಿ ತೊಳಿತಾ ಇದೆಯಾ? ಕದ್ದಿರೋ ಗಾಡಿನ ಹೆಂಗೆ? ಏಯ್ ಲೇಡಿ ಡಾಕ್ಟರ್ ಗಾಡಿ ಅದು, ಈವ್ನಿಂಗ್ ಡೆಲಿವರಿ ಕೊಡಬೇಕು, ಸುಮ್ಮನೆ ಮಾತಾಡ್ದೆ, ಕೆಲಸ ನೋಡ್ಕೋ. ಹ್ಮ್ ಇವಾಗ ಯಾಕೆ ನೀವೆಲ್ಲ ಮುಖ ಊದ್ಸ್ಕೊಂಡಿದ್ದೀರಾ? ಯಾವ ಸಮಸ್ಯೆ ಅಂದ್ರೆ ನಮ್ಮ ಹತ್ರನೇ ಬರ್ತೀಯಾ, ಇದಕ್ಕೆ ಮಾತ್ರ ಒಬ್ನೇ ಹೋಗೋದಕ್ಕೆ ಶುರು ಮಾಡಿದ್ಯಾ? ಅದೇ ತರ ಒಬ್ನೇ ಹೋಗು, ನಿನ್ ಸವಾಸನೆ ಬೇಡ. ಸತೀಶಣ್ಣ ಮಿಲಿಟರಿ ಬ್ರ್ಯಾಂಡ್ ಎರಡು ಕೇಳಿದ್ರಲ್ಲ, ಇಲ್ಲಿಟ್ಟೋಗು. ಸರಿ ಬಿಡೋಣ, ನಮ್ ಫ್ರೆಂಡ್ ಅಲ್ವಾ, ಏನ್ ಮಾಡೋದು? ಅದಲ್ದೆ ಇವನ್ ಯಾರು? ನಿಮ್ಮ ಅಕ್ಕನ ಮಗ. ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಅವನಿಗೆ? ಸತೀಶಣ್ಣ ನೀನೇನ್ ಬೇಜಾರಾಗ್ಬೇಡ, ಒಂದ್ ನಿಮಿಷ ಇರು. ಏನದು ಗ್ಲಾಸ್? ನಿಮ್ಗೆ ಟೀ ಕುಡಿಯೋ ಗ್ಲಾಸ್ ಕಣೋ ಅದು, ಹೋಗ್ ಅದನ್ ತಂದಿದ್ಯಲ್ಲ. ಕಬೋರ್ಡ್ ಅಲ್ಲಿ ಗಾಜಿನ ಗ್ಲಾಸ್ ಇದೆ, ಹೋಗ್ ಅದನ್ ತಗೊಂಬ. ಸತೀಶ್ ಅಣ್ಣ ಹೌಸ್ ಓನರ್ ಎರಡು ಫುಲ್ ಬಾಟ್ಲ್ ಹೇಳಿದ್ರಲ್ಲ, ಬಂದಿದ್ಯಾ? ತಗೊಂಡು. ಏನಪ್ಪ ಹೀಗಾಗೋಯ್ತು ಅಂದ್ರೆ ಎಣ್ಣೆ ನಮ್ಗಲ್ವಾ? ಹೆಂಗ್ ನಮ್ಗೆಲ್ಲ ಅವಮಾನ ಮಾಡ್ದ ನೋಡ್ದ? ನಾನ್ ಕೂಡ ಸಾರಿ ಕೇಳೋಣ ಅಂತ ಮಾಡ್ದೆ, ಆದ್ರೆ ಬಾಟ್ಲಿ ನೋಡಿದ ತಕ್ಷಣ ನೀವೆಲ್ಲ ಅಸಹ್ಯವಾಗಿ ಆಡಿದ್ರಲ್ಲ, ಇನ್ಮೇಲೆ ಸಾರಿ ಕೇಳೋದಲ್ಲ. ಇಲ್ಲ ಫ್ರೆಂಡ್ಸ್ ಆಗಿದ್ರೆ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಸತೀಶ ಈ ತಿಂಗಳು ನನ್ನ ಚಿನ್ನ ಬಿಡಿಸ್ಕೊಡ್ಬೇಕಣ ಅವನು. ಸತೀಶ ಏ ಇರಪ್ಪ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸಪ್ರೇಟ್ ಕರ್ಕೊಂಡೋಗಿ ಎಣ್ಣೆ ಕೊಡ್ಸೋಂದ್ರೆ ಕೊಡ್ಸಲ್ಲ, ಅದೆಲ್ಲ ಏನ್ ಕೇಳಲ್ಲ, ಪಂಚರ್ ಹಾಕಿಸ್ಕೊಂಡು ಮಾತಾಡೋಣ ಬಾ. ಕೋಲ್ಡ್ ಇಲ್ದೇ ಇರೋ ಒಂದು ಮಿನರಲ್ ವಾಟರ್ ಕೊಡಪ್ಪ. ತಗೊಳ್ಳಿ ಸರ್. ಸರ್ ನೀವು ಅನಂತರಾಮ್ ಸರ್ ತಾನೇ? ಹೌದು. ನಿಮ್ ಬಗ್ಗೆ ನಿನ್ನೆ ಪೇಪರ್ ಅಲ್ಲಿ ನೋಡಿದೆ, ನೀವು ನಮ್ಮೂರ್ನೋರು ಅಂತ ತಿಳಿದು ಮನ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ನಿನ್ ಪಾಡಗ್ ನೀನ್ ಹೊರಟೋದ್ರೆ ಅಮ್ಮಂಗ್ ಎಷ್ಟು ಬೇಜಾರಾಗತ್ ಗೊತ್ತಾ? ಅದೆಲ್ಲ ಆಗಿರೋ ವಿಷಯ ಬಿಡುಮಾಮ. ಅದಲ್ಲಪ್ಪ ಮಾತಾ ಪಿತಾ. ಪೆಟ್ರೋಲ್ ಕದ್ಬಿಟ್ಟು ಫಿಲಾಸಫಿ ಎಲ್ಲ ಮಾತಾಡ್ಬೇಡ, ಬಾಯ್ ಮುಚ್ಚು. ಏ ಕುಮಾರ ಪಂಚರ್ ಹಾಕೋ. ಏ ಇನ್ನೊಂದು ಗಾಡಿ ಬಂದಿದೆ ಬೇಗ. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡು ಹುಡುಗೂರು, ಇಲ್ಲಾಂದ್ರೆ ಅವನಂತ ಕವಡೆಯನ್ನ ಹಾಕ್ಬಿಟ್ಟು ಹುಡುಗೀರು. ಐ ಲವ್ ಯು ಅಂತಾನೆ ಮಕ್ಕಾಡೆ ಮಲ್ಕೊಂಡು ಹುಡುಗ.
ಕೇಳಿ ಈ ಪ್ರೀತಿ ನನ್ನೇ ಕ್ಲಾಕ್. ಐ ಲವ್ ಯು ಅಂತಾನೆ ಮಕ್ಕಳ ಏನು ಮಾಡಿದೆ ಸರ್? ಸರ್ ಏನಾಯ್ತು ಸರ್ ನಿಮ್ಗೆ? ಅಯ್ಯಯ್ಯೋ, ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ, ಯಾರಾದ್ರೂ ಇದ್ರೆ ಬೇಗ ಬನ್ನಿ, ಯಾರಾದ್ರೂ ಇಲ್ಲಿ ಬನ್ನಿ, ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿ ಬನ್ನಿ, ಯಾರಾದ್ರೂ ಅವ್ರ ಮನೆಗಾದ್ರೂ ಫೋನ್ ಮಾಡಿ, ಯಾರಾದ್ರೂ ಒಬ್ಬ ಅವ್ನ ಮುಖಕ್ಕೆ ಉಗಿರಲಿ, ನಾಳೆ ನೀನ್ ಬಿದ್ರೆ ನಿಂತರ ಎಲ್ಲ ಮಾತಾಡ್ತಿರ್ತಾರೆ, ಹೋಗಿ ನೀರ್ ತಗೊಂಬಾ. ಈ ಕಡೆ ನೀರ್ ಕೊಡೋಣ ಸ್ವಲ್ಪ. ಸರ್ 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 ಫೋನ್ ಲಾಕ್ ಆಗಿದೆ ಕಣ. ನನ್ನ ನಂಬರ್ ಇಂದ ಫೋನ್ ಮಾಡಿದ್ರೆ ಅವಳು ತೆಗಿಯೋದಿಲ್ಲ, ನಿನ್ ನಂಬರ್ ಇಂದ ಫೋನ್ ಮಾಡಿ ಮ್ಯಾಟ್ರ್ ಹೇಳು. ಕಾಣ್ತಿದ್ದಾಳೆ ಕಾಣಿಸ್ತು ಕಾಣಿಸ್ತು, ಬನ್ನಿ ಬನ್ನಿ. ಸುಪ್ರಭಾತ ಕೇಳೋರ್ಗೆ ಸೂಪ್ ಅಂಗಡಿಲಿ ಏನ್ ಕೆಲ್ಸ? ಇವಾಗ ನಾನೇನ್ ಹೇಳ್ದೆ ಅಂತ ಕಿಲಕಿಲ ಅಂತ ನಗ್ತಿದ್ಯಾ? ನಗ್ತಿಲ್ಲ, ಅಳ್ತಿದ್ದೇನೆ. ಯಾಕೆ, ಏನ್ ಮ್ಯಾಟ್ರು? ನಮ್ಮಪ್ಪನೇ ನನ್ಗೆಲ್ಲ, ಅವ್ರ ಪ್ರಾಣ ನೀವ್ ಕಾಪಾಡಿದ್ದೀರಾ ಅದಕ್ಕೆ. ಅದೇ ನಿಮ್ಮ ನೋಡಿ ಥ್ಯಾಂಕ್ಸ್ ಹೇಳಿ ಹಾಗೆ ಇನ್ನೊಂದ್ಸಲ ಐ ಲವ್ ಯು ಹೇಳೋಣ ಅಂತ ಬಂದೆ. ಓಕೆ ಓಕೆ, ಪರವಾಗಿಲ್ಲ. ಹೇ, ಏನಂದೆ? ಐ ಲವ್ ಯುನಾ? ಕಾಲ್ ಸೂಪಲ್ಲಿ ತರಕಾರಿ ಹೇಳು, ನಿನ್ ಸವಾಸನೆ ಬೇಡ, ಹೇಳು ಹೇಳು. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ. ನಾನು ನಿನ್ಗೆ ಹೆಂಗ್ ಕಾಣಿಸ್ತೀನಿ? ವೆಲ್ಕ್ರೋ ಪಂಚೆ ತರನ ಬೇಕು ಅಂದ್ರೆ ಅಂಟಿಸ್ಕೊಂಡು ಹಾಕೊಳ್ಳೋದು, ಬೇಡ ಅಂದ ಬಿಚ್ಚಿ ಬಿಸಾಕೋಕೆ. ಕಿತ್ತೋಗಿರೋ ಲವ್ ಸ್ಟೋರಿಗೆಲ್ಲ ಫೆವಿಕಲ್ ಹಾಕ್ಬೇಡ, ಸೆಟ್ ಆಗಲ್ಲ. ಸೆಟ್ ಆಗುತ್ತೆ, ನಾನ್ ನಿಮ್ಮವನಲ್ವಲ್ಲ. ಪರವಾಗಿಲ್ಲ, ನಾನ್ ಲೋಕಲ್ ಆಗ್ಬಿಟ್ನಲ್ಲ. ಪರವಾಗಿಲ್ಲ, ಇಡ್ಲಿಯಲ್ಲಿರೋ ಟೇಸ್ಟ್ ಇಡ್ಲಿಲಿ ಇರಲ್ಲ, ಅದು ಟಚ್ ಆಗೋ ಚಟ್ನಿಯಲ್ಲಿ ಇರುತ್ತೆ. ಅದೇ ತರ ಲೈಫು, ನಾವ್ ಕೂಡಿ ಬಾಳಿದ್ರೆ ನಮ್ ಲೈಫು ಸಂತೋಷವಾಗಿರುತ್ತೆ. ಏನು, ನನ್ ಬಿಸ್ಕೆಟ್ ನನ್ಗೆ ಆಗ್ತೀಯಾ? ನೀನ್ ನೋಡಿದ್ರೆ ನನಗೆ ನಂಬಿಕೆ ಬರ್ತಿಲ್ಲ ಬಿಡು. ನೀನ್ ನಂಬುತ್ತರ ಏನೋಂದ್ ಮಾಡ್ಲ. ಏನು, ಕಿಸ್ ಕೊಡ್ಲ? ಕಿಸ್ಸ ನೋಡು, ಹೇಗೂ ನಾಳೆ ನಿಂಗೆ ಫೋನ್ ಮಾಡಿ ಬೇಡ ಅಂತಾನೆ ಹೇಳ್ತಾಳೆ, ಸಿಕ್ಕಿದ್ದೆ ಚಾನ್ಸ್ ಅಂತ ಸುಮ್ಮನೆ ಹೂ ಅನ್ಬಿಡು. ವಿಡಿಯೋ ಮಾಡ್ತಿದ್ಯಾ? ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ, ಹೋಗ ಆ ಕಡೆ. ಸರಿ ಕೊಡು, ಇನ್ನೊಂದಿನ ಕೊಡ್ತೀನಿ. ಪಬ್ಲಿಕ್ ಇದೆಯಲ್ಲ, ಇವೆಲ್ಲ ಪ್ರಯತ್ನ ಎಲ್ಲ ಬಿಟ್ಟಾಕೋ, ಇವೆಲ್ಲ ಕಿಸ್ಸ, ಸುಮ್ಮನೆ ಕೈಯಲ್ಲಿ ಹಿಂಗ್ ಮಾಡ್ಬಿಟ್ಟು ಮುತ್ಕೊಡ್ದು, ಇವೆಲ್ಲ ಸೆಟ್ ಆಗಲ್ಲ ನಮ್ಗೆ. ನೀನ್ ನಂಗೆ ಏನ್ ಹೇಳಿದ್ರು ಮಾಡ್ತೀನಿ. ಏ ಬಿಜಿಲಿ, ಒಂದು ಹಾಫ್ ಬಾಯ್ಲಕ್ಕ. ಒನ್ ಸೆಕೆಂಡ್ ಅಣ್ಣ, ತಗೊಳ್ಳಿ ತಗೋ, ಇದನ್ ತಿನ್ನು, ಆಮೇಲೆ ನಾನು ನಿನ್ ನಂಬ್ತೀನಿ. ನಿಂಗೆ ಇವೆಲ್ಲ ತಿನ್ನಕ್ ಕಷ್ಟನೇ, ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಬಿಡುತ್ತೆ ಬಿಡು. ಹಂಗೆ ಸರಿಯಾಗಿ ಸುತ್ತಬಿಟ್ಟು ಹಂಗೆ ಬಾಯ್ಗೆ ಹಾಕೊಂಡ್ಬಿಡು. ನಂಬ್ತೀನಿ, ಐ ಲವ್ ಯು. ಚನ್ನಪಟ್ಟಣದ ಗೊಂಬೆ ಇವಳು, ಇವಳು ಅಗ್ರಹಾರದ ಭಟ್ಟರ ಮಗಳು. 50 ಕೆಜಿಯ ಬೆಣ್ಣೆಯ ಪ್ರತಿಮೆ ಇವಳು, ಮಗುವಿನ ಹಾಗೆ ನಕ್ಕು ನಲಿಸುವ ಚಿಲುಮೆ. ಲಿಪ್ಪು ಲಿಪ್ಪು ಮಾತನಾಡಿಕೊಳ್ಳಲಿ ಎಂದರೆ, ಅಯ್ಯೋ ತಪ್ಪು ತಪ್ಪು ಅಂತ ಹೇಳಿ ದೂರ ಹೋಯ್ತಾಳೆ. ಎಲ್ಲಿ ಸಿಕ್ಕರೂನು ನನ್ನೇ ತಿರುಗಿ ನೋಡ್ತಾಳೆ. ಮಿರ 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 ಮಿಂಚುತ ಹೊಳೆಯುತ್ತಿರ್ತಾಳೆ. ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಹೃದಯ, ಅಲ್ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಹೃದಯ, ಅಲ್ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಹೃದಯ, ಅಲ್ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಲಬ್ಬುಕ ಡಬ್ಬುಕ ಹೃದಯ.
ಒಬ್ಬರು ಬಾಯಿ ಇವತ್ತಿಂದ ಪ್ರೀತಿಯ ಪ್ರೇತ ಹಿಂಬಾಲಿಸುತ್ತ ನನ್ನನ್ನು ಹಿಡ್ಕೊಂತು ಏನು ಚಂದ ಎಂತ ಸುಂದ್ರಿಯಮ್ಮ ನೀನು ನಿನ್ನಲ್ಲಂತದ್ದೇನದೆ ನಿನ್ನ ನೋಡಬೇಕು ಅಂತ ಫೇಸ್ಬುಕ್ ಕಾಯ್ತಿದೆ ಕಟ್ಟಿಸ್ತೀನಿ ಗುಡಿಯನ್ನೊಂದು ನೀನೇ ನನ್ನ ದೇವತೆ ತಪ್ಪು ತಿಳಿಯಬೇಡಿ ಯಾರು ಎಲ್ಲ ಇವಳ ಪ್ರೀತಿಗೆ ಇವಳನ್ನ ಹೊತ್ತು ತಿರುತ್ತೀನಿ ಮೂರೊತ್ತು ಇವಳು ಮುಂದೆ ನಾನಿಂದೆ ಊರೆಲ್ಲ ನಮ್ ಹಿಂದೆ ಓರು ಬೇಜಾರು ಇವಳಿದ್ದಲ್ಲಿ ಮಾಯ ನೋಡ್ದೆ ಇವಳನ್ನ ಮಿಸ್ ಇಲ್ದೆ ಜ್ವರ ಬರ್ತದೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಅಲ್ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಅಲ್ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಅಲ್ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಬಂದಿದೆ ನಕ್ಕಾಗ ಸಂಪಿಗೆಯ ಮಳೆಯ ಬರುವ ಹಾಗಿದೆ ಆಗಾಗ ಕನಸಿನಲ್ಲಿ ಬಂದು ಇವಳು ಕಾಡ್ತಾಳೆ ಅಪ್ಪಿಕೊಂಡು ಪಪ್ಪಿ ಕೊಡಲು ಹೋದರೆ ಓಡ್ತಾಳೆ ಯಾಕೆ ಹಿಂಗ್ಯಾಕೆ ಕಾಡ್ತೀಯ ಸುಮ್ ಸುಮ್ಕೆ ಎತ್ಕೊಂಡು ಹೋಯ್ತೀನಿ ಹೆದ್ರಲ್ಲ ಜೋಕೆ ಎದುರು ನೀ ಬಂದ್ರೆ ನನ್ನ ಹೃದಯ ಯಾಕೋ ವಿಲವಿಲ್ಲ ಏ ಮಾವ ನಿನ್ನ ಅಳಿಯ ನಾನೇನೆ ಪಾದ ತೊಳಿದೀಯ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಎಲ್ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಅಲ್ಲಬ್ಬಕ್ಕೆ 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 ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಲಬ್ಬಕ್ಕೆ ಡಬ್ಬಕ್ಕೆ ಹೃದಯ ಅಮ್ಮ ಬೈತಾಳೆ ಕಣೋ ಹಾಯ್ ದಿವ್ಯಾ ಏನಾಯ್ತು ಇವಳಿಗೆ ಯಾರ ಅದು ಅಪ್ಪನ ಅಷ್ಟೊಂದು ಫೋನ್ ಬರ್ತಿದೆ ನನ್ನ ಹುಡುಗಿ ಇವಾಗ ನೋಡು ಫೋನಲ್ಲಿ ನನ್ ಲವ್ ಮಾಡ್ತಿಲ್ಲ ಅಂತ ನೋಡು ಹೇಳ್ ಮಣಿ ಗೊತ್ತಾಯ್ತು ನಿನಗೂ ನನಗೂ ಸೆಟ್ ಆಗಲ್ಲ ನಮ್ ಮನೇಲೆಲ್ಲ ಒಪ್ಕೊಳ್ಳಲ್ಲ ಬ್ರೇಕಪ್ ತಾನೆ ಬ್ರೇಕ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಕ್ಲಚ್ ಇಟ್ಕೊಳ್ಳೋಣ ಓಲ್ಡ್ ಜೋಕ್ ಅದು ಇನ್ನೇನು ಬ್ರೇಕಪ್ ತಾನೆ ನಾಳೆ ನನ್ನ ನೋಡಕ್ ಬರ್ತಾ ಇದಾರ ಹೆಸರು ಪಾರ್ಥ ಸಾರ್ಥಿ ಇಷ್ಟೇ ತಾನೆ ಅಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ ಇಲ್ಲಿ ಕೇಳು ಅವನ್ ಡೀಟೇಲ್ಸ್ ಎಲ್ಲ ನಂಗೆ ಕಳಿಸು ಇವೆಲ್ಲ ಚಿಲ್ಲರೆ ಮ್ಯಾಟ್ರು ನಾನು ನೋಡ್ಕೋತೀನಿ ಬಿಡು ಏನಾ ಏನಾಯ್ತು ಯಾವನೋ ಒಬ್ಬ ಗೂಬೆ ನಾಳೆ ಹುಡುಗಿ ನೋಡಕ್ ಬರ್ತಿದ್ದಾನೆ ಏನೋ ನನ್ನ ಅಳಿಯ ಇಷ್ಟೊಂದು ಸೀರಿಯಸ್ ಆಗಿ ಯಾವ ಮಾಡ್ತಿದ್ದಾರೆ ಬೇಡ ಸುಮ್ಮನೆ ಇರು ಡೀಟೇಲ್ಸ್ ಬಂದಿದೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ರೆ ಸಾಕು ಯಾರ ಇವನು ಹೊರದೇಶದ ಹಂದಿ ತರ ಇದ್ದಾನೆ ಮಗ ಅವನ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡು ಅವಾಗ ಸೂಪರ್ ಆಗಿರುತ್ತೆ ಹಂಗಂತೀಯ ಹಾಯ್ ಯು ಪಾರ್ಥ ಸಾರ್ಥಿ ಮೀ ಸತ್ತಿ ನೋ ಯು ದಿವ್ಯಾ ಯಾ ಐ ನೋ ದಿವ್ಯಾ ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಐ ನೋ ಆರ್ ಫ್ರಮ್ ಪಾಸ್ಟ್ 15 ಇಯರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಸೂನ್ ವೈ ವಾಟ್ಸ್ಆಪ್ ವಿತ್ ಯು ಗೈಸ್ ನಿಲ್ಸು ಕನ್ನಡದಲ್ಲಿ ಮಾತಾಡೋಣ ಮಗ ಮಾತಾಡು ನಾಳೆ ಅನಂತರಾಮ್ ಅವ್ರ ಮಗಳು ದಿವ್ಯಾನ ನೋಡಕ್ ಹೋಗ್ತಿರೋದು ನೀನೇ ತಾನೆ ಹೌದು ಅದಕ್ಕೇನು ಇವಾಗ ನಾವು ಲವ್ ಮಾಡ್ತಿದ್ದೀವಿ ನಾನು ಮಾತಾಡ್ತಿದ್ದೀನಿ ತಾನೆ ನಿನ್ನ ಮಾತಾಡ ಕೇಳಿದ್ಯಾರೋ ನಾನು ಲವ್ ಮಾಡ್ತಿದ್ದೀನಿ ನಿನ್ನ ಸೈಡ್ ಆಗು ಈ ಥರದೆಲ್ಲ ತುಂಬ ನೋಡಿದ್ದೀನಿ ಹೊರಡಿ ಲವ್ ಬಿಳಿ ಅಂದೆ ಅವರಿಬ್ಬರು ಮಧ್ಯ ನಡಿಬಾರ್ದೆಲ್ಲ ನಡೆದಿದೆ ಗೊತ್ತಾ ಏನು ಗೊತ್ತಾಗಿಲ್ವಾ ನಮ್ದೆಲ್ಲ ಮುಗ್ದೋಯ್ತು ಯಾಕೆ ಡೌಟ್ ಆಯ್ತಾ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಆ ವಿಡಿಯೋನ ತೋರಿಸು ಹಾಂ ಬಂದ್ಬಿಡು ನಾನಿರೋ ವಿಡಿಯೋ ನಿನಗೆ ಯಾಕೋ ತೋರಿಸ್ಲಿ ನಾಳೆ ಹೋಗಿ ಹುಡುಗಿ ನೋಡು ಒಪ್ಕೋ ಮದುವೆ ಆಗೋ ಗಿಫ್ಟ್ ಪೇಪರಲ್ಲಿ ಸುತ್ತಿ ತಂದು ಕೊಟ್ಟು ಹೋಗ್ತೀನಿ ಇಲ್ಲೋಡು ಬ್ರೋ ಸಿಕ್ಕಿದ್ದೆ ಲಾಭ ಅಂತ ನಾನು ಹೋಗ್ತಾ ಇರ್ತೀನಿ ಯೋಚನೆ ಮಾಡಿ ನೋಡು ಎಲ್ಲ ದೊಡ್ಡ ಮ್ಯಾಟ್ರ್ ಅಲ್ಲ ಬ್ರೋ ತುಂಬಾ ಕ್ಯಾಜುವಲ್ ಆಗಿ ಹೋಗಿದೆ ಸ್ವಂತ ವಿಡಿಯೋನೇ ನಂದಲ್ಲ ಅಂತ ಹೇಳಿ ಸಂಭಾಳಿಸೋ ಕಾಲ ಇದು ಹೊರಡಿ ಏಯ್ ಕ್ಯಾಬ್ ಓಲಿಯ ತುಮ್ಕೋ ಕೈ ಕಾಲೆಲ್ಲ ಕತ್ತರಿಸಿ ಹಂಗೆ ಒಳಗಾಗ್ತೀನಿ ಪೀಸ್ ಬ್ರೋ ಪೀಸ್ ಏಯ್ ನಮ್ಮವನ ಹುಡುಗಿ ತಗೊಳ್ಳಿ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರಿಯಪ್ಪ ನಾನು ನೋಡ್ಕೋತೀನಿ
ಸುಮ್ನೆ ಇರೋ ಅಂದ್ರೆ ಫೈನ್ ಕಟ್ಟಾಗಿ ಮಾಡಿದ್ರಲ್ಲ, ಎಷ್ಟು ಹೇಳ್ದೆ ಬೇಡ ಬೇಡ ಅಂತ ಹೇಳ್ಮಣಿ. ಬುದ್ಧಿ ಇಲ್ವಾ ನಿಂಗೆ? ನಮ್ಮ ಅಪ್ಪನಿಗೆ ಎಲ್ಲ ವಿಷಯ ಗೊತ್ತಾಯ್ತು. ನಮ್ಮ ಮದ್ವೆ ಯಾವ್ದೇ ಕಾರಣಕ್ಕೂ ನಡೆಯಲ್ಲ. ಎಲ್ರ ಲವ್ ಅಲ್ಲೂ ಒಂದೇ ಸರಿ ಬ್ರೇಕಪ್ ಬರುತ್ತೆ, ನನ್ನ ಲವ್ ಅಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ತರ ಪದೇ ಪದೇ ಬರುತ್ತೆ. ಅಮ್ಮಣೆ, ನೆಕ್ಸ್ಟ್ ಟೈಮ್ ಫಾಲ್ಟೇ ಇಲ್ದೆ ಇರೋ ತರ ಪಕ್ಕ ಪಾರ್ಸಲ್ ಮಾಡ್ತೀನಿ ನೋಡು. ಇದು ಪಾರ್ಸಲ್ ಟೇಕ್ ಅವೇ ಇದೆಲ್ಲ ಬೇಡ, ನೀನ್ ಸುಮ್ನೆ ಇದ್ರೆ ಸಾಕು. ನಾನು ಹೇಳ್ತಿದ್ದೀನಲ್ಲ, ನಾನು ನೋಡ್ಕೋತೀನಿ 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 ಅಂತ ಒಂದು ಮುಖ ಊದಿನ ಪಂಚರ್ ಮಾಡಿಟ್ಟಿದ್ಯಾ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ನಿಮ್ಮ ಅಪ್ಪನ ಒಪ್ಸೋದಕ್ಕೆ ಪಕ್ಕ ಪ್ಲಾನ್ ಮಾಡಿಟ್ಟಿದ್ದೀನಿ. ತಪ್ಪೇನು ಆಗಲ್ಲ ತಾನೆ? ನೀನೇ ತಪ್ಪು ನಡಿಯಕ್ ಬಿಡಲ್ವಲ್ಲ. ಇಡೀ ಫೋನು ತಲೆ ನೋಡಿ ನೋಡ್ಕೊಂಡ್ ಬಾರೋ. ಏನಪ್ಪ ಸತೀಶ, ಅನಂತರಾಮ್ ಅವರು ಈ ಮನೇಲಿ ಬಾಡಿಗೆ ಇದ್ದಾರ? ಅಪ್ಪ ಇದು ಸ್ವಂತ ಮನೆ, ನೀನೇ ಅವ್ರ ಅಪ್ಪನ ಹತ್ರ ಮಾತಾಡಿ ಮದ್ವೆಗೆ ಒಪ್ಪಿಸ್ಬೇಕು. ಅಷ್ಟೇ ತಾನೇ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸತೀಶ್ ಇವಾಗ ಯಾಕೆ ಇಲ್ಲಿಗೆ ಬಂದೆ? ನಿಮ್ಮ ಅಪ್ಪನ ಹತ್ರ ಮಾತಾಡೋಕೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಹಲೋ ಅಂಕಲ್, ಬನ್ನಿ ಆಂಟಿ. ಯಾರಮ್ಮ ಇವರೆಲ್ಲ? ಅಮ್ಮ ಇವರೇ ಸತೀಶ್ ಅಂತ. ನಮಸ್ಕಾರ ಆಂಟಿ. ಅವರು ಅವ್ರ ಅಪ್ಪ ಅಮ್ಮ. ನಮಸ್ಕಾರ. ಬಂದಿದ್ದೇನ್ ವಿಷಯ? ನಿಮ್ ಮನೆಯವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮನೆಯವ್ರ? ಅಮ್ಮ ಅಪ್ಪನ ಹತ್ರ. ನೀವ್ ಒಂದ್ ಸ್ವಲ್ಪ ಹೊತ್ತಿರಿ, ಒಳಗಡೆ ಬಾರೆ. ಅವರೆಲ್ಲ ಇಲ್ಲಿಗೆ ಬಂದಿರೋದು ಯಾಕೆ ಗೊತ್ತಿಲ್ಲಮ್ಮ. ನಾಮ ಹಾಕೊಂಡ್ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತೇಳೋ ಬಾಂಡ್ಲಿ. ನಾನು ಅಮ್ಮನ ಜೊತೆ ಕುತ್ಕೊಂತೀನಿ, ಈ ಕಡೆ ಬರ. ಗೂಬೆ ತಂದು ಬಂದಿರೋದು ದೊಡ್ಡ ಮನೆಗೆ ಡೀಸೆಂಟ್ ಆಗಿ ನಡ್ಕೊ. ಹೌದು, ತಾವು ತುಂಬಾ ಡೀಸೆಂಟ್ ಆಗಿದ್ದೀರಾ. ನಾನೇನೋ ಮಾಡಿದೆ? ಒಳ್ಳೆ ಮೋರಿ ಮೇಲೆ ಬೀಡಿ ಹೊಡಿಯೋ ತರ ಕೂತಿದ್ರೆ ಕಾಲ್ ಕೆಳಗಿಡಿ. ಸತೀಶ ನಿಮ್ಮನ್ನ ಅಪ್ಪ ಕರೀತಾ ಇದಾರೆ. ಕೃಷ್ಣನಿಗೆ ಒಂದು ರೂಮ್ ಕೊಟ್ಟಿದ್ದಾರೆ, ಪೂಜೆ ರೂಮ್. ನಡಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಕೂತ್ಕೋ ಕೂತ್ಕೋ. ತಗೊಳ್ಳಿ 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 ತಗೊಳ್ಳಿ. ಏನು ಅನಂತರ ಒಳ್ಳೆ ಗತ್ತಲ್ಲಿ ಕೂತ್ಕೊಂಡಿದ್ದಾರೆ. ಹಾ ಕೂತ್ಕೋ. ಅಪ್ಪ ಇವರೇ ಸತೀಶ ಅಂತ, ಅವತ್ತು ನಿಮ್ ಪ್ರಾಣ ಕಾಪಾಡ್ದವ್ರು. ಓ, ಇವರ್ ಫ್ರೆಂಡ್ಸೇ ಅಲ್ವಾ ಪಾರ್ಥ ಸಾರಥಿಗೆ ಹೊಡೆದು ತಲೆ ಒಡೆದವರು? ಏನ್ ಮಾಡಿದಿರೋ ಸ್ವಾಮಿ? ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ತುಂಬ ಒಳ್ಳೆಯವರು, ಈ ಕುಲ ಗೋತ್ರ ಜಾತಕ ಎಲ್ಲ ನೋಡೋದಿಲ್ಲ, ಹಾಗಂತ ಊರ್ ಜನ ಮಾತಾಡ್ತಾರೆ. ಆ ನಂಬಿಕೆಯಲ್ಲಿ ನನ್ನ ಮಗನಿಗೆ ನಿಮ್ಮ ಮಗಳನ್ನ ಕೇಳೋದಿಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇಬ್ಬರು ಇಷ್ಟಪಟ್ಟಿದ್ದಾರೆ, ಅವರನ್ನ ನಾವೇ ದುಡ್ಡು ಮನಸ್ಸು ಮಾಡಿ ಮದುವೆ ಮಾಡಬೇಕು. ನಾನು ಹೇಳಿದ್ದು ಸರಿಯಲ್ವಾ? ನೀವೇ ಹೇಳಿ. ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟೇ, ಆದರೆ ನಮ್ಮ ರೀತಿ ನೀತಿಗಳೇ ಬೇರೆ. ನಾವು ಆಚಾರವಾಗಿರೋರು. ನೀವು? ನಾವು ಬೀಚ್ ಪಕ್ಕದಲ್ಲಿ ಇರೋರು. ಏನಂದ್ರೆ ನೀವು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗ್ತೀರಾ, ನಾವು ಕಬಳಂ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ. ಮಗಳೇ, ಒಂದು ಕೀರ್ತನೇನ ಹಾಡು. ಹಾಡಮ್ಮ, ಒಳ್ಳೆ ಹಾಡು ಹಾಡಮ್ಮ. ಅಯ್ಯೋ ಹಾಡಮ್ಮ. ರಾಜನಿವನು ರಾಜಾದಿ ರಾಜನು ರಾಜರ ವಂಶವ ಬೆಳಗು ಸೂರ್ಯನು ರಾಜನಿವನು ರಾಜಾದಿ ರಾಜನು ರಾಜರ ವಂಶವ ಬೆಳಗು ಸೂರ್ಯನು ಇಷ್ಟ ಇವನು ತುಂಬಾ ಹಚ್ಚಿಕೊಂಡೆನು ಎಷ್ಟೇ ಕಷ್ಟ ಬಂದರೂ ನನ್ನ ಕೈಯ ಬಿಡನು ಇಷ್ಟ ಇವನು ತುಂಬಾ ಹಚ್ಚಿಕೊಂಡು. ಸೂಪರ್ ಆಗಿತ್ತಮ್ಮ. ನೋಡಿದ್ರಲ್ಲ, ಇದೆಲ್ಲ ತಾನಾಗಿ ಬರೋದಲ್ಲ, ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರೆ ಮಾತ್ರ ಬರೋದು. ನಮ್ಮ ಮಗ ಇದೇ ಟ್ಯೂನಲ್ಲಿ ಹಾಡ್ತಾನೆ ನೋಡಿ, ಹಾಡ್ತಾನೆ ನೋಡಿ. ಏನಪ್ಪ? ಏಯ್, ನೀನೇನ್ ಮುಖ ನೋಡ್ತೀಯ? ನೀನೇನ್ ಡಮ್ಮಿನ? ಹಾಡೋ. ಏ ಸುಮ್ಮನಿರಪ್ಪ, ಹಾಡೋ. ಹಾಡು.
ಕಲಸ್ಪಾಳ್ಯ ಗೋರಿ ಪಾಳ್ಯ ಸುಲ್ತಾನ್ ಪಾಳ್ಯ ಗಿಂತ ಸೂಪರು ನಮ್ಮ ಏರಿಯ ಬಂದು ನೀನು ನೋಡಯ್ಯ ಹೆಜೆಗೊಂದು ಹೋಟೆಲು ಇದೆ ಕುಡಿಯೋರಿಗೆ ಬಾರು ಇದೆ ಏನು ಬೇಕಯ್ಯ ನಷ್ಟ ತಿನ್ನು ಬಾರಯ್ಯ ನಕರೆ ನಗುತ್ತೀವಿ ಎಗರಿದರೆ ಗುದ್ದುತ್ತೀವಿ ಸರಿ ಅಂತ ಹೇಳಯ್ಯ ಇಲ್ಲ ಫೈಟ್ ಸ್ಟಾರ್ಟ್ ಅಯ್ಯ ಬಂದು ಹೆಣ್ಣು ಕೇಳಿದ್ವಿ ಸೈಲೆಂಟ್ ಆಗಿ ಓಕೆ ಅನ್ನಯ್ಯ ಮದುವೆ ಮಾಡಯ್ಯ ನೀನೇ ನನ್ನ ಮಾವಯ್ಯ ನೀನೇ ನನ್ನ ಮಾವಯ್ಯ ಸ್ವಾಮಿ ನೋಡಿದ್ರಲ್ವಾ ನೀವು ನಿಮ್ ಮಗಳಿಗೆ ಹೇಳಿಕೊಟ್ ಬೆಳೆಸಿದೀರಾ ಆದ್ರೆ ನಾನ್ ನನ್ ಮಗನಿಗೆ ಏನು ಹೇಳ್ಕೊಟ್ಟಿಲ್ಲ ಆನ್ ಸ್ಪಾಟ್ ಅಲ್ಲಿ ಹೇಗ್ ಹೇಳ್ದ ನೋಡಿದ್ರಾ ಈಗ ಗೊತ್ತಾಯ್ತ ನಾವ್ ಯಾರು ಅಂತ ನೀವು ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತ ಹಾಗಾದ್ರೆ ಸೆಟ್ ಆಗತ್ತೆ ನಡಿ ಹೋಗಣ ಬಾ ದಿವ್ಯಾ ಅಪ್ಪನ್ಗೆ ಇಲ್ಲಿವರೆಗೂ ಯಾರಿಂದನೂ ಕೆಟ್ಟೆಸರು ಬಂದಿಲ್ಲ ಆದ್ರೆ ಮುಂದೆ ಬರುತ್ತೇನೋ ಅಂತ ಭಯ ಆಗ್ತಿದೆ ಏನ್ ಚಿನ್ನ ಫೋನ್ ಮಾಡಿದ್ರು ತೆಗಿತಾ ಇಲ್ಲ ನಾನು ಇಷ್ಟ ಇಲ್ವಾ ನಮ್ಮ ಅಪ್ಪಗ್ ನೀನ್ ಇಷ್ಟ ಆಗಿಲ್ಲ ನಮ್ಗೊಂದ್ ಮಗು ಆಗ್ಬಿಟ್ರೆ ಅವ್ರ ರಪ್ಪ ಅಂತ ಇಷ್ಟಪಟ್ಬಿಡ್ತಾರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮಗು ಆಗೋದು ಎಷ್ಟು ಸೀರಿಯಸ್ ಮ್ಯಾಟರ್ ಅಲ್ವಾ ನಾನ್ ನಮ್ಮಅಪ್ಪ ಮಾತನ್ನ ಮೀರಲ್ಲ ಏ ಲವ್ ಎಲ್ಲ ಅಪ್ಪಂದ್ರು ಆಪೋಸೇ ಮಾಡೋದು ಅದ್ ಗೊತ್ತಿದಲ್ವಾ ಹೆಣ್ಮಕ್ಳು ಓಡ್ ಬಂದ್ ಮದ್ವೆ ಆಗೋದು ನೀನೇನೋ ಓವರ್ ಆಗಿ ಅಪ್ಪನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದೀಯಾ ಯಾಕಂದ್ರೆ ನಮ್ಮಅಪ್ಪ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರ ಅಂದ್ರೆ ಗೌತಮ್ ಬುದ್ಧ ಅಂತೀಯ ಸೊಳ್ಳೆ ಕಚ್ಚಿದ್ರು ಹೊಡೆಯೋದಿಲ್ಲ ಆ ಬಾಣ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾನೆ ಮೈಂಡ್ ಯುವರ್ ವರ್ಡ್ಸ್ ಸರಿ ನಿನಗೆ ಕೊನೆದಾಗಿ ಒಂದು ಚಾನ್ಸ್ ಕೊಡ್ತೀನಿ ನಮ್ಮಅಪ್ಪ ಕೆಟ್ಟವರು ಅಂತ ಹೇಳೋದಕ್ಕೆ ತುಂಬ ದೊಡ್ಡದಾಗೇನು ಬೇಡ ಒಂದು ಚಿಕ್ಕ ವಿಷಯ ಪ್ರೂವ್ ಮಾಡು ನಾನು ಎಲ್ಲಾನು ಬಿಟ್ಬಿಟ್ಟು ನಿನ್ನ ಹಿಂದೆನೇ ಬಂದ್ಬಿಡ್ತೀನಿ ಆದರೆ ಅದು ಖಂಡಿತವಾಗ್ಲೂ ನಡೆಯಲ್ಲ ನಿನ್ನನ್ನು ಮರೆತುಬಿಟ್ಟು ನಿನ್ನ ಕೆಲಸ ನೋಡ್ಕೊಂಡ್ರೆ ಒಳ್ಳೇದು ಏಯ್ ನಿಂತ್ಕೊಳ್ಳೆ ನಿಂತ್ಕೋ ಅಂದೆ ತಾನೆ ಸರಿ ಹೋಗು 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 ಏಯ್ ಫೋನ್ ಎತ್ತಲ್ವಾ ನೀನು ಹಂಗೆ ಭಕ್ತ ಕುಂಬಾರ ತುಳ್ದಂಗ್ ತುಳ್ದಾಕ್ ಬಿಡ್ತೀನಿ ನೋಡ ಎತ್ತ ಫೋನ್ ಅಲ್ಲ ಎತ್ತಲ್ಲ ಇವಾಗ ಯಾಕೆ ಇಷ್ಟೊಂದು ಸರಿ ಫೋನ್ ಮಾಡ್ತಾ ಇದೀಯಾ ವಾ ಫೋನ್ ಎದ್ದೀಯ ನೀನು ಎಲ್ಲಿದ್ಯಾ ನೀನು ಎಲ್ಲಪ್ಪಾ ಇದೀಯ ಗುರುವೆ ನಿನ್ ಹಿಂದೆನೆ ಇದೀನ್ ನಾನು ಪಟ್ಟಂತ ಓಲನ ಹತ್ಕೊಂಡ್ ಬಂದ್ಬಿಡು ಫುಲ್ ಟೈಟ್ ಆದಂಗಿದಾನೆ ಬೆವರ್ತಿದಾನೆ ಗಾಳಿ ಬಿಸೋಣವಾ ಏಯ್ ಈ ಅವತಾರದಲ್ಲಿ ಅವನ್ನ ಒಬ್ಬನೇ ಬಿಟ್ಟು ಹೋಗು ಅಂತ್ಯ ನೀನು ಚಂದಿರ ಬಂದ್ ಬನ್ನಿ 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 ಏಯ್ ಕೈಯೆಲ್ಲ ತೊಳ್ಕೊಂಡ್ ಬಂದಿದ್ದೀರಾ ಲೇ ಒಂದ್ ಫುಲ್ ಆಗಿ ಕುಡಿಯೋದಕ್ಕೆ ಏನು ಅಂತ ಪ್ರಾಬ್ಲಮ್ ನಿನ್ಗೆ ಯಾರಿಗೆ ಪ್ರಾಬ್ಲಮ್ ಸಿಗಾಪಟ್ಟೆ ಜಾಲಿ ಮಾಡ್ತಿದ್ದೀನಿ ಫುಲ್ ಮಜದ ಮೇಲೆ ಮಸಾಜ್ ಏನೋ ಹೇಳ್ತಾ ಇದ್ದಾನೆ ಮೆಸೇಜ್ ಮಮ ಏನಪ್ಪ ದಿವ್ಯ ಇದ್ದಾಳಲ್ವಾ ಮದುವೆಗ್ ಮುಂಚೆನೆ ಎಲ್ಲಾನು ಮುಗಿಸ್ಕೊಂಡ್ಬಿಟ್ಟೆ ಹೆಂಗೆ ಏನ್ಲ ಹೇಳ್ದೆ ಏನ್ಲ ಹೇಳ್ದೆ ಹೆದರಿಕೆ ಆಯ್ತಾ ನಾ ಸುಮ್ನೆ ಕಣ ಎದುರಿಸಿದ್ದು ಬೈಬೇಡ ನನ್ನ ಬೈಬೇಡ ನನ್ನ ಬೈಬೇಡ ನನ್ನ ನಾ ಸುಮ್ನೆ ಕಣ ಹೇಳಿದ್ದು ಬೈಬೇಡ ನನ್ನ ಬೈಬೇಡ ನನ್ನ ಬೈಬೇಡ ನನ್ನ ಮಮ್ಮ ದಿವ್ಯ ಇದ್ದಾಳಲ್ಲ ಕತ್ರಿ ತರ ಕಟ್ ಮಾಡಿ ಬಿಸಾಕದ್ಲು ಸೂಪರ್ ಮಗ ಸೂಪರ್ ಮಗ ಸೂಪರ್ ಕುಡಿರಿ 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 ಏನೋ ಒಂದ್ ಪೀಸ್ ಇಟ್ಕೊಂಡಿದ್ದಕ್ಕೆ ಅಳ್ತಾ ಇದ್ಯಾ ಚಿಕ್ಕನಿಗಲ್ವಾ ಮತ್ತೆ ಯಾಕೆ ಅಳ್ತಾ ಇದ್ಯಾ ಅಯ್ಯೋ ಏಟಾಗತ್ತೆ ಏನೋ ನೀನು ದಿವ್ಯಾ
ದಿವ್ಯರನ್ನ ಬಿಟ್ಟ ಅವಳು ಕಡ್ರು. ಏನ ಹೇಳ್ತಾ ಇದ್ದೀಯ? ನಾನು ಅವಳನ್ನ ಬಿಟ್ಟಿಲ್ಲ ಕಡ್ರು, ಅವಳೇ ನನ್ನ ಬಿಟ್ಟ ಬಿಡ್ಲು. ದಿವ್ಯ ಸರಿಯಾಗಿ ಹೇಳ. ಮಾಮ ಅವ್ರಪ್ಪಂಗ್ ನಾನು ಇಷ್ಟ ಆಗಿಲ್ಲ ಮಾಮ. ಏನ ಯಾವ ಅಪ್ಪಂಗ್ ತಾನೆ ತನ್ ಮಗಳು ಲವ್ ಮಾಡಿರೋ ಹುಡುಗ ಇಷ್ಟ ಆಗಿದ್ದಾನೆ? ನೀನು ನಾರ್ಮಲ್ ಆಗಿರೋ, ನೀನ್ ಮಾಡೋದೆಲ್ಲ ನೋಡಿದ್ರೆ ನನ್ಗೆ ಭಯ ಆಗ್ತಿದೆ. ತೆಗಿ ಇದನ್ನ ತೆಗಿ. ಇವಾಗ ಏನಣ ಮಾಡ್ಬೇಕು ಅವಳಿಗೆ? ಏನು ಮರ್ಯಾದೆ ಕೊಡದೆ ಅವಳು ಇವಳು ಅಂತ್ಯ? ತಪ್ಪಾಯ್ತು ಸತೀಶ, ಏಕವಚನ ಪ್ರಯೋಗ ತೆಗೆದು ಬಿಟ್ಟ ಅಂದ್ರೆ ಮಾಮ ಬಾಯಲ್ಲಿ ನೀನು ಬಾಯಲ್ಲಿ ಯಾಕೆ ಅವಳು ಏನ್ ಹೇಳಲು ಗೊತ್ತಾ? ನಮ್ಮಅಪ್ಪನ ಕೆಟ್ಟವ್ರು ಅಂತ ಪ್ರೂವ್ ಮಾಡು, ನಾನು ಎಲ್ಲರನ್ನು ಬಿಟ್ಬಿಟ್ಟು ನಿನ್ ಹಿಂದೆನೆ ಓಡ್ ಬಂದ್ಬಿಡ್ತೀನಿ ಅಂತ ಅಂದ್ಲು. ಸರಿನಪ್ಪ, ಅವ್ರ ಅಪ್ಪನ್ನ ಕೆಟ್ಟದಾಗ ತೋರಿಸಿದ್ರೆ ಆಮೇಲೆ ಅವಳು. ಸಾರಿಪ್ಪ, ಮೇಡಮ್ ಬರ್ತಾರೇನಪ್ಪ? ನನ್ನ ಬೇಡ ಅಂದ್ಲು ಅವಳನ್ನ ಹೋಗಿ ನೀನ್ ಮೇಡಮ್ ಮೀಡಮ್ ಅಂತಿದೀಯ. ಏನಪ್ಪ ಈ ತರ ಮಾಡ್ತಾ ಇದ್ಯಾ ಮಾಮ ಅಲ್ವಾ ಅವರು? ಅಣ್ಣ ಹಾಗೆ ಇರಣ, ಎರಡ್ ಕಡಲೆ ಬೀಜ ಇದೆ ಎತ್ಕೊಂತೀನಿ. ನನ್ನ ಮಗನೇ ಕೂತ್ಕೊಳ. ಏ ಮಾಮ, ಅವ್ರಪ್ಪ ಏನು ಅಷ್ಟು ದೊಡ್ಡವ್ರ ಕೆಟ್ಟವ್ರ ಅಂತ ಪ್ರೂವ್ ಮಾಡಕ್ಕಾಗಲ್ವಾ? ಏ ಮಗ, ಊರ್ಗೆ ಗೊತ್ತು ಅವ್ರೆಷ್ಟು ಒಳ್ಳೆಯವರು ಅಂತ, ಅವ್ರನ್ನ ಹೇಗೋ ಕೆಟ್ಟವ್ರ ಅಂತ ತೋರಿಸ್ತೀಯಾ? ಅವ್ರಪ್ಪ ಜೀವಂತವಾಗಿ ಇರೋವರೆಗೂ ಆ ಹುಡುಗಿ ನಿನಗ್ ಸಿಗೋದಿಲ್ಲ. ಅಂಕಲ್ ಜೀವಂತವಾಗಿ ಇರೋವರೆಗೂ ಆ ಮೇಡಮ್ ಇವರಿಗೆ ಸಿಗೋದಿಲ್ಲ ಅಂತ ಹೇಳ್ದೆ. ಅಂದ್ರೆ ದಿವ್ಯಾಗ ನಾನು ಇಷ್ಟ ಆಗಿದ್ದೀನಿ, ಅವ್ರಪ್ಪಂಗ್ ನಾನು ಇಷ್ಟ ಆಗಿಲ್ಲ ಅಲ್ವಾ? ಏನೇ ಇನ್ನು ಯೋಗ ಎಲ್ಲ ಮಾಡ್ತಿದ್ದಾನೆ ಅವ್ರಪ್ಪನ ಮರ್ಡರ್ ಮಾಡೋಣ ಅಂತಿದ್ದೆ. ಏನೋ ಮರ್ಡರ್ ಮಾಡ್ತೀನಿ ಅಂತಿದ್ಯಾ? ಕೊಡು ಅಂತ ಹೇಳಿದ್ನಲ್ಲ, ಕೊಡ್ದೇನೇನೋ ಹೇಳ್ತೀಯಾ? ನಿನ್ ಸುಮ್ನಿರು ಮಾಮ, ಮೈಂಡ್ ಫ್ರೆಶ್ ಆಗಿದೆ, ಪಕ್ಕ ಪ್ಲಾನ್. ಇವತ್ ರಾತ್ರಿ ಎರಡು ಪೀಸ್ ಮಾಡ್ಬಿಡ್ತೀನಿ, ಹಲ್ಸಿನ ಹಾಕ್ಬಿಡ್ತೀನಿ. ಹಲೋ, ಅಯ್ಯೋ ಆಗ ತಕ್ಷಣ ಬರ್ತೀನಿ. ಇಡು ಸತೀಶ, ಆಯಾ ಬಾತ್ರೂಮ್ ಅಲ್ಲಿ ಬಿದ್ಬಿಡಿದಾಳಂತೆ, ಹಾಸ್ಪಿಟಲ್ ವರ್ಗೂ ಹೋಗ್ ಬರ್ತೀನಿ. ಪಾಪ ಸ್ವಲ್ಪನೂ ಪ್ರಜ್ಞೆ ಇಲ್ವಂತೆ. ಯಾರಿಗೆ? ಆಯಾಗೆ. ನೀನು ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ನಿನ್ ಫೋನಲ್ಲಿ ಮಾತಾಡು, ಅದು ನನ್ನ ಫೋನು ಕೊಡು. ಅಚ್ಚಿ, ನಾನು ನಿನ್ನ ದೊಡ್ಡ ಕಿಲಾಡಿ ಅನ್ಕೊಂಡಿದ್ದೆ, ಕೊಲೆ ಅಂದ ತಕ್ಷಣ ಹಿಂಗ್ ನಡುಗ್ತಾ ಇದೀಯಾ? ಅದೆಲ್ಲ ಬೇಡ ಕಣೋ, ಇಲ್ಲಿ ನೋಡೋ ಇನ್ನೂ ಚಿಕ್ಕ ವಯಸ್ಸು. ಏಯ್ ಸುಮ್ನಿರ, ನೀವೆಲ್ಲ ಓಸಿಯಾಗಿ ಕುಡಿಯಕ್ ಬಂದಿದ್ರ ತಾನೆ? ಎಮ್ಮೆ ಮೂತ್ರ ಕೊಟ್ಟರು ಕುಡ್ದು ಬಿಡ್ತೀರ, ಕುಡ್ದ್ಬಿಟ್ಟು ಹೋಗ್ರ. ಏನೋ ಹಿಂಗೆಲ್ಲ ಅವಮಾನ ಮಾಡ್ತೀಯಾ? ಹಂಗೆ ಮಾಡೋದು ಏನ್ ಮಾಡ್ತೀರ? ಓಸಿ ಕುಡಿಯಕ್ಕೆ ನೀನ್ ಹಿಂದೆ ಸುತ್ತಾಡ್ತಿದೀವ? ಹೌದು, ನೀವೆಲ್ಲ ಫ್ರೆಂಡ್ಸ್, ಪ್ರಾಣ ಕೊಟ್ಟು ಪ್ರೇಮಗಳನ್ನ ಒಂದ್ ಮಾಡೋರೆ ಕಣೋ ಫ್ರೆಂಡ್ಸ್. ಓಸಿ ಕುಡಿಯಕ್ ಬಂದವರೆಲ್ಲ ಫ್ರೆಂಡ್ಸ್ ಅಲ್ಲ ಕಣ್ರ. ಏ ಗಾಡಿಗಳೆಲ್ಲ ಆ ಕಡೆ ಹೋಗ್ರಿ, ಫ್ಲೇವರ್ ಇದೆ, ನನ್ ಡಿಸ್ಟರ್ಬ್ ಮಾಡಿ. ನಾನು ಮಲಗ್ತಾ ಯೋಚನೆ ಮಾಡ್ತೀರಿ, ದಿವ್ಯನ ಅಪ್ಪನ ಎತ್ತಬೇಕು, ಎತ್ತಿ ನಾನು ದಿವ್ಯನ ಮದುವೆ ಆಗ್ತೀರಿ. ಐ ಆಮ್ ಗೋಯಿಂಗ್ ಟು ಮ್ಯಾರಿ. ಸತೀಶ, ಏಯ್ ಅದ್ ಕಾಲು ಕಣ. ಏಯ್ ಸತೀಶ, ಸತೀಶ ಎದ್ದೇಳ. ಗುಡ್ ಮಾರ್ನಿಂಗ್, ಕೈ ಕೊಡು. ಕಂಗ್ರ್ಯಾಚುಲೇಷನ್, ಗಿಫ್ಟ್ ರೆಡಿ ಆಗಿದೆ. ಬಾ ತೋರಿಸ್ತೀನಿ, ಬಾ ತೋರಿಸ್ತೀವಿ. ಏನ್ರ ಏನ್ರ ಮಾಡಿದ್ರಿ? ಫ್ರೆಶ್ ಆಗಿ ಮುಗಿಸ್ಬಿಟ್ವಿ. ಅಂಕಲ್, ಏನ್ರ ಮಾಡಿದ್ರಿ? ಅಂಕಲ್, ಏ ನಿಜವಾಗ್ಲೂ ಸಾಯಿಸ್ಬಿಟ್ರೇನು? ಏ ಅವ್ನು ಕೆಟ್ಟವನು ಅಂತ ಪ್ರೂವ್ ಮಾಡಕ್ ಸಾವಿರ ದಾರಿ ಇದೆ ಕಣೋ, ಅದನ್ನ ಬಿಟ್ಟು ಸಾಯಿಸೇ ಬಿಡೋದೇನೋ? ಏನಪ್ಪ ಭಯ ಪಡ್ತಾ ಇದೀಯಾ? ನಿನ್ನೆ ಅವರನ್ನ ತುಂತುಂಡ ಕತ್ತರಿಸ್ತೀನಿ, ಸಾಯಿಸ್ತೀನಿ ಅಂತ ಹೇಳಿದೆ.
ನಾನು ಎಣ್ಣೆ ಏಟಲ್ ಹೇಳ್ದೆ ಕಣೋ. ನಾವು ಎಣ್ಣೆ ಏಟಲೇ ಎತ್ತಿದ್ದು. ಯಾವಾಗ್ರೂ ಮಾಡಿದ್ರಿ? ಮುದುಕ ಬೇಗ ಬಾರೋ. ಏನಪ್ಪ ಏನಾಯ್ತು? ತುಮಕೂರ್ನವನ ಆಟೋ. ಈ ರೂಟಲ್ಲಿ ಹೋದ್ರೆ ತುಮಕೂರ್ ಬರೋದಿಲ್ವಲ್ಲ? ಇಲ್ಲಪ್ಪ ಅರ್ಥ ಆಗ್ಲಿಲ್ಲ. ಈಗ ಅರ್ಥ ಆಗುತ್ತೆ ನೋಡು. ಈ ರೂಟಲ್ಲಿ ಹೋದ್ರೆ ತುಮಕೂರ್ ಬರಲ್ಲ, ಇದನ್ ತೆಗೆ ಚುಚ್ಚಿದ್ರೆ ಬೋಟಿ ಬರುತ್ತೆ. ಚಾಕು ಚಾಕುನೆ ಚಾಕುನೆ ಯಾರ್ ನಾವೆಲ್ಲ ಅಂತ ಕೇಳು. ಯಾರು ನೀವೆಲ್ಲ? ಮಣಿ ಅಲ್ಲಿ ನಿಂತಿದ್ದ ನೋಡು. ಏ ಬೇಗ ಬಾರು. ಏ ಬಾರ ಬಾರ. ಕರೆ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ರೈಟ್. ಹೇಳಿದ್ನೆ ಹೇಳ್ಬಿಡ ಕಣೆ. ಒಂದು ನಿಮಿಷ ಇರ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ, ಏನು? ಹೇ ಸ್ಟಾಪ್ 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 ನಿಲ್ಸು. ಹೇ ದಿವ್ಯಾ, ಏನಾಯ್ತೆ ಏನಾಯ್ತೆ? ಹೇ ದಿವ್ಯಾ ಕೇಳ್ತಿದ್ದೀನಲ್ವಾ, ಏನಾಯ್ತು ಹೇಳೆ. ಮನೆಗೆ ನಡಿ ಕಟ್ಟೆ ಕಟ್ಟೆ ಬೇಗ ಬೇಗ ಕಟ್ಟೆ. ಈ ಕಡೆ ಬಾರೋ. ದಿವ್ಯಾ, ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೊರಗಡೆ ಶ್ಯಾಮ್ ಏನೆಲ್ಲ ಹಾಕ್ಸಿದ್ದಾಯ್ತು, ಬ್ಯಾಂಡ್ ಸೆಟ್ಟಿಗೆ ಹೇಳೋಣ ಅಂದ್ಕೊಂಡೆ. ಅಮ್ಮ ಬೇಡ ಅಂದ್ರು. ಬೆಳಿಗ್ಗೆ ವಾಕಿಂಗ್ ಹೋದ್ರೆ ಎಷ್ಟು ಕಟ್ಟು. ಸರಿ ಸರಿ, ನಾನು ಇದನ್ನು ಬಿಡು. ದಿವ್ಯಾ 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 ದಿವ್ಯಾ, ನನ್ನ ನೋಡು. ಏ ಸ್ವಲ್ಪ ನೀರು ಕೊಡು. ದಿವ್ಯಾ ದಿವ್ಯಾ ದಿವ್ಯಾ, ಕಣ್ತರಿ ಕಣ್ತರಿ ದಿವ್ಯಾ ನೋಡು. ದಿವ್ಯಾ ಇಲ್ಲಿ ನೋಡು. ದಿವ್ಯಾ ಹೇಳು ಹೇಳು. ಹೇಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ದೇವ್ರ ಕಣ್ಣೇ ಇಲ್ವಲ್ಲ. ಹೇಗ್ ನಡೀತು? ಎಲ್ಲ ಅಲ್ಲಿ ನಿಂತಿದ್ದಾರಲ್ಲ ಗಂಡ್ ಮಕ್ಳಿಗಪ್ಪ ಗೊತ್ತಿರೋದು. ಏನೋ ನಮ್ಮ ಮನೆ ತೋರ್ಸೇನೋ ಹೇಳ್ತಾ ಇದಾರೆ. ಅವ್ನ ಈ ಕಡೆನೆ ಬರ್ತಾ ಇದ್ದಾನೆ ಕಣೋ. ಎಕ್ಸ್ಕ್ಯೂಸ್ ಮೀ, ನೀವೇ ತಾನೇ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು? ಏನಾಯ್ತು ಅವ್ರಿಗೆ? ಅದನ್ನ ಹೇಗ್ ಸಾರ್ ಬಾಯಿಂದ ಹೇಳೋದು? ನೀವಾದ್ರೂ ಹೇಳಿ. ಹೇಳ್ಬೇಕು ಅಂತಾನೆ ಇದೆ, ಆದ್ರೆ ಏನು ಹೇಳಕ್ ಆಗ್ತಿಲ್ಲ. ಅಷ್ಟೊಂದು ಬರ್ತಿದೆ ನನ್ಗೆ. ಏನಾಯ್ತು ಅಂತ ಹೇಳಿ. ನಮ್ಮದೆಲ್ಲ ಬಿಟ್ಟು ಅವ್ರೊಬ್ರೆ ಹೋಗ್ಬಿಟ್ರಲ್ಲೋ. ಕೇಳ್ತಾನೆ ಇದ್ದೀನಿ, ಹೇಳಕ್ ಆಗಲ್ವಾ? ಹೇಳ್ತೀನಿ.
ಅಲ್ಲಿ ಸಂಧಿಲಿಂದಿ ಒಂದು ರೋಡ್ ಹೋಗ್ತಾ ಇತ್ತು, ಆ ರೋಡಲ್ಲಿ ಟಾರ್ ಎಲ್ಲ ಹಾಕ್ಬಿಟ್ಟಿದ್ರು. ಹಾರ್ಟ್ ಅಟ್ಯಾಕ್ ಸರ್, ಎದೆನೋ ಬಂದು ದಿಢೀರ್ ಅಂತ ಕೆಳಗ್ ಬಿದ್ದು ಪ್ರಜ್ಞೆ ತಪ್ಪಿಟ್ರು. ಸುತ್ತಮುತ್ತ ಜನರು ನೋಡ್ತಾನೆ ಇದ್ರು. ಆ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಏನ್ ಮಾಡೋದು, ಹೋಗೋ ದಾರಿಯಲ್ಲಿ ಪ್ರಾಣ ಹೋಯ್ತು. ಅದೃಷ್ಟ ಇಲ್ಲ, ಆದ್ರೆ ಒಳ್ಳೆ ಮನುಷ್ಯ, ಸ್ವರ್ಗಕ್ಕೇನೆ. ನಮ್ ಕೈಲಿ ಏನಿದೆ ಪಾಪ. ಅಳ್ಬೇಡಪ್ಪ ಅಂಕಲ್. ಅಪ್ಪ ಅಲಕ್ಕಣ್ಣು, ನಾವ್ ಹೇಳಿದ್ರು ಇಷ್ಟೊಂದ್ ಚೆನ್ನಾಗಿ ಹೇಳ್ತಿರ್ಲಿಲ್ಲೇನು, ಎಂತ ಫ್ಲೋ ಅಲ್ಲಿ ಹೇಳಿದ್ರು. ಸರ್ 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 ಸರ್, ಎಂತ ಫ್ಲೋ ಸರ್, ಎಂತ ಫ್ಲೋ, ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ದೊಡ್ಡವ್ರು ಸರ್ ನೀವು, ದೊಡ್ಡವ್ರು. ಬಾಡಿ ಎತ್ತವರೆಗೂ ಜೊತೆಗೇರಿ ಸರ್. ಸರ್ ಇದ್ದಾರೆ ಮಾತಾಡ್ತಾರೆ. ಏ ದೇವ್ರೆ, ಇಂತ ಅನ್ಯಾಯ ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಿನಗೆ ಕಣ್ಣಿಲ್ವೇನಪ್ಪ. ಏನ್ ಸರ್ ಹೀಗೆಲ್ಲ ಆಯ್ತು? ಹೇಗಾಯ್ತು? ಬಾಯಿ ಮುಚ್ಕೊಂಡು ಸುಮ್ನೆ ಇರಂದ್ರೆ ಕೇಳಲ್ಲ, ಹೊಲ್ದಾಕ್ಬಿಡ್ತೀನಿ ಬಾಯಿನ. ಹೇಳಿ, ನೀವೇ ತಾನೇ ಅಡ್ಮಿಟ್ ಮಾಡಿದ್ದು, ಏನಾಯ್ತು? ಕೇಳ್ತಿದಾರಲ್ವಾ ಹೇಳು. ನಾವು ಸರ್, ನಮ್ಗಿಂತ ಚೆನ್ನಾಗಿ ತಾತ ಹೇಳ್ತಾರೆ ಕ್ಲಾರಿಟಿ ಇರುತ್ತೆ ಅಂತ. ಒಂದ್ ನಿಮಿಷ ಸರ್, ಬ್ಲೂ ಶರ್ಟ್ ನಮ್ ದೇವ್ರು, ಇಲ್ಲಿ ಬನ್ನಿ ಒಂದ್ ನಿಮಿಷ. ತಾತ, ನನ್ನ ಹತ್ರ ಒಂದ್ ಫ್ಲೋ ಹೇಳಿದ್ರಲ್ಲ, ಅದನ್ನ ಹಂಗೆ ಇವ್ರಿಗೂ ಹೇಳಕ್ಕಾಗತ್ತಾ? ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬರ್ತೀನಿ ತಾತ. ಅದು ಬಂದು ಹಾರ್ಟ್ ಅಟ್ಯಾಕು, ಎದೆನೋ ಬಂದು ದಿಢೀರ್ ಅಂತ ಬಿದ್ದು ಹೋದ್ರು. ಈ ಹುಡುಗ ಬಂದು ಸುಮ್ಮನೆ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋದ್ರು, ಆದ್ರೆ ಹೋಗೋ ದಾರಿಲಿ ಪ್ರಾಣ ಹೋಯ್ತು. ಅಯ್ಯೋ ಬಾವಾ, ಬಾವಾ ಬಾನವ್ರೆ, ಈಗ ಅನ್ಯಾಯ ನಂಬಿಟ್ಟು ಹೋಗ್ಬಿಟ್ರಲ್ಲ. ನಮ್ಮ ಅಕ್ಕನ ಅನಾಥಿ ಆಗ್ಬಿಟ್ಟು ಹೋಗ್ಬಿಟ್ರಲ್ಲ ಬಾವಾ. ಅಯ್ಯೋ ದೇವ್ರೆ, ಕುಡ್ಕ ಕುಡ್ಕ, ಇವತ್ತು ಕುಡ್ಕೊಂಡು ಬಂದಿದ್ದಾನೆ, ಮುಂದೆ ಏನೇನ್ ಮಾಡ್ತಾನೋ ಹೇಳು. ಏನಪ್ಪ ಇವನನ್ನ ಕರ್ಕೊಂಡು ಹೋಗಿ ತಲೆ ಮೇಲೆ ಒಂದ್ ಬಿಂದಿಗೆ ನೀರು ಸುರ್ಕೊಂಡು ಕರ್ಕೊಂಡು ಬನ್ನಿ. ಏ ಮುದ್ಕೆ, ಏನ್ ಹೀಗೆ ಮಾತಾಡ್ತಾ ಇದೀಯಾ? ಹೋಗೋ ಅನಿಷ್ಟ, ಇದೇ ಬೂಸ್ಟ್ ಸೂಪರ್ ಆಗಿರೋ ಟೇಸ್ಟ್. ಈಶ್ವರ ಕಾಪಾಡಪ್ಪ ದೇವ್ರೆ. ಜಬ್ಬ ನನ್ನ ಮಕ್ಳ, ಸಾವಿನ ಮನೆಗೆ ಬಂದವ್ರನ್ನೆಲ್ಲ ನೋಡ್ಕೊಂಡು ಹೆದರ್ತಿದ್ದೀರಲ್ಲೋ. ಏನಪ್ಪ ಮಾಡೋದು, ಎಣ್ಣೆ ಇಟ್ಟು ಕಡಿಮೆ ಆಗ್ತಾ ಆಗ್ತಾ ಭಯ ಜಾಸ್ತಿ ಆಗ್ತಿದೆ. ಮೊದಲು ನಾವಿಂದ ಎಲ್ಲಾದ್ರೂ ಎಸ್ಕೇಪ್ ಆಗ್ಬೇಕಷ್ಟೇ. ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮಡಿಕೇರಿಗೆ ಹೋಗೋಣವಾ? ಮಾದೇಶ್ವರ ಬೆಟ್ಟ ಬೇಡ, ಮಂಗಳೂರಿಗೆ ಹೋಗೋಣ. ಅಯ್ಯೋ ಕಚಡ ಕಂತ್ರಿ ನಾಯಿ, ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಮಂಗಳೂರಿಗೆ ಹೋಗೋಣ ಅನ್ಕೊಂಡು. ಬಿಡು ಮಾಮ ಬಿಡು, ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾನೆ. ಹಾಗಂತ ಬುದ್ಧಿ ಇಲ್ಲ ಅನ್ಕೊಂಡು ಹೀಗ ಮಾತಾಡೋದು? ಎಲ್ಲಾದ್ರೂ ಯಾರು ಬರ್ದಿರೋ ಜಾಗಕ್ಕೆ ಹೋಗೋಣ. ಮಕ್ಕಳ ನಿಮ್ಮನ್ನ ನಂಬಿ ಹೊರಗಡೆ ಬಿಡಕ್ಕಾಗಲ್ಲ, ಕನ್ಫರ್ಮ್ ಆಗಿ ಬಾಯ್ ಬಿಡ್ತೀರಾ. ಕಾರ್ಯ ಮುಗಿಯೋ ತನಕ ನನ್ನ ಕಣ್ಮುಂದೆ ಇರಿ. ಇವನು ಹೇಳ್ತಿರೋದು ಕರೆಕ್ಟೇ, ಆವಾಗ ಇಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಾಗೋದು. ಮೂರು ಜನ ಸೇರಿ ಕೈ ಕಾಲು ಹಿಡಿದು ಬಾಯಿಗೆ ವಿಷ ಹಾಕಿರೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ? ಅದೇ ಗೊತ್ತಾಯ್ತಲ್ಲ. ಏನೋ ಹೇಳ್ತಾ ಇದೀಯಾ? ಅದೇ ಗೊತ್ತಾಯ್ತು ಅಂದೆ. ಗೊತ್ತಾಗಿದ್ಮೇಲೆ ತಾನೆ ಕುಳ್ಳ ಕಮಲು ಜೈಶಂಕರ್ ನಾಗೇಶ್ವರ್ ಮೇಲೆಲ್ಲ ದ್ವೇಷ ತೀರಿಸ್ಕೊಳ್ಳೋದು. ಶ್ರೀವಿದ್ಯಾ ಬಾಯಿಗೆ ವಿಷ ಹಾಕಿ ಸಾಯಿಸ್ಬಿಡ್ತಾರೆ. ಅಪೂರ್ವ ಸಹೋದರರು, ಏನ ನಮ್ ಬಾವನ್ ಸಾವಗ್ ಬಂದ್ಬಿಟ್ಟು ಅಪೂರ್ವ ಸಹೋದರರು ಕತೆ ಮಾತಾಡ್ತಾ ಇದ್ದೀರಾ? ನೀವು ಮಾತ್ರ ನಿಮ್ ಬಾವನ್ ಸಾವಗ್ ಬಂದು ಬಾತ್ರೂಮ್ಗೆ ಹೋಗ್ಬೋದಾ? ನನಗೆ ಅವಸರವಾಗಿ ಬಂದಿತ್ತು, ಅದಕ್ಕೆ ಹೋದೆ. ಸರಿ ಸರಿ ಸರಿ, ಬಿಟಾಕಿ ಬಿಟಾಕಿ, ಇಬ್ರು ಕಡೆಯಿಂದನು ತಪ್ಪಿದೆ. ಸಾವಾಗಿರೋ ಮನೇಲಿ ಗಲಾಟೆ ಮಾಡೋದ್ಬೇಡ, ಕಾಂಪ್ರವಾಗಿ ತಗೋ, ಇದನ್ನ ಮುಟ್ಕೊ. ಹೌದು, ನೀವೆಲ್ಲ ಯಾರು? ಹೌದು, ನೀನ್ ಯಾರು? ನಾನ್ ಯಾರು ಅಂತ ನನ್ನ ಕೇಳೋದಕ್ಕಿಂತ ಬೇರೆ ಯಾರ ಹತ್ರ ಆದ್ರೆ ಹೋಗಿ ಅವ್ರು ಯಾರು ಅಂತ ಕೇಳಿ ನೋಡು. ಅಯ್ಯೋಯ್ಯೋ, ಅವ್ರ ಭಯಂಕರ ಮನುಷ್ಯನಪ್ಪ, ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರಪ್ಪ ಹಂಗಂತ ಹೇಳ್ತಾರೆ. ಎಲ್ಲಿ ಹೋಗ್ತಿದ್ರ? ಅದೇ ಹೋಗಿ ಕೇಳ್ಕೊಂಡ್ ಬರ್ತೀವಿ. ಬೇಗ ಕೇಳ್ಕೊಂಡ್ ಬನ್ನಿ, ಇಲ್ಲ ವೇಟ್ ಮಾಡ್ತಾ ಇರ್ತೀನಿ. ನಿಯಮಿತ ಸಾಮಾಜಿಕ ಕಾರ್ಯಕರ್ತ, ಮಾನವೀಯ ಹೋರಾಟಗಾರರು ಹಾಗೂ ಸರ್ಕಾರಿ ಅಧಿಕಾರಿ ಆಗಿರುವ ಅನಂತರಾಮ್ ಅವರು ಇವತ್ತು ಬೆಳಗ್ಗೆ ನಿಧನರಾಗಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ. ಅವರ ಅಂತಿಮ ದರ್ಶನಕ್ಕಾಗಿ ಅವರ ಸ್ನೇಹಿತರು, ಹಾಗೆಯೇ ಅವರ ಹಲವಾರು ಅಭಿಮಾನಿಗಳು, ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ಮುಖಂಡರುಗಳು ಆಗಮಿಸುತ್ತಿದ್ದಾರೆ. ಇದನ್ನು ಬಂದು ಕೆಳಗಡೆ ಬಿದ್ದು ಹೋದ್ರು. ಅವಾಗ ಅಲ್ಲೇ ಇದ್ದ ನಾಲ್ಕು ಜನ ಹುಡುಗರು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಆದ್ರೆ ಹೋಗೋ ದಾರಿಯಲ್ಲಿ ಅವ್ರು ಪ್ರಾಣ ಹೋಯ್ತು. ಓವರ ಕುಡಿದು ಏನು ಹೇಳಬಾರ್ದು, ಕಮ್ಮಿ ಕುಡಿದು ಕಣ್ಣೀರು ಹಾಕಬಾರ್ದು.
ಕರೆಕ್ಟ್ ಆಗಿ ಕುಡಿದು ಎಲ್ಲ ಕಾರ್ಯ ಮುಗಿಯೋವರೆಗೆ ಸೈಲೆಂಟ್ ಆಗಿರ್ಬೇಕು. ಓಕೆನಾ? ಅವಾಗ್ಲೇ ಯಾರಿಗೂ ಡೌಟ್ ಬರಲ್ಲ. ಡೌಟ್ ಬಂದ್ಬಿಡ್ತು. ಅಯ್ಯೋ, ಮೀನ್ ಗಾಡಿ ಬರ್ಬೇಕಾದ್ರೆ ಬೆಕ್ಕಡ್ಡ ಬಂದಾಗ ಇವನ್ ಬಂದ್ಬಿಟ್ಟ. ನೀನ್ ಭಯ ಪಟ್ಕೊಂಡು ಏನೇನೋ ಹೇಳ್ಬೇಡ. ನನ್ ಬಾವನ್ ಸಾವ್ನಲ್ಲಿ ನನಗೆ ಡೌಟ್ ಬಂದ್ಬಿಡ್ತು. 90 ವರ್ಷದವರೆಗೂ ಅವ್ರು ಜೀವಂತವಾಗಿರ್ತಾರೆ ಅಂತ ನಮ್ ಜ್ಯೋತಿಷರು ಹೇಳಿದ್ರು. ಇವಾಗ ದಿಢೀರ್ ಅಂತ ಸತ್ತೋಗ್ಬಿಟ್ರೆ ಅದಕ್ಕೇನ್ ಅರ್ಥ? ಜ್ಯೋತಿಷಿ ಸುಳ್ಳು ಹೇಳಿದಾನೆ ಅಂತ ಅರ್ಥ? ಇದಕ್ ಕಾರಣ ಯಾರು ಅಂತ ಕಂಡಿಡ್ದು ಅವನ ಒಂದೇ ಸರಿ ಚುಚ್ಚಿ ಅವನ್ ಬೋಟಿನ ಮಾಲೆ ಹಾಕೊಂಡು ಹೋಗ್ಬಿಡ್ತೀನಿ. ಯಾವ ದೇವಸ್ಥಾನಕ್ಕೆ? ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ. ಚಪ್ಪಲಿಲಿ ಹೊಡಿತಾರೆ. ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಎಣ್ಣೆ ಮಗ ಎಣ್ಣೆ ಹೊಡಿಯೋ ಎಷ್ಟೊಂದು ಮಾತಾಡೋದ್ನ. ಕೊಡು 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 ಆ ಬಾಟ್ಲು, ಕೊಡು ಆ ಬಾಟ್ಲು ಕೊಡು. ಹಾ ತಗೋ ತಗೋ, ಇದು ತಗೋ. ಏ ತಾತ ತಗೋ ಈ ಕಡ್ಲೆನ. ಬರ್ಲಾ ಮಾಮು, ತಗೋ ಬಿಟ್ಟೋಗ್ತಾ ಇದೀಯ ನೀನ್ ಐಟಮ್. ಹಾಗೆ ಹಾಗೆ ಗಟ್ಟಿಯಾಗಿಟ್ಕೋ, ಗಟ್ಟಿಯಾಗಿಟ್ಕೋಬೇಡ. ಅವನ್ ಎಲ್ಲಿದ್ರು? ಮಳೆ ಬಂದ್ಬಿಡ್ತು, ಬೇಗ ಹೋಗು ಹೋಗು ಹೋಗು. ನಾನೇ ಸೇರ್ಕೋ, ನೆಂದೋಗ್ತೀಯಾ. ಇನ್ನು ಏನೇನ್ ಟಾರ್ಚರ್ ಬರುತ್ತೋ ಗೊತ್ತಿಲ್ಲ ಕಣ. ಬಾರೋ ಪೂರ್ಕಿ ಸರ್, ತಗಿರಿ ಸರ್ ಕೈನ. ಸರ್ ಸರ್, ಏನೇ ಸರ್? ರೇಪ್ ಅಟೆಂಪ್ಟ್ ಸರ್. ಎಮ್ ಎಲ್ ಎ ಮಗ ಸರ್ ಇವನು. ಕೇಳಿಸ್ಕೊಂಡೆಲ್ಲ. ಎಮ್ ಎಲ್ ಎ ಮಗ. ಎಮ್ ಎಲ್ ಎ ಮಗ ಆದ್ರೆ ರಾಸ್ಕಲ್. ನೋಡೋ ಹುಡುಗಿರ್ನೆಲ್ಲ ಮುಟ್ಟೋ ಲುಚ್ಚ ನೀನು. ನಾನು ಮುಂದೆನೆ ಧೈರ್ಯವಾಗಿ ಮಾತಾಡ್ತೀಯಾ? ಟೀ ತಗೊಳ್ಳಿ. ಬೇಡಮ್ಮ. ಯಾವಾಗ ಟೀ ಕೇಳಿದ್ರು ಬೇಡ ಅಂತಿದ್ದೀರಲ್ಲ. ಟೀ ಕುಡಿದ್ರೆ ಎಳೆದು ಹೋಗುತ್ತಲ್ವಾ? ಅದು ಟೀ ಕುಡಿದ್ರೆ ಪಿತ್ತ ಜಾಸ್ತಿಯಾಗಿ ವಾಂತಿ ಬರುತ್ತೆ. ಬೇಡ. ಅಯ್ಯೋ ಮುಟ್ಟಾಳ, ದುಃಖ ಎಲ್ರಿಗೂ ಬರುತ್ತೆ ಅಂತ ದೊಡ್ಡವ್ರು ಹೇಳ್ದಾಗ ನಂಬ್ಲಿಲ್ಲ. ನಮ್ ಹುಡುಗಿ ಹೇಳದ್ ನೋಡಿದಾಗ ಆ ಮಾತು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗ್ತಿದೆ. ನೀನ್ ಯಾಕೆ ಸತ್ತಿದ್ದಾರೆ ಅಂತ ಅನ್ಕೊಂತೀಯ? ಮತ್ತೇನವ್ರು ಕೂತ್ಕೊಂಡು ಚೌಕಬಾರ ಆಡ್ತಿದಾರ? ನಾನು ಅದನ್ನ ಹೇಳಿಲ್ಲ. ಅವರೇ ನಿನಗೆ ಮಗುವಾಗಿ ಹುಟ್ಟಬಹುದಲ್ಲ, ಹಾಗನ್ಕೋ. ಅದೆಲ್ಲ ಸರಿನೇ. ಆ ಮನುಷ್ಯನ ಸಾವಿಗೆ ನಾವೇ ಕಾರಣ ಅಂದಾಗ ಮನ್ಸಲ್ಲಿ ಒಂಥರಾ ಹಿಂಸೆ ಆಗ್ತಿದೆ ಕಣ್ರ. ಏನೋ ಬೇಕು ಅಂದರೆ ಆ ಹುಡುಗಿ ಹತ್ರ ಹೋಗಿ ನಿಮ್ಮಪ್ಪನ ನಾವೇ ಸಾಯಿಸಿದ್ದು ಅಂತ ಹೇಳಿ ಕಾಲಕ್ಕೆ ಬಿರಿ ಕ್ಷಮೆ ಕೇಳ್ಕೊಳ್ಳೋಣ. ನಾನು ಹಾಗೆ ಯೋಚನೆ ಮಾಡ್ತಿದ್ದೀನಿ. ನೋಡ್ದ, ನಾನು ಅನುಮಾನ ಪಟ್ಟಿದ್ದು ಸರಿ ಹೋಯ್ತು. ಏಯ್, ಎಣ್ಣೆ ಏಟ್ ಕಡಿಮೆ ಆಯ್ತು ಅನ್ಸುತ್ತೆ, ಎಣ್ಣೆ ತಂದ್ಕೊಡ. ಏನೇ ಮಾಡೋದಿದ್ರು ಹೇಳ್ಬಿಟ್ಟು ಮಾಡೋ. ಏನಾದ್ರು ಹೋಗಿ ತಗೊಂಡ್ ಬರ್ಬೇಕಾ? ಅಲ್ಲ, ಏನಾದ್ರು ಬೇಕಾ? ನಮ್ಮಪ್ಪ ನೀನ್ ಮಾಡ್ದೆ? ನಮ್ಮಪ್ಪ ನೀನ್ ಮಾಡ್ದೆ? ಎದೆ ಹಿಡ್ಕೊಂಡು ಕೆಳಗ್ ಬಿದ್ರು. ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ್ವಿ. ಹೋಗೋ ದಾರಿಲೇ ನಮ್ಮಪ್ಪನ ಏನ್ ಮಾಡ್ದೆ? ಅದೇ ಹಾರ್ಟ್ ಅಟ್ಯಾಕ್ ಅಂತ ಹೇಳೋ. ನಮ್ಮಪ್ಪನ ಏನ್ ಮಾಡ್ದೆ? ನಮ್ಮಪ್ಪನ ಏನ್ ಮಾಡ್ದೆ ಹೇಳೋ. ನಾವೇ ಕೊಲೆ ಮಾಡಿದ್ದು. ಏನೋ ಮನೇಲಿ ಇದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಅಯ್ಯೋ ಸರ್, ಬಿಡಿ ಸರ್. ಅಯ್ಯೋ ಅಮ್ಮ, ದಯವಿಟ್ಟು ನಂಗೆ ಚಮಸ್ಬಿಡಮ್ಮ. ಬೇಕು ಅಂತ ಮಾಡ್ಲಿಲ್ಲ ಅಮ್ಮ. ಚಮಸ್ಬಿಡಮ್ಮ, ದಯವಿಟ್ಟು ನಂಗೆ ಚಮಸ್ಬಿಡಿ. ಏಳ್ಸೋ ಏನು? ಏನ ಏನೋ ಆಯ್ತು. ಕನ್ಸು? ಏನ್ ಕನ್ಸು?
ನಮ್ಮನ್ನೆಲ್ಲ ಪೊಲೀಸ್ ಹೊಡೆದು ಕರ್ಕೊಂಡು ಹೋಗ್ತಿರೋ ಕನ್ಸು. ಕುಡಿಬೇಡ ಅಂತ ಹೇಳ್ದೆ ತನಕ ಕರ್ಡಿ ನನ್ನ ಮಗನೆ. ಏನಿಲ್ಲ ಏನಿಲ್ಲ, ಹೋಗಿ ಲೆಮನ್ ಜ್ಯೂಸ್ ಕುಡ್ಕೊಂಡು ಮುಖ ತೊಳ್ಕೊಂಡು. ನಿಮ್ಮನ್ನೆಲ್ಲ ಹೆಂಗ್ರೋ ಸೊಳ್ಳೆ ಕಚ್ಚದಾಗ ನೆಮ್ಮದಿಯಾಗಿ ಮಲ್ಕೊಳ್ಳಿ ಬಾವಾ. ನಮ್ ಬಾವ ಸತ್ತೋಗಿಲ್ಲ, ಮಲ್ಗಿದ್ದಾರೆ. ಎಲ್ಲ ಕರ್ಮ ರಂಜಿನಿ, ಅದನ್ನ ತಗೊಂಡು ಹೋಗಮ್ಮ. ಅನಂತರಾಮ್ ಅವರ ಅಂತಿಮ ಸಂಸ್ಕಾರವು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಡೆಯುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಅವರ ಅಂತಿಮ ಸಂಸ್ಕಾರವು ವಿಜಯನಗರದಲ್ಲಿ ನಡೆಯುತ್ತೆ ಅಂತ ಅವ್ರ ಕುಟುಂಬದವರು ತಿಳಿಸಿದ್ದಾರೆ. ಸತೀಶ, ಇನ್ ಸ್ವಲ್ಪ ಹೊತ್ತಲ್ಲೇ ಬಾಡಿನ ತಗೊಂಡು ಹೋಗ್ತಾರೆ ಅಂತ ನ್ಯೂಸ್ ಚಾನಲಲ್ಲಿ ಹೇಳ್ತಿದ್ದಾರೆ. ಇನ್ ಸ್ವಲ್ಪ ಹೊತ್ತೆ ಬಕ್ಕಾರಡಿ ಕುಡ್ದು ಬಾಯಿ ವಾಶ್ ಮಾಡ್ಕೊಂಡು ಹಾಗೆ ಸಂಭಾಳಿಸಿದ್ರೆ ಅದಾದ್ಮೇಲೆ ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ನೋಡು, ಫೋನ್ ರಿಂಗ್ ಆಗ್ತಾ ಇದೆ. ಹಲೋ ತಮ್ಮ, ನಿನಗೊಂದು ವಿಡಿಯೋ ಕಳಿಸಿದ್ದೀನಿ, ಅದನ್ನ ನೋಡಪ್ಪ. ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಿಲ್ಲ, ಜನರೇಟರ್ ಪಕ್ಕ ನಿಂತ್ಕೊಂಡು ಮಾತಾಡ್ದಂಗಿದೆ. ಸ್ವಲ್ಪ ಸೈಡಿಗೆ ಬಂದು ಮಾತಾಡ್ತೀರಾ? ಏಯ್, ನನ್ನ ಗಂಟ್ಲಿರೋದೇ ಹಾಗೆ. ನಿನಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡು, 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ಇಂಥ ಕರಕರ ವಾಯ್ಸ್ ನಾನು ಕೇಳೇ ಇಲ್ಲ ಗುರು. ಅದು ಯಾವುದೋ ವಿಡಿಯೋ ಕಳಿಸಿದನಂತೆ. ಟಿಕ್ಟಾಕ? ಏಯ್, ಏನೋ ಇದು ನಮ್ದೇ ವಿಡಿಯೋ. ಅಯ್ಯಯ್ಯೋ, ಏನೋ ಇದು, ಯಾರೋ ವಿಡಿಯೋ ಮಾಡಿದ್ದಾರೆ. ಅಯ್ಯಯ್ಯೋ, ಏನೋ ಇದು, ಎಲ್ಲಾನು ವಿಡಿಯೋ ಮಾಡಿದ್ದಾರೆ. ಹಲೋ. ಏನ್ ತಮ್ಮ, ಸರಿಯಾಗಿ ಕೊಲೆ ಮಾಡಿದ್ರಿ ಅಣ್ಣ. ಗೊತ್ತಿಲ್ದೆ ಮಾಡಿದ್ವಿ ಆಯ್ತಾ? ಆದ್ರೆ ನನಗ್ ಗೊತ್ತಿಲ್ದಿರಂಗ್ ಮಾಡ್ಬೇಕಾಗಿತ್ತಲ್ವಾ? ಊರಲ್ಲಿ ಒಬ್ನೇ ಒಳ್ಳೆಯವನಿದ್ದಿದ್ದು, ಅವನನ್ನು ಮುಗಿಸ್ಬಿಟ್ರಲ್ಲ. ಪರವಾಗಿಲ್ಲ, ವಿಷಯ ಆಚೆ ಬರಬಾರ್ದು ಅಂದ್ರೆ 10 ಲಕ್ಷ ರೂಪಾಯಿ ಬಾಡಿ ಎತ್ತೋಕ್ ಮುಂಚೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನೋಡ್ಕೊಳ್ಳಿ ಅಣ್ಣ. ಅಣ್ಣ, ಏನೋ ಎಣ್ಣೆ ಇಟ್ಟಲಾಗಿ ಮಾಡಿದ್ವಿ ಅಣ್ಣ. ನೀವೇನನ್ ಕಾಪಾಡ್ಬೇಕಣ. ನೀವು ಪ್ರಶಾಂತ್ ತಿಳ್ತಾರ ಅಣ್ಣ, ನಾವು ಶಾರ್ಟ್ ಫಿಲ್ಮ್ ಅಣ್ಣ. ನಿಮ್ಮ ಅನುಭವದಲ್ಲಿ ನೀವು 1000 ಜನರ ನೋಡಿರ್ತೀರ. ನಿಮ್ ಒಳ್ಳೆ ಮನ್ಸಿಗೆ ನಿಮಗೆ ಕೊರೋನಾ ಬಂದ್ರು ನೀವು ಸಾಯ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋತೀವಣ. ಇಷ್ಟ ಅದೆ ಕಣ, ನೀನ್ ತುಂಬಾ ಇಷ್ಟ ಅದೆ. ಅದಕ್ಕೆ 5 ಲಕ್ಷ ಕೊಟ್ರೆ ಸಾಕು, ಮಾತಾಡೇ ಅಮೌಂಟ್ ಕಮ್ಮಿ ಮಾಡ್ಬಿಟ್ಟಲ್ಲೋ. 5 ನಿಮಿಷ ಹಂಗೆ ಮಾತಾಡ್ಬೋದಣ? ಮಾತಾಡು, ಕಾಸು ರೆಡಿ ಮಾಡ್ಬಿಟ್ಟು ಮಾತಾಡು, ಆದ್ರೆ ಫೈನಲ್ ಅಮೌಂಟ್ ಅದೆ. ಹಲೋ, ಸಿಟಿ ಫುಲ್ 60 ಕ್ಯಾಮ್ರಾ, ಐ ಆಮ್ ವಾಚಿಂಗ್. ಯಾರು ಓಡೋಗಕ್ಕೂ ಆಗಲ್ಲ, ತಪ್ಸ್ಕೊಳಕ್ಕೂ ಆಗಲ್ಲ. ಅಣ್ಣ, ಈ ಸಿಟಿ ಫುಲ್ 3 CCTV ಕ್ಯಾಮ್ರಾ ಹಾಕಿದೀವಲ್ವಾ? ಹೌದು. ಅದ್ರಲ್ಲಿ ಫಿಗರ್ ಜೊತೆ ಸಿಗಾಕೊಂಡಿದ್ದ ಇವನೇ ಡಾಕ್ಟರ್ ಅಂತೆ, ವಿಡಿಯೋ ಕೇಳ್ಕೊಂಡ್ ಬಂದಿದ್ದ. ಬಾರೋ ನನ್ ರಾಜ. ಏಯ್, ದುಡ್ಡು ಕರೆಕ್ಟ್ ಆಗಿದ್ಯಾ ಅಂತ ನೋಡಿ ಫೂಟೇಜ್ ಕೊಡು. ಸರಿ ಅಣ್ಣ, ಕೊಡಲ್ಲ. ಏನ್ ಬಾಸ್, ಇದೆಲ್ಲ ಒಂದ್ ಕೆಲ್ಸನ? ಚಾಕು ಚೂರಿ ಅಂತ ಹೋದ್ರೆ ಎನ್ಕೌಂಟರ್ ಮಾಡ್ಬಿಡ್ತಾರೆ, ಕೆಲ್ಸ ಅಂತ ಹೋದ್ರೆ ವಾಚ್ಮನ್ ಕೆಲ್ಸ ಕೊಡ್ತಾವ್ರೆ. ನೀನ್ ಇಷ್ಟೆಲ್ಲ ಕಷ್ಟ ಪಡೋದಕ್ಕಿಂತ ವಿಡಿಯೋ ತೋರಿಸಿ VIP ಆಗ್ಬಿಡ್ಬೋದಲ್ಲ. ಸ್ವಲ್ಪ ತಿರುಗ್ ನೋಡು. ಲೇಯ್, ದಿಸ್ ಸೈಡ್. ಸಿಟಿಯಲ್ಲಿ ಎಲ್ಲೆಲ್ಲಿ ಮೋಸ ನಡೆಯುತ್ತೋ ಅಲ್ಲೆಲ್ಲ ನಮ್ ಕ್ಯಾಮ್ರಾ ಇದೆ. ಎಲ್ಲೋ ಸಿಕ್ಕ ಗೋಲ್ಡ್ ಪೀಸು VIP ಮಗ ಕೊಕೈನಲ್ಲಿ ಸಿಗಾಕೊಂಡ್ರೆ ಸಂತೋಷವಾಗಿ ಎತ್ಕೊಂಡು ಹೋಗ್ಬೇಕು ತಾನೆ. ನಾನೇನ್ ಹೇಳೋದು, 5 ಲಕ್ಷ ಕೇಳ್ತಿದ್ದಾನೆ. ಏನಪ್ಪ, ನಾನೇ 10 ರೂಪಾಯಿಗೆ ಬಡ್ಡಿ ತಗೊಂಡು ಜೀವನ ಮಾಡ್ತಿದ್ದೀನಿ, ನನ್ನ ಕಡೆ ನೋಡ್ತಿಯಲ್ಲಪ್ಪ. ನೀನ್ ಕೊಡ್ಸಿದ ಓಸಿನೇ ಕುಡ್ದು ಕೊಲೆ ಮಾಡಿರೋದು, ನನ್ನ ನೋಡ್ತಾ ಇದೀಯಾ? ನಾ ಇಲ್ಲ ಅಂದ್ರೆ ನಮ್ಮ ಕುಟುಂಬ ನಡು ಬೀದಿಗೆ ಬಂದ್ಬಿಡುತ್ತೆ. ನಾನು ನಮ್ಮ ಮನೆ ಪತ್ರ ಬೇಕು ಅಂದ್ರೆ ತಂದು ಕೊಡ್ತೀನಿ. ಈ ಸಮಸ್ಯೆ ನಾ ಹೇಗಾದ್ರೂ ಮುಗಿಸ್ಬೇಕು. ದಂಡಪಿಂಡ, ದಂಡಪಿಂಡ, ಯಾವ್ದು ಕೊಲಾಯಕಿಲ್ವಲ್ಲ? ಯಾವಾಗ ನೋಡಿದ್ರು ಬರೀ ಫೋನಲ್ಲೇ ಇರ್ತೀಯಲ್ಲ. ಬಾರ ಇಲ್ಲ ಮ್ಯೂಸಿಕಲ್ಲಿ ಕಳಿನೋ ಗಿಳಿನ ತಗೋ. ಈ ಆರ್ಟಿಸ್ಟ್ ತಗೊಂಡೋಗಿ ನಾಕರಲ್ಲಿ ಭದ್ರವಾಗಿಡು, ಹೋಗು. ಸರಿ ಅಣ್ಣ. ನಾನು ಮಾಡಲೇ ತೆಗೆಯೋದನ್ನ.
ತೆಗಿಯೋ. ಮಗನೇ, ನನ್ನ 5 ಲಕ್ಷ ಹೋಯ್ತಲ್ಲೋ. ಏಯ್, ಇದನ್ನ ತಗೊಂಡ್ ಬಾಯ್ ಅಂಗಡಿಯಲ್ಲಿ ಕೊಟ್ಟು ಹೋಗ್ಬಿಡ್ನ. ಲೇಲೇ ಬಾರೋ ಇಲ್ಲಿ. ಏನಣ್ಣ ಎಲ್ಲೋ ಹೋಗ್ತಾ ಇದ್ದ? ಬಾಯ್ ಅಂಗಡಿಗೆ. ಬಾಯ್ ಅಂಗಡಿಗೆ ಹೋಗ್ಬಿಟ್ಟು ಬಿರಿಯಾನಿಯ ತಿಂತೀಯ? ಲೇ, ಈ ಆರ್ಟಿಸ್ಟ್ ಅಲ್ಲಿರ ವಿಡಿಯೋ ನನಗೆ ಬೇಕೇ ಬೇಕು. ಇದನ್ನ ಬಾಯ್ ಅಂಗಡಿಗೆ ತಗೊಂಡು ರೆಡಿ ಮಾಡಿಸ್ಕೊಂಬ. ಹೋಗೋ. ಓಕೆ ಅಣ್ಣ, ಹೋಗೋ ಹೋಗೋ ಹೋಗೋ. ಅಂದ್ರೆ ಇಲ್ಲೊಂದು ಸಿಗ್ನೇಚರ್ ಮಾಡಿ, ಇದರಲ್ಲೊಂದು 5 ಲಕ್ಷ ರೂಪಾಯಿ ಇದೆ, ಮನೆ ಪತ್ರ ವಾಪಸ್ ಕೊಡೋವರೆಗೂ ಬಡ್ಡಿ ಸರಿಯಾಗಿ ಕಟ್ತಾ ಇರಬೇಕು. ಸರಿ, ಬರ್ತೀನಿ. ಲೇ, ವೇಸ್ಟ್ ಮಾಡಿ. ಏನಾಯ್ತು ಅಣ್ಣ? ಆರ್ ಡಿಸ್ಕ್ ಹಾಳಾಗಿದೆ ಅಂತಾನೆ, ವಿಡಿಯೋ ಬರಲ್ಲ ಅಂತಾನೆ. ಸರಿಯಾದ ವೇಸ್ಟ್ ವೇಸ್ಟ್ ನನ್ನ ಮಗ ಅಣ್ಣ, ಹಿಂಗೆಲ್ಲ ಹೇಳ್ತಾನೆ ಅಂತ ಗೊತ್ತಿದ್ದೆ. ಹಾರ್ಡ್ ಡಿಸ್ಕ್ನ ಕೈಯಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡೇ ಬಂದೆ. ಇಷ್ಟೆಲ್ಲ ಆಗಲ್ಲ ಅಂತಿದ್ದಾನೆ, ಏನು ಹೇಳೋದು ಹೇಳು, ನೀನೇ ಹೇಳು. ಹಾರ್ಡ್ ಡಿಸ್ಕ್ನ ಸುಟ್ಬಿಟ್ಟವನಪ್ಪ. ಏನು ಹೇಳ್ತಾ ಇದ್ದಣ್ಣ ನೀನು? ಲೇ, ವೇಸ್ಟ್ ಮಾಡಿ ವೇಸ್ಟ್ ಮಾಡಿ. ನಾನೊಬ್ಬ ಗ್ಯಾಂಗ್ಸ್ಟರ್ ಅಂತ ಮರ್ತು ಮಾತಾಡ್ತಿದ್ದೇನೆ. ಇವನ ಹತ್ರ ಒಳ್ಳೆ ಹೆಸರು ತಗೋಬೇಕು. ಇವನ ಹತ್ರ ಬೈಸ್ಕೊಳ ಬದಲು ಒಳ್ಳೆ ಲೆವೆಲಲ್ಲಿ ಇರಬೇಕು. ಅಣ್ಣ ಅಣ್ಣ, ಅವ್ನು ಒಂದು ಐಡಿಯಾ ಕೊಟ್ಟಣ. ಏನು ಅದು? ಆ ಹುಡುಗನ ನಂಬರ್ ಕಳಿಸಿದ್ರೆ ಈಸಿಯಾಗಿ ವಿಡಿಯೋ ಎತ್ಕೋಬೋದಣ. ಲೇ, ಇದನ್ನ ಮೊದಲೇ ಹೇಳಿ ಸಾಯ್ಬೇಕು ತಾನೆ. ಇರೋ ಕಳಿಸ್ತೀನಿ ನಂಬರ್ ಕಳಿಸು. ತಗೊಳ್ಳ, ಸೆಂಡ್ ಮಾಡ್ದೆ ಅಣ್ಣ. ಬಿಡೋಣ, ಇದೆಲ್ಲ ದೊಡ್ಡ ವಿಷಯನ. ಆ ನಂಬರ್ ವಾಟ್ಸಪ್ಗೆ ಆ ವಿಡಿಯೋ ಸೆಂಡ್ ಮಾಡಿದೀವಣ. ವಾಟ್ಸಪ್ ಹೋದ್ರೆ ಆ ವಿಡಿಯೋ ಸಿಕ್ಬಿಡ್ತಾನ? ಹೌದಲ್ವಾ? ಅದು ಬೆಂಕಿಗೆ ಬಿತ್ತಲ್ವಾ? ಹೌದಲ್ವಾ ಅಣ್ಣ? ಆ ವಿಡಿಯೋ ಇಲ್ಲ ಅಂತ ನಮಗ್ ಮಾತ್ರ ತಾನೇ ಗೊತ್ತು, ಆದ್ರೆ ಆ ಹುಡ್ಗಂಗ್ ಗೊತ್ತಿಲ್ಲ ಅಲ್ವಾ? ಹೌದಲ್ವಾ? ನನ್ನ ಮಗನೇ, ನಿನಗೆ ಹೌದಲ್ವಾ ಹೌದಲ್ವಾ ಅನ್ನೋದಕ್ಕೆ 5,000 ಸಂಬಳ. ತಮ್ಮ, ನಾನ್ ಕಣಪ್ಪ, ಸಿಸಿ ಟಿವಿ ಚಿದಂಬರ ಮಾತಾಡ್ತಾ ಇದ್ದೀನಿ. ಇಷ್ಟೊಂದು ಕೆಡ್ದಾಗ ಮಾತಾಡ್ತಾವನೆ. ತಮ್ಮ, ಮೊದ್ಲು ಚೆನ್ನಾಗೇ ಮಾತಾಡ್ತಿದ್ದಲ್ಲಪ್ಪ, ಇವಾಗ ಏನಾಯ್ತು? ಭಯ ಹೋಯ್ತಾ? ಈ ವಿಷಯನ ಕಮಿಷನರ್ಗೊಂದು ಕಾಪಿ, ಕಲೆಕ್ಟರ್ಗೊಂದು ಕಾಪಿ ಕಳಿಸಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ನ ಮುಖ ಕ್ಯಾಕರ್ಸ್ ಹೋಗಿದ್ದಾರೆ. ಏಯ್, ಏನೋ ಎಣ್ಣೆ ಹೊಡ್ಕೊಂಡು ನನಗೆ ಆವಾಜ್ ಆಗ್ತಾ ಇದ್ದೀರಾ? ಏಯ್, ನಿನ್ ಕಾಫಿ ಆದ್ರೂ ಕೊಡು, ಹಾಲಾದ್ರೂ ಕೊಡು, ನನಗೆ ಕತೆ ಹೊಡಿಬೇಡ ಅಷ್ಟೇ. ಸರಿ, ಕೊನೆಯದಾಗ ಕೇಳ್ತಿದ್ದೀನಿ, ದುಡ್ಡು ಕೊಡಕ್ ಆಗತ್ತಾ ಆಗಲ್ವಾ? ಆಗಲ್ಲ. ಅದೇ ಯಾಕೆ? ನಿನ್ನಂಗೆ ವೇಸ್ಟ್ ನನ್ ಮಗ ಯಾರಿಗಾದ್ರೂ ನನ್ನ ನಂಬರ್ ಕೊಟ್ಟಿದ್ಯಾ? ಯಾರು ಕೊಟ್ಟೆ? ಏ ಚಿದಂಬರ, ನಾನ್ ಯಾರು ಅಂತ ತೋರಿಸ್ತೀನಿ ಕಣೋ. ಸಮ, ನಾನ್ ಕಣೋ ಸಿಸಿ ಟಿವಿ ಚಿದಂಬರನ್ ರೈಟ್ ಅಂಡ್ ಮಾತಾಡ್ತಿದ್ದೀನಿ. ದುಡ್ಡೆಲ್ಲ ರೆಡಿ ಆಯ್ತಣ, ಅಣ್ಣಂಗ್ ಸ್ವಲ್ಪ ಹೇಳಿ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಿಸಿ ಅಣ್ಣ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಪ್ಪ, ನಾನೇ ಅಣ್ಣ ಅಂತ ಅನ್ಕೋ, ಅವರೆಲ್ಲ ಏನೂ ಇಲ್ಲ. ನಿನಗೆ 1,000-2,000 ಕಡಿಮೆ ಮಾಡ್ತೀನಿ, ಆದ್ರೆ ನೀನ್ ನನಗೆ ಒಂದ್ ಹೆಲ್ಪ್ ಮಾಡ್ಬೇಕು. ಹೇಳಿ ಅಣ್ಣ, ಏನ್ ಮಾಡ್ಬೇಕು? ಮಾಡ್ತೀನಿ. ಅವನೊಂದು ವಿಡಿಯೋ ಕಳ್ಸಿದ್ದಲ್ವಾ? ಹೌದು. ಅದೇ ಮರ್ಡರ್ ವಿಡಿಯೋ. ಹಾ, ಆ ವಿಡಿಯೋನ ಅಂದ್ರೆ ನನಗೆ ಈ ನಂಬರ್ಗೆ ಕಳಿಸ್ತೀಯಾ? ಯಾಕಣ? ನಮ್ಮ ಹತ್ರ ಇದ್ದಿದ್ ವಿಡಿಯೋ ಡಿಲೀಟ್ ಆಗಿದೆಯಪ್ಪ, ಅದು ನಿನ್ನ ಹತ್ರ ಮಾತ್ರ ಇದೆ. ಅದಕ್ಕೆ. ಓ ಸರಿ ಅಣ್ಣ, ಕಳಿಸ್ತೀನಿ. ವೇಷ್ಣನ್ ಮಗನೇ. ಹಲೋ. ಲೈ, ವೇಸ್ಟ್ ಮಾಡಿ, ಬುದ್ಧಿ ಇಲ್ದಿರ ನಾಯಿ, ಅಂದಿ ಕತ್ತೆ ಕತ್ತೆ ಕತ್ತೆ. ನಿನ್ನಿಂದನೇ ನನ್ನ 5 ಲಕ್ಷ ಹೋಯ್ತಲ್ಲ. ಒಂದ್ ವಿಷಯ ಹೇಳ. ಏನು? ನಮ್ಮ ಅಕ್ಕನಿಗೆ ನಾನಂದ್ರೆ ಪ್ರಾಣ ಅಣ್ಣ. ಚಿಕ್ಕ ವಯಸ್ಸಿಂದ ನನ್ನನ್ನ ಆಡಿಸಿ ಬೆಳೆಸಿ ಹಾಲು ಮಾಡಿದ. ಯಾಕಂದ್ರೆ ಇವಾಗ ಅವಳು ಫೋನ್ ಬರ್ತಿದೆ. ಅದಕ್ಕೆ ಒಂದ್ ಕೆಲಸ ಮಾಡು, ನೀನ್ ಏನೆಲ್ಲ ಬೈಬೇಕು ಅದನ್ನೆಲ್ಲ ನೆನ್ಪಿಡ್ಕೊಂಡು ಆಮೇಲೆ ಬೈ. ನೀನ್ ಮಾತ್ರ ನನ್ನ ಕೈಯಲ್ಲಿ ಸಿಕ್ಕ್ರೆ. ಹಲೋ ಅಕ್ಕ, ಹೇಳಕ್ಕ. ಸತೀಶ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳು, ನಾನು ರೂಮಲ್ಲಿ ವೇಟ್ ಮಾಡ್ತಿರ್ತೀನಿ. ಏನಪ್ಪ, ಆ ಹುಡುಗಿ ನಮ್ ಕಡೆ ಬರ್ತಿದ್ದಾಳೆ? ಓವರ ಕುಡ್ದು ಅವಳು ಕೈಗೆ ಮುಟ್ಬಿಟ್ರೇನೋ. ಏನಪ್ಪ, ಒಂದ್ ವೇಳೆ ನಾವೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿರ್ಬೋದಾ? ನಿನ್ ಬಾಯಿ ಸ್ವಲ್ಪ ಮುಚ್ಕೊಂಡಿರ್ತೀಯ? ಯಾವನಾದ್ರೂ ಕೇಳಿಸ್ಕೋತಾನ ಕಣೋ. ಹಲೋ,
ಹೇಳಮ್ಮ ಮೈಕ್ ಟೆಸ್ಟಿಂಗ್. ದಿವ್ಯಾ ನಿಮ್ಮನ್ನು ಕರೀತಿದ್ದಾಳೆ. ನೀನು ಹೋಗು, ನಾನು ಹಿಂದೆನೆ ಬರ್ತೀನಿ. ಏನು? ನೀವು ಈ ದುಡ್ಡನ್ನು ಇಟ್ಕೊಂಡು ಎಲ್ಲನೂ ಮಾಡಿ ಮುಗಿಸಿ. ಹೇಯ್, ಏನೇ ಮರ್ಯಾದೆ ಕಳೀತೀಯ? ಬೆಳಿಗ್ಗೆ ವಿಷಯ ಗೊತ್ತಾದ ತಕ್ಷಣ ದುಡ್ಡು ರೆಡಿ ಮಾಡ್ಕೊಂಡು ಎಲ್ಲ ಕೆಲಸನೂ ನಾನೇ ನೋಡ್ಕೋತಾ ಇದ್ದೀನಿ, ನೀನು ನೋಡಿದ್ರು ದುಡ್ಡು. ನೀನ್ ನನ್ನ ಮೂರನೇ ವ್ಯಕ್ತಿ ತರ ನೋಡ್ತಿದ್ಯಾ? ಸಾರಿ ಕಣೋ. ಅಯ್ಯೋ ತಲೆ ಕೆಡ್ಸ್ಕೋಬೇಡ ಕಣೆ, ನಾನು ಇದೀನಲ್ವಾ, ನಾನು ನೋಡ್ಕೋತೀನಿ ಆಯ್ತಾ? ನಾನು ನೋಡ್ಕೋತೀನಿ. ಏಯ್, ನೀನ್ ಹಗ್ ಮಾಡೋದಕ್ಕ ನಾನ್ ನಮ್ಮ ಮನೆ ಪತ್ರ ಅಡ ಇಟ್ಟು ದುಡ್ಡು ತಂದಿದ್ದು. ನಿಮ್ ಫ್ರೆಂಡ್ಸ್ಗೂ ನಮ್ಮ ಅಪ್ಪನ ಎಷ್ಟೆಲ್ಲ ಹಾಕ್ರೆ, ಹೇಗ್ ಅಳ್ತಾ ಇದಾರೆ ನೋಡು. ಎಲ್ಲಿ? ಅಲ್ಲಿ ನೋಡು, ಈ ಕಡೆ ಬಾ. ಇರು ಇರು, ನಿನಗೂ ಒಂದು ವಿಷದ ಬಾಟ್ಲಿ ರೆಡಿ ಮಾಡ್ತೀನಿ. ಇಲ್ಲಿ ತುಂಬಾ ಕ್ರೌಡ್ ಇದೆ, ನಾವು ಆ ಕಡೆ ರೂಮಿಗೆ ಹೋಗಿ ಅಳಣ್ವಾ. ಬಾ. ಏಯ್ ಹಾರ ಕೊಡ. ನನ್ನ ಮಗನ ಮೇಲೇನೆ ಕೈ ಮಾಡ್ತೀಯ? ಮಗನೇ ನಿನಗೆ ರಾಜಕೀಯ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹೋಗು ಅಣ್ಣ, ಅವನಿಲ್ಲೇ ಎತ್ಬಿಡಣ. ಅವನ ನಾ ಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಕಾರ್ ತೆಗಿಯೋ, ಹೊಟ್ಟೆ ತೊಳಸ್ತಾ ಇದೆ, ಬರೋ. ಮಗ ಪೊಲೀಸ್ ಕಣೋ. ಒಳ್ಳೆ ಮನುಷ್ಯ, ಈ ತರ ಆಗ್ಬಾರ್ದಿತ್ತು. ಅಯ್ಯೋ ಅಯ್ಯಯ್ಯೋ 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 ಅಯ್ಯಯ್ಯೋ. ಏಯ್, ನೀನ್ ಫೋನ್ ಮಾಡಿ ಹೇಳಿದ್ಯಾ ಇವನೇ ಅಕ್ಕಿಲಿಗೆ ಬಂದ? ನಾನ್ ಮಾಡಿಲ್ಲ, ಪೋಸ್ಟರ್ ನೋಡ್ಕೊಂಡ್ ಬಂದ ಅನ್ಸುತ್ತೆ. ಸತೀಶ, ಅಯ್ಯೋ ಅಯ್ಯೋ ಅಯ್ಯೋ, ಅಬ್ದುಲ್ ಕಲಾಂ ಏನ್ ಹೇಳಿದ್ದಾರೆ? ಇಲ್ ಬಂದ್ ಯಾಕೋ ಗಲೀಜ್ ಮಾಡ್ತಿದ್ಯಾ? ಇದನ್ ಅಬ್ದುಲ್ ಕಲಾಂ ಹೇಳಿತು, ಯಾಕೆ ಇಲ್ಲಿಗೆ ಬಂದ್ ಗಲೀಜ್ ಮಾಡ್ತಿದ್ಯಾ? ನಮ್ಮಪ್ಪ ಎಲ್ಲಿ? ಅವರು ಫುಲ್ ಟೈಟ್. ನೀನೇನ್ ಹೆದರ್ಕೋಬೇಡ, ಅವ್ರನ್ನ ಸೇಫ್ಟಿ ಆಗಿ ಭದ್ರವಾಗಿ ಒಬ್ಬ ವಾಚ್ಮನ್ ಹತ್ರ ಕೂರಿಸ್ಬಿಟ್ ಬಂದಿದ್ದೀನಿ. ಯಾವ ವಾಚ್ಮನ್? ವಾಚ್ಮನ್ ಸರ್, ಎಣ್ಣೆ ಹೊಡಿತೀರಾ? ನಿಮ್ಗೆ ಸಂಬಳ ಎಷ್ಟು? ಸಂಬಳ ಎಷ್ಟಪ್ಪ? ಸಂಬಳ ಎಷ್ಟು ಅಂತ ಕೇಳಿದೆ? 80,000. ಒಬ್ಬ ವಾಚ್ಮನ್ಗೆ 80,000 ಸಂಬಳ ಕೊಡೋ ಓನರ್ ಅಯ್ಯಂಗರು ಸತ್ತು ಹೋಗಿದ್ದಾರೆ, ನೀನು ಚಿಂತೆ ಇಲ್ಲದೆ ಕೂತ್ಕೊಂಡಿದೆಯಲ್ಲೋ ಪಾಪಿ. ಅಯ್ಯಂಗರು ಒಳ್ಳೆ ಮನುಷ್ಯನೇ, ಆದ್ರೆ ನನ್ನ ಮಗನಿಗೆ ಅವ್ರ ಮಗಳನ್ನ ಕೇಳ್ಕೊಂಡು ಹೋದಾಗ ನಾನು ಸತ್ತ ಮೇಲೆ ಈ ಮದುವೆ ಆಗತ್ತೆ ಅಂತ ಹೇಳಿ ನನ್ನ ಮನೆ ಬಿಟ್ಟು ಕಳಿಸಿದ್ರು. ನನ್ನ ಕೋಪ ಬಂತು. ಏನಾಯ್ತು? ಕೋಪ ಬಂತು. ರೌಡಿಗಳನ್ನ ಕಳಿಸಿ ಏಯ್ ಹಾಗೆ ಸ್ವಲ್ಪ ಆನಂದ್ ನಮಗೆ ಹೆದರ್ಸ್ಬೇಕಾ ಅಂತ ಕೇಳಿದ್ದಕ್ಕೆ ಬೇಡ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟ. ಯಾರು? ಯಾರು? ನನ್ನ ಮಗ. ನನ್ನ ಮಗೊಬ್ಬ ಖಿಲಾಡಿ, ರೋಡಲ್ಲೇ ಮಾತಾಡಿ ಕೇಸಲ್ಲಿ ಗೆಲ್ತಾನೆ. ಅವನ ಹತ್ರ ಇಟ್ಕೊಂಡ್ರೆ ನಡೆಯತ್ತಾ? ಈಗೇನಾಯ್ತು? ಅಯ್ಯಂಗಾರ್ ಹೋದ್ರು, ಲೈನ್ ಕ್ಲಿಯರ್. ಏನಪ್ಪ? ಯಾರ್ ನಿನ್ ಮಗ? ಸತೀಶ್ ಅಂತ ಹೆಸರು ಕೇಳಿದ್ರೆ ಇಲ್ಲಿರೋರೆಲ್ಲ ತೋರಿಸ್ತಾರೆ. ಅಲ್ಲಿ ಬರ್ದಿದ್ದಾರೆ ನೋಡ, ಅವನೇ ನನ್ ಮಗ. ಅಲ್ಲಿದಾರ ನೋಡಪ್ಪ. ಹೆದರ್ಬೇಡ್ರು, ಹೆದರ್ಬೇಡ್ರು, ಹೆದರ್ಬಿಡ್ರು. ಪೊಲೀಸ್ನ ವಾಚ್ಮನ್ ಅಂತೀಯ? ವಾಚ್ಮನ್? ಸತೀಶ, ನಾನ್ ಸಾವಿನ ಡಾನ್ಸ್ ಮಾಡ್ಕೊಂಡೇ ಹೋಗ್ತೀನಿ. ಯಾರು ಸತೀಶ? ನಾನೇ ಸರ್. ಹೇಗ್ ಸತ್ರು ಅವರು? ಎದೆನು ಅಂತ ಕೆಳಗ್ ಬಿದ್ದಿದ್ರು ಸರ್, ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ವಿ, ಹೋಗೋ ದಾರಿಲೇ ಹೋಗ್ಬಿಟ್ರು ಸರ್. ಯಾವ ಜಾಗದಲ್ಲಿ ಬಿದ್ದಿದ್ರು? ಈ ಕಡೆ. ಸರ್ ಸಾವು ಮನೇಲಿ ನಗ್ಬಾರ್ದು ಸರ್. ಹಾಗಾದ್ರೆ ಅಳ್ತಿದ್ದೀನಲ್ವಾ? ಏಯ್, ಈಗ ನಿಜ ಹೇಳಲಿಲ್ಲ ಅಂದ್ರೆ ನಿಜವಾಗ್ಲೂ ಅಳಿಸ್ತೀನಿ, ಬಂಡ್ರೋ.
ಇನ್ನು ಎಷ್ಟು ದೂರ? ಇನ್ನು ಒಂದು 10-15 ಕಿಲೋಮೀಟರ್ ಹೋಗ್ಬೇಕು ಸರ್. ಯಾಕಷ್ಟು ದೂರ? ಸ್ಟ್ರೇಟ್ ಆಗಿ ಹೋಗಿ ಯೂಟರ್ನ್ ತಗೊಂಡ್ರೆ ಬರುತ್ತಲ್ವಾ? ಏಯ್, ಆ ವಯ್ಯ ಪ್ರಶ್ನೆನ ತಿರ್ಗ ಮುರ್ಗ ಕೇಳಿದ್ರು ಉತ್ತರ ಒಂದೇ ಆಗಿರ್ಬೇಕು. ದೃಶ್ಯ ಫಿಲ್ಮ್ ನೋಡಿದಿರಲ್ವಾ? ನಾನೆಲ್ಲಿ ನೋಡಿದೆ? ನನ್ ಬಿಟ್ಟು ಹೋಗಿದ್ರಲ್ಲ. ನಿನ್ ಬಾಯ ತೆಗಿಬಾರ್ದು. ಇಳಿದು ಬಂದ್ರು. ಈ ಜಾಗದಲ್ಲಿ ಅನಂತರಾಮರು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿದ್ರಾ? ಹೌದು ಸರ್. ಜನಗಳೇ ಬರದೇ ಇರೋ ಜಾಗಕ್ಕೆ ಅನಂತರಾಮರು ಯಾಕೆ ಬಂದಿದ್ರು? ಇದನ್ನ ನೀವು ಅವ್ರ ಹತ್ರನೇ ಕೇಳಬೇಕಲ್ವಾ ಸರ್. ಲಾಜಿಕ್. ಅನಂತರಾಮರಿಗೆ ಹಾರ್ಟ್ ಅಟ್ಯಾಕ್ ಬರಬೇಕಾದ್ರೆ ನೀವ್ ಹೇಗೆ ಕರೆಕ್ಟ್ ಆಗಿ ಇಲ್ಲಿಗೆ ಬಂದ್ರಿ? ಈ ಲಾಜಿಕ್ನ ನಾನ್ ನಿಮ್ಮ ಹತ್ರ ಕೇಳ್ಬೋದಲ್ವಾ? ಕೇಳ್ಬೋದು ಸರ್. ಸತ್ಯ ಹೇಳ್ರು ಸರ್. ನಮ್ ಮಾವಂಗೆ ಜಾಂಡೀಸ್ ಬಂದಿದೆ, ಅದಕ್ಕೆ ನೆಲ್ಲಿಕಾಯಿ ತಗೊಂಡೋಣ ಅಂತ ಬಂದ್ವಿ. ಮಾವನ್ಗೆ ಜಾಂಡೀಸಾ? ಇದನ್ನ ನಂಬು ಅಂತೀಯ ಸರ್? ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಮಾವಂಗ್ ಒಂದ ಮಾಡಕ್ ಹೇಳ್ತೀನಿ, ಲೋಟದಲ್ಲಿ ಹಿಡ್ಕೊಂಡು ನೋಡಿ ಸರ್ ನೀವೇ. ನಾನು ಹೋಗಿ ಲೋಟ ತಗೊಂಬರ್ಲ? ಹೇಯ್, ನೀನ್ ಬಾ ರಾಜ, ನೀನ್ ಬಾ. ಇವನು ಉಚ್ಚ ಒಯ್ಯೋದು ನೋಡೋದಿಕ್ಕೆ ನಾನ್ 3 ಸ್ಟಾರ್ ತಗೊಂಡಿದೀನ. ಅವರಮ್ಮ ಊರಲ್ಲಿಲ್ಲ ಸರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು 4 ಜನ ಉಯ್ಕೊಳ್ಳೋ ಹಾಗೆ ಮಾಡ್ತೀನಿ. ಕೆಲ್ಸನ ಯಾರ್ ಮಾಡಿದ್ದು ಅಂತ ಅವನಾಗಿಯೇ ಒಪ್ಕೊಂಡು ಒಂದು ಸ್ಟೆಪ್ ಮುಂದೆ ಬಂದು ನಿಂತ್ಕೊಂಡ್ರೆ ನಿಜವಾಗ್ಲೂ 3 ಜನನು ಬಿಡ್ತೀನಿ. ವೆರಿ ಗುಡ್. ಹಾಗಾದ್ರೆ ನೀನೇ ಆ ಏವನ್ನ? ಏವನ್ನ ಸರ್? ನಾನ್ ಮುಂದೆ ಬಂದಿಲ್ಲ ಸರ್, ಅವರೇ ಹಿಂದೆ ಹೋಗಿರೋದು. ಏಯ್, ಏನೋ ಒಂದ್ ಸೌಂಡ್ ಕೇಳ್ತಲ್ವಾ ಅಣ್ಣ? ಕಕ್ಕ ಮಾಡಕ್ ಹೋಗೋರಣ, ಅದಕ್ಕೆ ಸೌಂಡ್ ಬರ್ತಾ ಇರೋದು. ಜ್ವರ ಕೇಳಿಸ್ತಾ? ಏಯ್, ಏನೋ ಗಂಡ್ ಸೌಂಡ್ ತರ ಕೇಳ್ತಿದೆ. ನನ್ನ ಹತ್ರನೇ ಆಟ ಆಡ್ತಿದ್ದೀರಾ? ಈಗ ನಾನು 10 ಎಣಿಸ್ತೀನಿ, ಅದ್ರ ಒಳಗಡೆ ಸತ್ಯ ಹೇಳಿದ್ರೆ ಸರಿ ಇಲ್ಲ. 1, 2, 3, 4, 5, 6, 7, 8, 9, 10. ನನ್ನ ಹತ್ರನೇ ಪಿಕ್ ಪಾಕೆಟಾ? ಅಷ್ಟೊಂದು ಕೊಪ್ಪ ಇವತ್ತು ನೀವು ಸತ್ರಿ ಕಂಡ್ರೋ? ಇಲ್ಲಿ ಕಕ್ಕಸು ಕೂತ್ಕೊಂಡಿರೋವನ್ನ ಶೂಟ್ ಮಾಡ್ಬಿಟ್ಟಲ್ಲ. ನೀನ್ ಕಕ್ಕಸ್ ಹೋಗೋ ಜಾಗಕ್ಕೆ ಅನಂತರಾಮರು ಯಾಕೋ ಬಂದ್ರು? ಅದನ್ನ ನೀನ್ ಅವನ ಹತ್ರನೇ ಕೇಳಬೇಕು. ಯಾಯ್
ಬಾರು 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 ಬಾರು. ಏ ಮಾಮ, ಮೊದಲು ಪೊಲೀಸ್ ಅವ್ರ ಮೇಲೆ ಕೈ ಮಾಡ್ಬಿಡು. Evidence bad, ha? Evidence, no tension. Hey, hey, hey. ಅಯ್ಯೋ, ಕಣ್ಣು ಆಪರೇಷನ್ ದುಡ್ಡು ಕೊಡ್ತೀನಿ ಅಂತ ಹೋಗೆ ಬಿಟ್ಟಿಯಲ್ಲೋ. ಹೋಯ್ತು ಕಣ, ಎಲ್ಲಾ ಹೋಯ್ತು. ಅವನಿಗೆ ಹೊಡೆದು ಕೋಪ ಬರೋ ತರ ಮಾಡಿ ಬಂದಿದೀವಿ. ಅವನಿಗೇನಾದ್ರೂ ಸಿಕ್ಬಿಟ್ರೆ ಕೈ ಕಾಲು ಮುರಿದು ನಮ್ ಕೈಲಿ ಕೊಡ್ತಾನೆ. ಹೌದು ಕಣ, ಸುಮ್ನೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಜಮ್ಕನಾದ್ರೂ ಮಾರ್ ಬದ್ಕೋಣ ಕಣ, ಇಲ್ಲಿರೋದ್ ಬೇಡ. ಯೋ ಮಾಮ, ನಾವ್ ಯಾಕೋ ಹೆದರ್ಬೇಕು? ಇವಾಗ ಅವ್ರ ಜೊಟ್ಟು ನಮ್ ಕೈಯಲ್ಲಿದೆ, ಅವಳಿಲ್ದೆ ನಾನ್ ಬರಲ್ಲ. ಹಲೋ, ನಾನು ಇನ್ಸ್ಪೆಕ್ಟರ್ ಜಯರಾಮ್ ಮಾತಾಡ್ತಿದ್ದೀನಿ ಸರ್. ನಾನು ಹೇಳೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಮರ್ಡರ್ ಮಾಡಿದ್ರಿ, ನಾವೊಂದು ಮರ್ಡರ್ ಮಾಡಿದ್ವಿ. ನೀವು ಮಾಡಿದ್ದನ್ನ ನಾವೆಲ್ಲೂ ಹೇಳಲ್ಲ, ನಾವು ಮಾಡಿದ್ದನ್ನ ನೀವೆಲ್ಲೂ ಹೇಳಬೇಡಿ. ಒಂದಕ್ಕೊಂದು ಸರಿ ಹೋಯ್ತು, ಡನ್ ಡೀಲು. ಏನು ಓಕೆನಾ? ಕ್ಲೀನ್ ಆಗಿ ಗೊತ್ತಾಗ್ತಿದೆ ನೀನ್ ನಗ್ತ ಸಮಾಧಾನ ಮಾಡ್ತಿರೋದು. ಇವಾಗ ಡೈರೆಕ್ಟ್ ವಿಷಯಕ್ಕೆ ಬಾ. ಹಳೆ ಸೇವೆಗೋಸ್ಕರ ನನ್ನನ್ನು ಚುಚ್ಚುಬಿಟ್ಟ, ನನ್ನ ಪ್ರಾಣ ರಕ್ಷಣೆಗೋಸ್ಕರ ನಾನು ಅವನ್ನ ಸುಟ್ಬಿಟ್ಟೆ ಅಂತ ಈಸಿಯಾಗಿ ತಪ್ಪಿಸ್ಕೋತೀನಿ. ನಿಮ್ಮನ್ನ ದೇವರು ಬಂದರೂ ಕಾಪಾಡಕ್ಕಾಗಲ್ಲ. 15 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ, ಜಸ್ಟ್ 15 ಮಿನಿಟ್ಸ್. ಅಷ್ಟರೊಳಗಡೆ ನಾನು ನಿಮ್ಮನ್ನ ಮುಗಿಸ್ತೀನಿ. ಏನಾಯ್ತು? ಎಲ್ಲ ಮುಗ್ದೋಯ್ತು. ಅವನ್ ನಮ್ಮನ್ನ ಮುಗಿಸ್ತೇ ಬಿಡಲ್ಲ. ಅಷ್ಟೇ ಅಲ್ಲ, ನಮ್ ಲೈಫ್ ಖಾಲಿ ಅಲ್ವಾ? ನನ್ನ ಕುಟುಂಬ ನಡುಬೀದಿಗೆ ಬರುತ್ತೆ ಕಣೋ. ಸರಿ ಬಿಡು, ನಾವು ನಂಬಿರೋ ಚಾಮುಂಡೇಶ್ವರಿನೇ ನಮ್ಮನ್ನು ಕಾಪಾಡ್ತಾಳೆ. ಹೇಯ್, ಈಗ ಯಾಕೆ ವಿಷದ ಬಾಟ್ಲಿ ನೋಡ್ತಾ ಇದೀಯ? ಕುಡಿದು ಸಾಯ್ಬೇಕು ಅಂತನಾ? ಒಳಗಿಟ್ಕೊಳೋ, ಒಳಗಿಟ್ಕೊಳೋ. ಮೊದ್ಲಿಲ್ಲಿಂದ ಹೋಗೋಣ, ನಡಿ. ಹೀರೋ, ಎಲ್ಲಿಗೆ ಹೋಗ್ತಿದ್ಯಾ? ದಿವ್ಯಂಗೆ ಹೇಳಿ ಬಂದ್ಬಿಡ್ತೀನಿ ಮಾಮ. ಬುದ್ಧಿ ಇದೆಯಾ ನಿಂಗೆ? ನಡಿ, ಹೋಗೋಣ. ನಡಿಯೋ, ಹೋಗೋಣ. ಹೇಯ್, ಒಳಗೆ ಇಟ್ಕೊ ಅಂತ ಹೇಳದ್ನಲ್ವಾ, ಬಾ. ಅಯ್ಯಯ್ಯೋ ಮಗ, ನಿಂಗೆ ದ್ರೋಹ ಮಾಡಿಬಿಟ್ಟೆ ಕಣೋ ನಾನು. ಏನಾಯ್ತು? ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನಾಯ್ತು? ನಾನು ಹೇಗೋ ಹೀಗೆ ಮಾಡಿದೆ. ನಿನ್ನೂ ಹೊಡೆದು ಸಾಯಿಸಿ ಅವನು ಪಕ್ಕ ಹೋಗಿ ಮಲಗಿಸ್ತೀನಿ. ಏನೋ ಮಾಡಿದೆ. ಬೆಳಿಗ್ಗೆ ಮೆಡಿಕಲ್ ಶಾಪ್ಗೆ ಔಷಧಿ ತರಕ್ ಹೋದೆ ಅಲ್ವಾ, ಫುಲ್ಲು ಕುಡ್ತಿದ್ದೆ ಬೇರೆ. ಆಗ ಪಾಯ್ಸನ್ ಬದಲು ಈ ನಿದ್ದೆ ಮಾಡೋ ಔಷಧಿ ತಂದೆ ಕಣೋ. ಏನಿದು? ಇದು ಆಪರೇಷನ್ ಮಾಡೋ ಮುಂಚೆ ಕೊಡೋ ಔಷಧಿ ಕಣೋ. 3 ತಾಸು ಮಾತ್ರ ಕೆಲಸ ಮಾಡುತ್ತೆ. ಲೆಕ್ಕ ಹಾಕಿ ನೋಡಿದ್ರೆ ಆ ಮನುಷ್ಯ ಇನ್ನು 10 ನಿಮಿಷದಲ್ಲಿ ಎತ್ತು ಕೂಡ್ತಾನೆ ಕಣೋ. ಅಯ್ಯೋ, ಯಾಕೋ ಹೀಗ್ ಮಾಡ್ದೆ? ನನ್ನ ಬದುಕೋಕು ಬಿಡದೆ ಸಾಯಕ್ಕೂ ಬಿಡದೆ ಸಾಯಿಸ್ತಿದ್ರಲ್ಲೋ. ಏನಲೇ ಸುಮ್ಮನೆ ಇದ್ರೆ ಕೈಕಾಲಾದ್ರೂ ಹಿಡಿದು ಮದುವೆ ಆಗ್ತಿದೆ. ಇವಾಗ ಯಾವುದಕ್ಕೂ ದಾರಿ ಇಲ್ದಂಗೆ ಮಾಡ್ಬಿಟ್ರಲ್ಲ. ನಮ್ಮಿಬ್ರು ಒಂದ್ ಮಾಡ್ತೀವಿ ಅಂತ ಎಂತ ಕೆಲಸ ಮಾಡ್ಬಿಟ್ರು, ಸಾಲದು ಅಂತ ಪೊಲೀಸಿಗೆ ಬೇರೆ ಹೊಡೆದ್ವಿ. ಇವಾಗೆಲ್ಲ ಮುಗ್ದೋಯ್ತು ಕಣೋ. ಈಗ ದಿವ್ಯಂಗ್ ಮುಖ ಹೆಂಗ್ ತೋರಿಸ್ಲಿ? ಅಯ್ಯೋ ದೇವ್ರೇ, ಇದ್ದಿದ್ದೊಬ್ಳೆ ತಂಗಿ ಅವಳನ್ನು ಬಿಟ್ಟು ಹೋಗಲ್ಲಪ್ಪ. ಹ್ಮ್.
मेरे जानू जानू मैं सिया सिया आई हूँ मुझे छोड़कर आप चले गए निम मगा निमन करी थे तेने नोडी ये ने अजित यारे युडू अजित 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 पापा बोलो पापा बोलो अजित अजित पापा को देखो ये ने देखो कॉल हिम डैडी अजित पापा को देखो अजित निम मगा निमने करी थे तेने नोडी ನಿದ್ರೆ ಬರೋ ಔಷಧಿ ತರ ಕೇಳಿದ್ದು ದೊಡ್ಡ ಡಾಕ್ಟರ್ ಆಗ್ಬಿಟ್ಟ ಇವನು ಸರಿ ಬಿಡಪ್ಪ ಇನ್ನೊಂದಿನ ನೋಡಿ ಮುಗಿಸ್ಬಿಡೋಣ ಅಂತೆ ಅಷ್ಟು ನಿನ್ನ ಸಾಯಿಸ್ಬೇಕು ನಿನ್ನ ಸಾಯಿಸ್ಬೇಕು ಎಲ್ಲ ಸರಿ ಹೋಗುತ್ತೆ ಅದೆಲ್ಲ ಏನೇ ಇದ್ರು ಒಬ್ಬ ಉಸಿರಾಡ್ತಿರೋದು ಕೂಡ ಗೊತ್ತಾಗ್ದೇ ಪಕ್ಕದಲ್ಲೇ ಕೂತ್ಕೊಂಡು ಅಳ್ತಾ ಇದಾರಲ್ಲ ಅವ್ರಿಗೆಲ್ಲ ಏನ್ ಹೇಳೋದು ಅದನ್ ಬಿಡೋಣ ಎಷ್ಟೋ ಜನ ಸ್ಮಶಾನದಲ್ಲಿ ಸುಡ್ಬೇಕಾದ್ರೆ ಅವಾಗ ಜೀವ ಬಂದು ಎದ್ದಿರೋ ಕಥೆಗಳು ಗೊತ್ತಾ ಇನ್ನು ಯಾವ್ದಾದ್ರು ಸಖತ್ತಾಗಿರೋ ಜೋಕ್ ಹೇಳ್ರ ನಗಣ ಯಾಕ್ರು ಸುಮ್ಮನೆ ಆಗ್ಬಿಡ್ರಿ ನನ್ ಮಕ್ಕಳಲ್ಲಿ ಏನ್ ಕತೆ ಇದು ಹೋದ್ವಾರನೇ ಅಲ್ವಾ ಮಾಮ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ದು ಮನೆ ಕಟ್ಕೊಟ್ಟಿದಾರ ಈ ಏರಿಯಾದಲ್ಲೆಲ್ಲ ನಾನೇ ಸುಂದ್ರಿ ಅಂತ ಹೇಳಿದ್ಯಲ್ಲೋ ಮಾಮ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲೋ ಮಾಮ ಅಮ್ಮಿಲ್ಲ ಏನ್ರಿ ಆ ತರ ನೈಟು ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲೋ ಮಾಮ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲೋ ಎಂತ ಕೆಲಸ ಮಾಡಿದಾನ ಇವನು ಸಿಂಗಲ್ ಬೆಡ್ರೂಮ್ಗೆ ನಾವು ಸರ್ಕಸ್ ಮಾಡ್ತಿದ್ದೀವಿ ಸಾಹೇಬ್ರು ಟ್ರಿಪಲ್ ಬೆಡ್ರೂಮ್ ತಗೊಂಡು ಟಿಪ್ ಟಾಪ್ ಆಗಿ ಬದುಕ್ತಾವ್ರೆ ಮಾಡ್ತಿದ್ಯಾಬಿಟ್ಟಿದಾನೆ ನೋಡ್ದ ಮಾಮನ್ ಕೊಟ್ಟಿದ್ ಸಾಮಾನ್ ಹೆಂಗ್ ಕೆಲಸ ಮಾಡ್ತಿದೆ ಯಾವ ಗ್ರಹದಿಂದ ಬಂದ್ರಲ್ಲಿ ಹತ್ತು ನಿಮಿಷ ಟೈಮ್ ಮುಗಿದ ಇನ್ನು ಹೇಳ್ತಿಲ್ವಲ್ಲ ಕನ್ಸಲ್ ಏನಾದ್ರು ಗೋಲ್ಗಪ್ಪ ತಿಂತ ಇದಾರ ಆತರ ಬಾಯ್ ಬಿಟ್ಟಿದಾರೆ ಇವಾಗ ನಿಜವಾಗ್ಲೂ ಸಾಯ್ತ ನೋಡ ನನ್ ಮಗ ಯಾರಾದ್ರೂ ಕಾಫಿ ತಂದ್ಕೊಡ್ರಪ್ಪ ಸರೋಜ ಏನ್ರಿ ಈ ತರ ಮಾಡ್ಬಿಟ್ರಿ ಅಲ್ಲ ನೀವೆಲ್ಲ ಒಂದಾಗ್ಬಿಟ್ರ ಸರಿ 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 ಬನ್ನಿ ಒಟ್ಟಿಗೆ ಇದ್ದೀರಾ ಅಂತೀರಾ ಬಿಡ್ಬೇಡಿ ಸುಮ್ಮನೆ ಪ್ರಪಂಚದಲ್ಲಿ ತಪ್ಪೇ ಮಾಡಿದವರು ಆ ದೇವರು ಮಾತ್ರ ತಪ್ಪ ಯಾರು ಮಾಡ್ತಾರೋ ಅವರೇ ಅಮ್ಮ ಮನುಷ್ಯ ಏನೋ ದೊಡ್ಡದಾಗ ನಮ್ಮ ಅಪ್ಪ ಕೆಟ್ಟವ್ರು ಅಂತ ಪ್ರೂವ್ ಮಾಡು ಅಂತ ಹೇಳ್ದೆ ಚಿಕ್ಕದಾಗ ಒಂದು ಟ್ವಿಸ್ಟ್ ಇಟ್ಟೆ ನೋಡು ಸಿಕ್ಕಾಕೊಂಡ್ರು ಏನಾದ್ರೂ ಮಾಡ್ಕೋತಾಳೆ ನಾ ಕಣೋ ಹೋಗ್ಲಿ ಬಿಡು ಮಮ್ಮ ಒಳಗ್ ಹೋಗಿ ಫ್ರೆಶ್ ಅಪ್ ಆಗಿ ಸಖತ್ ಆಗಿ ರೆಡಿ ಆಗಿ ಬರ್ತಾಳೆ ಸಿನಿಮಾನೆ ಮುಗ್ದೋಯ್ತು ಇವಾಗ ಚಿಪ್ಸ್ ತಗೊಂಡ್ ಬಂದಿದ್ದೀರಾ ಅಲ್ಲೋಡಿ ಅವ ಹೆಂಗ್ ಸಾವೇ ಇಲ್ಲ ಅಷ್ಟೊಂದ್ ದೊಡ್ಡ ಸೀನ್ ಎಲ್ಲ ಇಲ್ಲ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಲವ್ ಹೌದು ಸೂಪರ್ ಸೆಲೆಕ್ಷನ್ ಥ್ಯಾಂಕ್ ಯು ಸರ್ ಬ್ರದರ್ ನೀನು ನಿಜವಾದ ಏವನ್ ಥ್ಯಾಂಕ್ ಯು ಸರ್ ಇವಾಗ ಮತ್ತೆ ಶೂಟ್ ಮಾಡ್ತಾರ ನೋಡು ಯಾರೋ ಇವಳು ಸುಂದರಿ ಸುಂದರಿ ಯಾರ ಮಗಳು ಯ
ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಹೋಗೋ ದಾರಿಯಲ್ಲಿ ಪ್ರಾಣ ಹೋಯ್ತು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಈ ಮೂರು ಹೆಂಗಸರನ್ನ ಏಮಾರಿಸಿ ಮದ್ವೆ ಮಾಡಿಕೊಂಡು ಇವರ ಜೀವನವನ್ನೇ ಮಾತಾಡ್ಬೇಡಿ ಸರ್, ನೀವು ಮಾತಾಡ್ಬೇಡಿ. ಇವ್ರು ಮೂರ್ ಜನರ ಜೀವನದಲ್ಲಿ ಆಟ ಆಡಿದ್ದೀರಾ? ಇದೆಲ್ಲ ನಮ್ ಫ್ಯಾಮಿಲಿ ಮ್ಯಾಟರ್, ನೀವ್ ಇದ್ರಲ್ಲಿ ತಲೆ ಹಾಕ್ಬಿಡಿ. ನೋಡಿದ್ರಾ, ಇವತ್ ನಾವು ಜಗಳ ಆಡ್ತೀವಿ, ನಾಳೆಗೆ ಒಂದಾಗ್ತೀವಿ. ನಾಟಕ ಮಾಡಿದ್ಯಾ? ನೀವ ಹೀಗೆಲ್ಲ ಮಾಡ್ತಿರೋದು? ಚಿಲ್ ಬೇಬಿ, ಈ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋದು ನಾನು ಮಾಡದ್ನ? ನೀವ್ ಯಾಕೆ ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ? ಈ ಮನುಷ್ಯ ಯಾವಾಗ್ಲೂ ಹಿಂಗೆ ಚಿಕನ್ ಮಾಡು ಮೀನ್ ಸಾರು ಮಾಡು ಬರೀ ಇದೇ ಹೇಳ್ತಿರ್ತಾನೆ. ಸುಮ್ಮನೆ ಯಾಕೆ ಈ ರೀತಿ ಜಗಳ ಆಡ್ತಿದ್ದೀರಾ ಮೇಡಮ್? ಹೇಳು ಮೇಡಮ್. ಹೆಸರಪ್ಪನೇ ಹೋಗ್ತಿದ್ದಾರೆ ಮೇಡಮ್. ಏಯ್ ಏನ್ ಕಿತಾಂತರ ನಿಲ್ಸು, ಏ ಅವನು ನೋಡು ಕೆಂಪ. ಯಾಕೆ ಜಗಳ ಮಾಡ್ತಿದ್ದಾರೆ? ಕೇಳ್ದೆ ಮೇಡಮ್, ಕೇಳಿದಕ್ಕೆ ಮೂರು ಜನ ನಿಮ್ ಗಂಡಂದ್ರು ಅಂದ್ರು. ನನ್ ಗಂಡಂದ್ರ ಮಣಿ? ಅಯ್ಯ ಛೇ, ಎಲ್ಲಾರ ಮನೆ ದೋಸೆನೂ ತೂತೆ.